ಹರಿ ಓಂ, ಹರಿ ಓಂ, ಹರಿ ಓಂ. ಯಾ ಫೈನ್, ಥ್ಯಾಂಕ್ ಯು. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಲ್ಲ ಸಹೃದಯ ಮಿತ್ರರಿಗೂ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಂತವರೇಣ್ಯರಿಗೂ ಭಕ್ತಿಪೂರ್ವಕ ಪ್ರಣಾಮಗಳು. ಮಿತ್ರರೇ, ಒಂದು ಅದ್ಭುತವಾದ ಅದ್ಧೂರಿಯಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ. ಈ ಕಾರ್ಯಕ್ರಮದ ಚಾಲನೆಗೊಂಡಾಗ, ಅದು ಮಂಗಳೂರಿನಲ್ಲಿ ಚಾಲನೆಗೊಂಡಾಗ, ನನಗೊಬ್ಬರು ಬಂದು ಹೇಳಿದರು, ಸಾಹಿತ್ಯ ಸಮ್ಮೇಳನ ಅಂತ ಮಾಡಲಿಕ್ಕೆ ಹೊರಟಿದ್ದೀರಿ, ಜನ ಕೂತ್ಕೊಳ್ತಾರ ಅಂತ ಮೊದಲು ಯೋಚನೆ ಮಾಡಿ. ಸರ್ಕಾರ ನಡೆಸುವಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಓಡಿ ಕೊಟ್ಟು ಅವರಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯವನ್ನು ಕೊಟ್ಟು ಬಂದು ಹೋಗೋದಕ್ಕೆ ಖರ್ಚನ್ನು ಕೊಟ್ಟ ಮೇಲೂ ಕೂಡ ಕಾರ್ಯಕ್ರಮದ ಆವರಣದಲ್ಲಿ ಕೂತ್ಕೊಳ್ಳದೇ ಇರುವಂಥ ಜನ ವಿವೇಕಾನಂದ ಮತ್ತು ನಿವೇದಿತೆಯರಂಥ ಗಂಭೀರ ಸಾಹಿತ್ಯವನ್ನು ಚರ್ಚೆ ಮಾಡುವಾಗ ಕೂತ್ಕೊಳ್ತಾರಾ ಅಂತ ಪ್ರಶ್ನೆ ಕೇಳಿದರು. ನಾನು ಅವ್ರಿಗೆ ಒಂದೇ ಮಾತಿನಲ್ಲಿ ಉತ್ತರ ಕೊಟ್ಟಿದ್ದೆ, ನೀವು ಹೇಳುವಂಥ ಜನ ಯಾಕೆ ಕೂತ್ಕೊಳ್ಳಲ್ಲ ಅಂತಂದರೆ, ನೀವು ಅವ್ರಿಗೆ ಓಡಿ ಕೊಡ್ತೀರಿ, ಹೋಗಿ ಬರಲಿಕ್ಕೆ ಹಣ ಕೊಡ್ತೀರಿ, ಹೀಗಾಗಿ ಅದಕ್ಕೋಸ್ಕರ ಬರೋರೇ ಇರ್ತಾರೆ. ನಾವು ಹೇಳಿದಾಗ ಪ್ರೀತಿಯಿಂದ ಬರುವಂಥವರು, ವಿವೇಕಾನಂದ ಮತ್ತು ನಿವೇದಿತೆಯರನ್ನು ಆರಾಧಿಸುವವರೇ ಬರ್ತಾರೆ, ಆದ್ದರಿಂದ ಅವರನ್ನು ಕಟ್ಟಿ ಹಾಕಬೇಕಾದ ಅಗತ್ಯ ಇಲ್ಲ ಅಂತ. ಆದರೆ ಮಿತ್ರರೇ, ಸುಮ್ಮನೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನನ್ನನ್ನು ತುಂಬ ಕಾಡುವಂಥ ಪ್ರಶ್ನೆ ಇದು. ವಿವೇಕಾನಂದರು ಹುಟ್ಟಿ 150 ವರ್ಷಗಳು ದಾಟಿ ಹೋದವು, ನಿವೇದಿತ ಹುಟ್ಟಿ 150 ವರ್ಷ ಹತ್ರ, ಈಗ 150ನೇ ವರ್ಷ ಶುರುವಾಗತ್ತೆ. ಈ ಎಲ್ಲ ಆಲೋಚನೆ ಎಲ್ಲ ಕಲ್ಪನೆ ಇಟ್ಟುಕೊಂಡಾಗ 150 ವರ್ಷಗಳ ಹಳೆಯದೊಬ್ಬರನ್ನ ಇವತ್ತು ನೆನಪಿಸಿಕೊಳ್ಳುವಂತ ಅಗತ್ಯ ಆದರೂ ಏನು ಅಂತ. ನಮ್ಮಲ್ಲಿ ಕೆಲವರು ನಾವಿದ್ದೀವಿ, ನಾನು ಯಾವಾಗಲೂ ಇದನ್ನು ತುಂಬಾ ಆಲೋಚನೆ ಮಾಡ್ತಿರ್ತೀನಿ. ಬದುಕಿಗೆ 3 ಹಂತಗಳು, 3 ತರದ ಬದುಕುವ ವ್ಯಕ್ತಿತ್ವ ಸಿದ್ಧಿಸಬೇಕಂತ ಸಿದ್ಧಿಸುತ್ತೆ ಕೆಲವರಿಗೆ. ಮೊದಲನೇದು, ಕೆಲವರು ಬದುಕಿದ್ದಾಗಲೇ ಸತ್ತು ಹೋಗಿರ್ತಾರೆ. ಅವ್ರು ಹೆಂಗಿರ್ತಾರೆ ಅಂತಂದ್ರೆ, ಅವ್ರ ಬಗ್ಗೆ ಮಾತಾಡ್ತಾ ಅನೇಕರು ಅಂದ್ಕೊಳ್ತಿರ್ತಾರೆ, ಈ ಅಪ್ಪ ಒಬ್ಬ ಇನ್ನೂ ಸತ್ತೇ ಇಲ್ಲ ನೋಡು, ಎಂತೆಂಥವರೋ ಹೋದ್ರು ಇವನೊಬ್ಬ ಇನ್ನೂ ಹೋಗ್ಲಿಲ್ಲ ಅಂತ. ನಾನು ಯಾರ ಬಗ್ಗೆನೂ ಮಾತಾಡ್ತಿಲ್ಲ, ನೀವು ಯಾರ್ಯಾರನ್ನೋ ಕಲ್ಪಿಸಿಕೊಂಡ್ರೆ ಅದಕ್ಕೆ ನಾನು ಹೊಣೆಗಾರನಲ್ಲ, ನೀವು ಯಾರನ್ನು ಬೇಕಿದ್ರು ಕಲ್ಪಿಸಿಕೊಳ್ಳಿ, ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಆದ್ರೆ ಈ ತರ ಬದುಕಿದ್ದಾಗ್ಲೇ ಸತ್ತಂತವ್ರು ಬಹಳ ಜನ ಇರ್ತಾರೆ. ಇನ್ನೂ ಕೆಲವರು ಇರ್ತಾರೆ, ಅವರಿಗಿಂತ ಸ್ವಲ್ಪ ಪರವಾಗಿಲ್ಲ, ಬದುಕಿದ್ದಾಗ ಬದುಕಿರ್ತಾರೆ. ಹೆಂಗ್ ಬದುಕಿರ್ತಾರೆ ಅಂತಂದ್ರೆ, ಯಾರಿಗೂ ತೊಂದರೆ ಮಾಡದೆ ತಂಪಾಡಿಗೆ ತಾವು ಹಾಯಾಗಿದ್ ಬಿಡ್ತಾರೆ. ನನಗೆ ಇದು ಯಾವಾಗ ಕಾಡ್ತು ಅಂತಂದ್ರೆ, ಒಂದ್ಸಲ ಹೀಗೆ ಒಂದು ಕಾಲೇಜ್ನಲ್ಲಿ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾನು ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ದೆ. ಈಗಲೂ ಹಂಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೀನಿ, ಆದ್ರೆ ಅದು ಬೇರೆ ಮಾತು. ಅವತ್ತು ಮಾತಾಡ್ತಾ ಇರಬೇಕಾದಾಗ ಒಬ್ಬ ಮನುಷ್ಯ, ಒಬ್ಬ ಹುಡುಗ, ಕಾಲೇಜ್ನ ಹುಡುಗ, ಹಳ್ಳಿ ಹುಡುಗ, ಹಳ್ಳಿ ಮಕ್ಕಳು ಯಾವತ್ತೂ ತುಂಬಾ ದೊಡ್ಡ ಪಾಠ ಕಲಿಸ್ತಾರೆ ಸಿಟಿ ಮಕ್ಕಳಿಗಿಂತ. ಕೊನೆಯ ಬೆಂಚಲ್ಲಿ ಕೂತಿದ್ದವನು ಎದ್ದು ನಿಂತ್ಕೊಂಡ, ಸರ್ ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಿದ್ರೆ ದೊಡ್ಡ ಮನುಷ್ಯರಾಗ್ತೀವಿ, ಇದು ಮಾಡಿದ್ರೆ ದೊಡ್ಡ ಮನುಷ್ಯರಾಗ್ತೀವಿ ಅಂತಿದ್ದೀರಿ, ನಮ್ಮಪ್ಪ ಯಾವುದು ಮಾಡಲೇ ಇಲ್ಲ ನೋಡ್ರಿ ಸರ್ ಅಂದ ಎದ್ದು ನಿಂತು. ನನಗೆ ಅಪ್ಪನ್ನೇ ಬೈಕೊಳ್ತಿದ್ದಾನಲ್ಲಪ್ಪ ಇವನು ಅಂತ ಒಂದು ಕ್ಷಣ ಬೇಜಾರು ಅಂತ ಅನ್ನಿಸ್ತು. ಆದರೆ ನೆಕ್ಸ್ಟ್ ಏನು ಕೇಳಿದಾಗುತ್ತಾ, ಅವನು ನೆಕ್ಸ್ಟ್ ಕೇಳ್ತಾನೆ, ಸರ್ ನಮ್ಮಪ್ಪ ಯಾರಿಗೂ ಏನು ಒಳ್ಳೇದು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗೆ ಯಾವಾಗ್ಲೂ ಹೇಳೋರು ಯಾರಿಗೂ ಕೆಟ್ಟದ್ದು ಮಾಡಬಾರದು ಅಂತ. ನಮ್ಮಪ್ಪ ತಮ್ಮ ಮನೆಯಲ್ಲಿ ತಾವು ಚೆನ್ನಾಗಿ ಊಟ ಮಾಡೋರು, ಹೆಂಡತಿ ಮಕ್ಕಳು ನಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಊಟ ಹಾಕೋರು, ಯಾರಾದ್ರೂ ಬಂದ್ರೆ ಯಾವತ್ತು ಉಪವಾಸ ಕಳಿಸ್ಲಿಲ್ಲ, ಹಾಗಂತ ತಾವೇ ಹುಡ್ಕೊಂಡೋಗಿ ಯಾರಿಗೂ ಹಾಕ್ದವರಲ್ಲ. ಇತರರಿಗೆ ತೊಂದರೆ ಮಾಡದೆ ತಂಪಾಡಿಗೆ ತಾವು ನಮ್ಮಪ್ಪ ಬದುಕಿದ್ರು. ಸರ್ ನೀವು ಹೇಳಿ ನಮ್ಮಪ್ಪ ಗ್ರೇಟ್ ಹೌದೋ ಅಲ್ವೋ ಅಂತ ಏನ್ ಹೇಳ್ಬೇಕು? ಬಹಳ ಜನ ಹೇಳ್ತೀರಿ ಎಷ್ಟೋ ಜನ ಗ್ರೇಟು ಅಂತ. ಕರೆಕ್ಟು, ಬೇರೆಯವರಿಗೆ ತೊಂದರೆ ಮಾಡದೆ ಸೈಲೆಂಟ್ ಆಗಿದ್ರೇನೆ ದೊಡ್ಡ ಗ್ರೇಟ್ನೆಸ್ ನಮ್ಮ ಜೀವಮಾನದ್ದು. ನಮ್ಮೆಲ್ಲರಿಗೂ ಒಳ್ಳೇದು ಮಾಡೋದಿರಲಿ, ಇತರರಿಗೆ ಕೆಟ್ಟದ್ದು ಮಾಡದೆ ಬದುಕಿದ್ರೆ ಸಾಕಲ್ಲ, ಅಂಥವ್ರು ಬದುಕಿದ್ದಾಗ್ಲಾದ್ರೂ ಬದುಕಿರ್ತಾರೆ. ಇನ್ನೂ ಕೆಲವರು ಇರ್ತಾರೆ, ಅವ್ರು ಬದುಕಿದ್ದಾಗ ಬದುಕಿರೋದು ಬಿಡಿ, ಸತ್ತ ಮೇಲೂ ಬದುಕಿರ್ತಾರೆ. ಅಂಥ ಜೀವನದ ಕ್ಯಾಟಗರಿಗೆ ಸೇರುವಂಥದ್ದು ನಿವೇದಿತ ವಿವೇಕಾನಂದರು ಅಂತ. ಸುಮ್ಮನೆ ಹೊಂದಾಣಿಕೆ ಮಾಡ್ಕೊಳ್ಳೋಣ, ನಮ್ಮ ಜೀವನದ ಕ್ಯಾಟಗರಿ ಎಲ್ಲಿದೆ ಅಂತ. ನಾನು ಪ್ರತಿ ಕಾರ್ಯಕ್ರಮದ ಕೊನೆಯಲ್ಲಿ ಯಾವಾಗಲೂ ತಮಾಷೆ ಮಾಡ್ತಾ ಹೇಳ್ತಿದ್ದೆ, ನಾನು ಇವತ್ತು ಆರಂಭದಲ್ಲೇ ಶುರು ಮಾಡ್ತಾ ಹೇಳ್ತೀನಿ ಅದನ್ನು. ನಮ್ಮೆಲ್ಲರ ಜೀವನ ಹೇಗಿದೆ ಅಂತ ಒಂದು ಪುಟ್ಟ ಟೆಸ್ಟನ್ನು ಯಾವಾಗಲೂ ಮಾಡ್ಕೋಬೇಕು. ಅಫ್ಕೋರ್ಸ್ ನನಗೆ ಅವಕಾಶ ಸಿಕ್ಕಾಗಲಿಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಬಗ್ಗೆ ಒಂದು ಪುಟ್ಟ ಟೆಸ್ಟ್ ಮಾಡ್ಬೋದಾ ಅಂತ ಅಂದ್ಕೊಳ್ತಿರ್ತೀನಿ. ಈ ಟೆಸ್ಟ್ ಸ್ವಲ್ಪ ವೈಲ್ಡ್ ಆಗಿದೆ, ಆದರೂ ವೈಲ್ಡ್ ಆಗಿದ್ರೂ ಈ ಟೆಸ್ಟನ್ನು ಒಂದು ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಮನೆಗೆ ಹೋಗಿ
ಇವತ್ತು ರಾತ್ರಿ ಒಬ್ಬರೇ ಕೂತ್ಕೊಂಡು ಒಂದು 100 ಪೇಜಿನ ನೋಟ್ಬುಕ್ ತೆಗೆದು ಇವತ್ತಿನ ಡೇಟ್ ಬರೀರಿ. ಇವತ್ತಿನ ಡೇಟ್ ಬಹಳ ಚೆನ್ನಾಗಿದೆ. ಸೆಪ್ಟೆಂಬರ್ 11 ಒಂದು ದಿನ ಮುಂಚೆ ವಿವೇಕಾನಂದರು ಅಮೆರಿಕದ ಚಿಕಾಗೋದಲ್ಲಿ ಭಾಷಣ ಮಾಡಿ ಇಡೀ ಜಗತ್ತಿಗೆ ಹಿಂದುತ್ವ ಅಂದ್ರೆ ಏನು ಅಂತ ಸಾರಿದ ದಿನದ ಮುನ್ನಾ ದಿನ ನಾವೆಲ್ಲ ಕೂತ್ಕೊಂಡು ಒಂದು ಆಲೋಚನೆ ಮಾಡಬೇಕು. ಆಲೋಚನೆ ಏನು ಅಂದ್ರೆ, ಅಕಸ್ಮಾತ್ ನಾನು ಇವತ್ತೇ ಸತ್ತೋಗ್ಬಿಟ್ರೆ ನನ್ನ ಅಂತ್ಯ ಸಂಸ್ಕಾರಕ್ಕೆ ನನ್ನ ಮೇಲಿನ ಪ್ರೀತಿಯಿಂದ ಭಕ್ತಿಯಿಂದ ಈ ಮನುಷ್ಯ ಇನ್ನೊಂದು ವರ್ಷ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಅಂತ ಅಂದುಕೊಂಡು ನನ್ನನ್ನು ಕಳ್ಕೊಂಡು ಹೋದ ನಿಜವಾದ ದುಃಖದಿಂದ ಎಷ್ಟು ಜನ ಅಂತ್ಯ ಸಂಸ್ಕಾರಕ್ಕೆ ಬರಬಹುದು ಅಂತ. ಅಂತ್ಯ ಸಂಸ್ಕಾರಕ್ಕೆ ಕೆಲವರು ಬರ್ತಾರೆ. ಹೆಂಗೆ ಬರ್ತಾರೆ ಗೊತ್ತಾ? ನಾನು ಇವನು ಅಂತ್ಯ ಸಂಸ್ಕಾರಕ್ಕೆ ಹೋಗಲಿಲ್ಲ ಅಂದರೆ ನಾನು ಸತ್ತಾಗಿ ಇವ್ರ ಮನೆಯವ್ರು ಯಾರೂ ಬರಲ್ಲ ಅಂತ. ಅಂಥವ್ರು ಲೆಕ್ಕ ಹಾಕ್ಲಿಕ್ಕೆ ಹೋಗಬೇಡಿ. ಅಂಥವ್ರು ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ. ಆದರೆ ಯಾರೂ ನಿಜವಾಗ್ಲೂ ನಮ್ಮನ್ನು ಕಳ್ಕೊಂಡು ದುಃಖಿತರಾಗ್ತಾರಲ್ಲ ಅಂಥವ್ರ ಹೆಸರು ಪಟ್ಟಿ ಮಾಡಿ ಎತ್ತಿಟ್ಬಿಡಿ ಅದನ್ನು. ಒಂದು ವರ್ಷ ಕಳೆದ್ಮೇಲೆ ನೆಕ್ಸ್ಟ್ ಸೆಪ್ಟೆಂಬರ್ 10 ಮತ್ತೆ ವಾಪಸ್ ಕೂತ್ಕೊಳ್ಳಿ. ಹಳೆ ಪೇಜನ್ನು ನೋಡಬೇಡಿ. ಅಕಸ್ಮಾತ್ ನಾನು ಇವತ್ತೇ ಸತ್ತೋಗ್ಬಿಟ್ರೆ, ಕೆಲವ್ರಿಗೆ ಹಿಂಗೆ ಹೇಳ್ತಾ ಇರಬೇಕಾದ್ರೆ ಗಾಬರಿ, ಅಸ್ತು ದೇವತೆಗಳು ಅಸ್ತು ಅಂತಾರೆ, ಸುಮ್ಮನಿರಪ್ಪ ಅಂತ. ಸಾವು ಅಂದ್ರೆ ಎಷ್ಟು ಹೆದರಿಕೆ ಇದೆ ನೋಡಿ, ನಮಗೆ ಮಾತಾಡಬೇಕಾದ್ರೂ ಟೆನ್ಷನ್ ಮಾಡ್ಕೋತೀವಿ. ಅಕಸ್ಮಾತ್ ಇವತ್ತೇ ಸತ್ತೋದ್ರೆ ಇನ್ಯಾರ್ಯಾರು ಬರ್ತಾರೆ ಅಂತ ಹಳೆ ಪೇಜನ್ನು ನೋಡದೆ ಹೊಸದಾಗಿ ಪಟ್ಟಿ ಮಾಡಿ ಆಮೇಲೆ ಹಳೆ ಪೇಜನ್ನು ತಿರುವಾಕ ನೋಡಿ. ಬರೋರ ಸಂಖ್ಯೆ ಜಾಸ್ತಿ ಆಗಿದ್ರೆ ಒಂದು ವರ್ಷದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬದುಕಿದ್ದೀವಿ ಅಂತ, ಕಡಿಮೆ ಆಗಿದ್ರೆ ಸ್ವಲ್ಪ ಕಡಿಮೆ ಬದುಕಿದ್ದೀವಿ ಅಂತ, ಬಹಳ ಡೇಂಜರಸ್ ಸಿಚುಯೇಷನಲ್ಲಿ ನಾವಿದ್ದೀವಿ ಅಂತ. ಪಟ್ಟಿ ಹೇಗೆ ಬೆಳಿಬೇಕು ಅಂತಂದ್ರೆ, ತೀರಿಕೊಂಡಾಗ ಅದರ ಹಿಂದೆ ಅದೇನು ಜನಾಸ ಜಬ್ ನಿಕ್ಲೇಗ, ಜನಾಸ ಅಂತ ಉರ್ದು ಪದ, ಬಹಳ ಸುಂದರವಾದ ಪದ. ಯಾವಾಗ ಈ ಜನಾಸ ಹೋಗುತ್ತಲ್ಲ ಅದ್ರ ಹಿಂದೆ ಊರಿಗೆ ಊರೇ ಬರಬೇಕು, ಅದ್ರ ಹಿಂದೆ ನಾಡಿಗೆ ನಾಡೇ ಬರಬೇಕು, ಅದ್ರ ಹಿಂದೆ ಇಡೀ ದೇಶ ಹೇಗೆ ನಿಲ್ಲಬೇಕು ಅಂತಂದ್ರೆ, ಇಂಥ ವ್ಯಕ್ತಿನ ಕಳ್ಕೊಂಡು ದೇಶ ಅನಾಥ ಆಯ್ತಲ್ಲ ಅಂತ ಭಾವಿಸುವಂತ ಜನಾಸ ಆಗಿರ್ಬೋದಾ? ಸ್ವಾಮಿ ವಿವೇಕಾನಂದರು ತೀರ್ಕೊಂಡಾಗ, ಸ್ವಾಮಿ ವಿವೇಕಾನಂದರು ತೀರ್ಕೊಂಡ ಒಂದೆರಡು ವರ್ಷಗಳ ನಂತರ ವಿವೇಕಾನಂದರ ಮಹಾಸಮಾಧಿ ದಿವಸಕ್ಕೆ ಕೋಲ್ಕತ್ತಾದ ಅವರ ಮನೆಯ ಎದುರಿಗೆ ಎಲ್ಲಿ ಅವರ ಸಮಾಧಿ ತಗೊಂಡ್ರು ಅಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ತರುಣ ಸಮೂಹ ಬರ್ತಿತ್ತು ಅಂತಂದ್ರೆ, ವಿವೇಕಾನಂದರು ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತು ಅಂತ ಆಗನ್ನಿಸ್ತಿತ್ತು ಅಂತ ಯೋಚನೆ ಮಾಡಿ. ಎಂತ ಬದುಕದು, ಇಂಥ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ. ಹಾಗಂತ ಇಂಥ ಬದುಕು ಕಟ್ಟಿಕೊಳ್ಳಲಿಕ್ಕೆ ಭಾರತ ಯಾವುದೇ ಮಾರ್ಗದರ್ಶನ ಕೊಡಲಿಲ್ವಾ? ಭಾರತ ಜಗತ್ತಿನಲ್ಲಿ ಒಳಿತಿಗೆ ಮಾರ್ಗದರ್ಶನ ಕೊಡಲಿಲ್ಲ ಅನ್ನೋ ಯಾವ ಉದಾಹರಣೆಯೂ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಎಂಥ ಅದ್ಭುತವಾದ ಮಾರ್ಗದರ್ಶನ ಭಾರತ ಮಾಡಿದೆ ಅಂತಂದ್ರೆ, ಉಪನಿಷತ್ ಕಾಲದಲ್ಲೇ ಭಾರತ ಸುಂದರವಾಗಿ ಹೇಳಿತು, ನ ಪ್ರಜಯ ನ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನುಷು. ನೀವೆಷ್ಟು ಸಂಪತ್ತನ್ನು ಗಳಿಸಿದ್ರೂ ಕೂಡ ನೀವು ಜಗತ್ತಿನ ಶ್ರೀಮಂತರು ಅಂತ ಅನ್ನಿಸಿಕೊಳ್ಳೋದಿಲ್ಲ. ನೀವು ಎಷ್ಟು ಸಂಪತ್ತನ್ನು ಗಳಿಸಿದ್ರೂ ಕೂಡ ನಿಮಗೆ ಅಮೃತತ್ವ ಸಿಗೋದಿಲ್ಲ. ಯೋಚನೆ ಮಾಡಿ, ಊರಿನಲ್ಲಿ ಬೆಳಗಾವಿಯಲ್ಲಿ ನಾನೇ ಶ್ರೀಮಂತ ಅಂತ ಯಾರು ತುಂಬ ಮೆರಿತಿರ್ತಾರೋ ಅವರು ಸತ್ತಾಗ್ಲೂ ಕೂಡ ಹಾಗೆ ಹೂಳೋದು, ಅವ್ರು ಸತ್ತಾಗ್ಲೂ ಕೂಡ ಹಾಗೆ ಬೆಂಕಿ ಹಚ್ಚೋದು, ಮತ್ತೆ ಏನು ಡಿಫರೆನ್ಸ್ ಇದೆ? ಬೆಳಗಾವಿಯಲ್ಲಿ ನಾನು ತುಂಬ ಸಿರಿವಂತ ಅಂತ ಅನ್ಕೊಂಡವನು ತೀರಿಕೊಂಡಾಗ, ನಾನು ತೀರಿಕೊಂಡ ನಂತರ ಆಗುವಂತ ಅನೇಕ ಪ್ರೊಸೆಸ್ ನೋಡಿದ್ದೀನಿ. ಮೈ ಮೇಲಿನ ಬಟ್ಟೆಯನ್ನು ಬಿಚ್ಚಿ ನಗ್ನವಾಗಿ ಮಾಡಿ ಕಳಿಸ್ಕೊಡ್ತಾರೆ. ಯಾವ ಬಟ್ಟೆಯ ಮೇಲೆ ನಾನು ಇದನ್ನು ಹಾಕೋಬೇಕಾದ್ರೆ 15 ನಿಮಿಷ ಯೋಚನೆ ಮಾಡಿದ್ದೀನಿ, ಸೂಟ್ ಆಗತ್ತಾ? ಕಳೆದ ಕಾರ್ಯಕ್ರಮದಲ್ಲಿ ಇದೇ ಹಾಕಿದ್ರಿಂದ ಇದು ಪ್ರಾಬ್ಲಮ್ ಆಗುತ್ತಾ ಅಂತ ಇಷ್ಟೆಲ್ಲ ಯೋಚನೆ ಮಾಡಿದ್ದೀನಲ್ಲ, ನಾನು ಸತ್ತ ಮೇಲೆ ಈ ಬಟ್ಟೆನೇ ಮೈ ಮೇಲೆ ಇರಲ್ವಲ್ರಿ, ಯಾವ ಬಟ್ಟೆಗೋಸ್ಕರ ಬಡದಾಡೋದು? ಯಾರು ಸತ್ರು ನಾನು ಹೋದಾಗ್ಲೂ ಅಷ್ಟೇ, ಬೆಳಗಾವಿಯ ಸಿರಿವಂತ ತೀರ್ಕೊಂಡಾಗ್ಲೂ ಅಷ್ಟೇ, ನಗ್ನವಾಗಿ ಹೋಗುವಂಥದ್ದು ಅನ್ನೋದನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಹೀಗಿರುವಾಗ ಯಾವುದು ಜೊತೆಯಲ್ಲಿ ಹೋಗುವಂಥದ್ದು? ಭಾರತ ಹೇಳ್ತು, ನೀನು ಮಾಡಿದ ತ್ಯಾಗ ಮಾತ್ರ ನಿನಗೆ ಅಮೃತತ್ವ ಕೊಡಿಸಬಲ್ಲದೆ ಹೊರತು ಇನ್ಯಾವುದು ಅಲ್ಲ ಅಂತ. ಮಿತ್ರ, ಎಷ್ಟು ಸುಂದರವಾದ ಕಥೆ ಅಂತಂದ್ರೆ, ಒಬ್ಬ ಮಹಾರಾಜ ಇದ್ದ, ಕೌಶಿಕ ಮಹಾರಾಜ ಅಂತ ಅವನ ಹೆಸರು. ಈ ಕೌಶಿಕ ಮಹಾರಾಜ ಎಂತ ದೊಡ್ಡ ಮಹಾರಾಜ ಅಂತಂದ್ರೆ, ಅವನೊಮ್ಮೆ ಕಾಡಿಗೆ ಬೇಟೆ ಆಡ್ಲಿಕ್ಕೆ ಅಂತ ತನ್ನ ದೊಡ್ಡ ಸೇನೆ ತಗೊಂಡು ಹೋದ. ಆಗಿನ ರಾಜರಿಗೆ ಟೈಮ್ ಪಾಸ್ ಅಂದ್ರೆ ಬೇಟೆ ಆಡೋದೆ, ದಿನಗಟ್ಟಲೆ ಬೇಟೆ ಆಡ್ಲಿಕ್ಕೆ ಹೋಗ್ತಾ ಇದ್ರು. ಹೀಗೆ ಹೋದಂತ ರಾಜ ತುಂಬಾ ಆಯಾಸಗೊಂಡು ಏನು ಬೇಟೆ ಸಿಗಲಿಲ್ಲ ಅಂತ ಒಂದು ಋಷಿಯ ಆಶ್ರಮದಲ್ಲಿ ಇಳ್ಕೊಂಡ. ಋಷಿ ಅವನನ್ನ ಸತ್ಕಾರ ಮಾಡಿದ್ರು. ಸತ್ಕಾರ ಮಾಡಿದ ನಂತರ ವಸಿಷ್ಠರು ಅನ್ನುವಂಥ ಋಷಿಯವರು ಸತ್ಕಾರ ಮಾಡಬೇಕು ಅಂತಂದಾಗ ಅವ್ರು ಕೇಳಿದರು, ನಮ್ಮ ಆಶ್ರಮದಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗಿ. ಹಂಗಂದ ತಕ್ಷಣ ಆ ರಾಜ ಹೇಳ್ದ, ನಾನೊಬ್ಬನೇ ಪ್ರಸಾದ ಮಾಡೋದು ಕಷ್ಟ, ತುಂಬ ದೊಡ್ಡ ಸೇನೆ ಇದೆ, ಇಷ್ಟು ಜನರಿಗೆ ನಿಮ್ಗೆ ಪ್ರಸಾದ ಮಾಡ್ಕೊಡ್ಲಿಕ್ಕೆ ಆಗಲ್ಲ, ಭಾಳ ಕಷ್ಟ ಆಗುತ್ತೆ, ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ. ಹಂಗಂದ ತಕ್ಷಣ ಋಷಿಗಳು ಹೇಳಿದರು, ಏನೂ ತಲೆ ಕೆಡಿಸ್ಕೊಳ್ಬೇಡ, ನೀನು ಬಂದಿರೋದು ಆಶ್ರಮಕ್ಕೆ, ಇಲ್ಲಿ ನಿನ್ನ ಸೈನ್ಯ ಅಲ್ಲ, ನಿನ್ನ ಇಡೀ ರಾಜ್ಯಕ್ಕೆ ಕೊಡಬಹುದಾದಷ್ಟು ದಾಸೋಹ ಮಾಡುವ ಸಾಮರ್ಥ್ಯ ನನಗಿದೆ ಅಂತ. ಏನು ಚೆನ್ನಾಗಿರುವಂಥ ಮಾತು ನೋಡಿ! ಅದನ್ನು ಕೇಳಿದ ತಕ್ಷಣ ಇವನಿಗೆ ಆಶ್ಚರ್ಯ ಆಯಿತು. ಅದೇನು ಮಾಡ್ತಿರೋ ಮಾಡಿ ನೋಡೋಣ ಅಂತಂದಾಗ, ಏನು ಭಕ್ಷ ಪರಮಾನ್ನಗಳು ಎದುರಿಗೆ ಬಂದವು, ಅಷ್ಟೂ ಸೈನಿಕರು ತಿಂದು ತೇಗುವಷ್ಟು ಊಟ ಆಯಿತು. ರಾಜನಿಗೆ ಆಶ್ಚರ್ಯ, ಇಷ್ಟೆಲ್ಲ ಹೆಂಗೆ ಸಾಧ್ಯ ಆಯಿತು? ಅದು ದೇವಲೋಕದ ಒಂದು ಗೋವು ನನ್ನ ಬಳಿ ಇದೆ, ಈ ಗೋವು ಕೇಳಿದ್ದನ್ನೆಲ್ಲ ಕೊಡುತ್ತೆ, ಯಾವಾಗ ಏನು ಕೇಳಿದರೂ ಕೊಟ್ಟಿರುವಂಥ ಗೋವು, ನಿನಗೊಂದು ಅನ್ನ ಕೊಡಲ್ಲ
ಕೊಡೋಣ ಅನ್ಕೊಂಡಿದ್ದೇನು, ಅನ್ನ ಕೊಟ್ಟಿದೆ ತಿನ್ನು ಚೆನ್ನಾಗಿ ತಲೆ ಕೆಡಿಸ್ಕೋಬೇಡ ಅದ್ರ ಬಗ್ಗೆ ಅಂತ. ನಮ್ಮೆಲ್ರಿಗೂ ಯಾವಾಗಲೂ ಹಂಗೆ ಹೊಟ್ಟೆ ತುಂಬುವವರೆಗೂ ಅನ್ನ ಬೇಕು, ಹೊಟ್ಟೆ ತುಂಬಿದ್ಮೇಲೆ ಅದು ಎಲ್ಲಿಂದ ಬಂತು ಅಂತ ಟೆನ್ಷನ್. ರಾಮಕೃಷ್ಣರು ಒಂದು ಸುಂದರವಾದ ಮಾತು ಹೇಳ್ತಾರೆ, ನೀನು ಮಾವಿನ ಹಣ್ಣು ತಿನ್ಲಿಕ್ಕೆ ಅಂತ ಬಂದಿದೀಯ. ನಾವೆಲ್ಲರೂ ಪ್ರಪಂಚಕ್ಕೆ ಬಂದಿರೋದು ಮಾವಿನ ಹಣ್ಣು ತಿನ್ಲಿಕ್ಕೆ. ಮಾವಿನ ಹಣ್ಣು ಅಂತಂದ್ರೆ ತೋಪಿನ ಮಾವಿನ ಹಣ್ಣು ಅಲ್ಲ, ಪರಮಾತ್ಮ ಅನ್ನುವಂಥ ಮಾವಿನ ಹಣ್ಣು ಸವಿಲಿಕ್ಕೆ ಅಂತ ಬಂದಿರೋದು. ರಾಮಕೃಷ್ಣರು ಹೇಳ್ತಾರೆ, ಬಾಯಿ ಮುಚ್ಕೊಂಡು ಮಾವಿನ ಹಣ್ಣು ತಿನ್ಕೊಂಡು ಹೋಗು, ಅದು ಬಿಟ್ಬಿಟ್ಟು ಈ ಮರಕ್ಕೆ ಎಷ್ಟು ಕಂಬ ಇದೆ, ಎಷ್ಟು ರೆಂಬೆ ಇದೆ, ಇದಕ್ಕೆ ಎಷ್ಟು ಎಲೆ ಇದೆ, ಈ ಎಲ್ಲ ಟೆನ್ಷನ್ ತಗೊಂಡು ಏನು ಮಾಡ್ತೀಯಾ, ಸುಂದರವಾದ ಮಾವಿನ ಹಣ್ಣು ಕಾಣ್ತಾ ತಿನ್ನಬೇಕು, ನಿನ್ನ ಜೀವನ ಮುಗಿಸ್ಕೊಂಡು ಹೊರಡ್ತಾ ಇರಬೇಕು ಅಂತ. ಆದರೆ ಎಲ್ಲಿ ಪುರುಸೊತ್ತು ನಮಗೆ? ಅವನಿಗೂ ಹಂಗೆ ಆಯಿತು, ಕೌಶಿಕ ಮಹಾರಾಜನಿಗೆ ಇದ್ದವನೆಲ್ಲ ಕೇಳ್ದ ಎಲ್ಲಿಂದ ಬಂತು ಅಂತ. ಅದನ್ನು ನೋಡಿದ ತಕ್ಷಣ ಅವನಿಗೆ ಅನ್ನಿಸ್ತು, ಋಷಿಗಳೇ ಈ ಗೋವನ್ನು ನಿಮ್ಮ ಹತ್ರ ಇಟ್ಕೊಂಡು ಏನು ಮಾಡ್ತೀರಿ, ಈ ಗೋವನ್ನು ನನಗೆ ಕೊಡಿ, ನಾನು ತಗೊಂಡು ಹೋಗ್ತೀನಿ ಅಂತ. ಹೊಟ್ಟೆ ತುಂಬಿದ ತೋಳ ಮಲಗೀತು, ನೀಂ ಪೆರರ ದಿಟ್ಟಿಸುತ್ತ ಕುರುಬಿವೆಯೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಹೊಟ್ಟೆ ತುಂಬಿದ್ಮೇಲೆ ತೋಳ ಆದರೂ ಬಾಯಿ ಮುಚ್ಕೊಂಡು ಮಲಗುತ್ತಂತೆ. ನೀನು ಹೊಟ್ಟೆ ತುಂಬಿದ್ಮೇಲೆ ಬೇರೆಯವ್ರನ್ನ ದಿಟ್ಟಿಸ್ಕೊಂಡು ನೋಡ್ತೀಯ, ನೀನು ಹೊಟ್ಟೆ ಉರಿ ಹಂಗೆ ಬೇಯ್ತಾ ಇದೆ ನಿನ್ನೊಳಗೆ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿ ಹೇಳ್ತಾರೆ. ಯೋಚನೆ ಮಾಡಿ, ಆವತ್ತು ಕೌಶಿಕ ಮಹಾರಾಜ ಹೊಟ್ಟೆ ತುಂಬಿದ ನಂತರ ಆ ಗೋವು ಬೇಕು ಅಂತ ಕೇಳಿದಾಗ ವಸಿಷ್ಠರು ಹೇಳಿದರು, ಈ ಗೋವು ಕೊಡ್ಲಿಕ್ಕಲ್ಲ ಇರೋದು, ಈ ಗೋವು ಯಾರು ಹೃದಯದಿಂದ ಶುದ್ಧರಾಗಿದ್ದಾರೋ, ಯಾರು ತ್ಯಾಗಿಗಳೋ, ಯಾರು ಬ್ರಹ್ಮನಿಷ್ಠರೋ, ಯಾರು ಬ್ರಹ್ಮ ತೇಜ ಉಳ್ಳವರೋ ಅವರ ಬಳಿ ಮಾತ್ರ ಇರುತ್ತೆ ಅದು ಅಂತಂದಾಗ ಇವನಿಗೆ ಕೋಪ ಬಂತು. ಏನ್ ಅನ್ಕೊಂಡಿದ್ದೀರಿ, ಒಂದು ಗೋವನ್ ಕಿತ್ಕೊಂಡು ಹೋಗ್ಲಿಕ್ಕಾಗಲ್ವಾ ಅಂತೇಳಿ ಆ ಗೋವನ್ ಕಿತ್ಕೊಂಡು ಬರ್ಲಿಕ್ಕೆ ತನ್ನ ಇಡೀ ಸೇನೆ ಕಳಿಸಿದ. ಗೋಕಳ್ಳರು ಈಗ ಮಾತ್ರ ಇರುವಂತವರಲ್ಲ, ಆವಾಗ್ಲೂ ಇದ್ರು. ಗೋ ಹತ್ಯೆ ಮಾಡೋರಿಗೆ ಪುರಸ್ಕರಿಸ್ತೀನಿ ಅಂತ ಇವತ್ತಿನ ರಾಜ ಮಾತ್ರ ಹೇಳೋದಲ್ಲ, ಅವತ್ತಿನ ರಾಜನೂ ಹೇಳ್ತಿದ್ದ. ಯಾವ ತರದ ಪರಿಸ್ಥಿತಿ ಅಂತಂದ್ರೆ, ಆದ್ರೆ ಮಜಾ ನೆನ್ಪಿಟ್ಕೊಳ್ಳಿ, ಗೋವನ್ನ ರಕ್ಷಣೆ ಮಾಡಲಿಕ್ಕೆ ನಾನು ನೀವು ಬೇಕಾಗೇ ಇಲ್ಲ. ಗೋವಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಇದೆ, ಅದು ದೇವಲೋಕದ ಗೋವು ತಲೆ ಕೆಡಿಸ್ಕೊಳ್ಳುತ್ತೆ ಅನ್ಕೊಂಡಿದ್ದೀರಾ? ಯಾವ ಗೋವು ಹೊಟ್ಟೆ ತುಂಬಬಲ್ಲಷ್ಟು ಅನ್ನವನ್ನು ಕೊಡಬಲ್ಲದೋ ಅದೇ ಗೋವು ಶತ್ರುಗಳ ವಿರುದ್ಧ ಕಾದಾಡಬಲ್ಲಷ್ಟು ಸೇನೆಯನ್ನು ತಯಾರು ಮಾಡಬಲ್ಲದು. ಆ ಗೋವಿನಿಂದ ಸೈನಿಕರು ಹೊರಟು ಬಂದರು, ಕೌಶಿಕ ಮಹಾರಾಜನ ಸೇನೆಯನ್ನು ಧ್ವಂಸಗೊಳಿಸಿ ಆ ಗೋವಿನಿಂದ ಹೊರಗೆ ಬಂದಂತಹ ಸೈನಿಕರು ವಿಜೃಂಭಿಸಿದರು. ಕೌಶಿಕ ಮಹಾರಾಜ ತಲೆ ಕೆಡಿಸ್ಕೊಂಡ, ತಲೆ ಕೆಡಿಸ್ಕೊಂಡು ಹೇಳ್ದ, ತಲೆ ಕೆಟ್ಟರೆ ಹಂಗ್ ಕೆಡಬೇಕು, ಹೆಂಗ್ ತಲೆ ಕೆಡ್ತು ಗೊತ್ತೇನು ಅವನಿಗೆ? ಯಾವ ಬ್ರಹ್ಮ ತೇಜ ನಿನ್ನ ಬಳಿ ಇದೆ ಅಂತ ನೀನು ಇಷ್ಟೆಲ್ಲ ಮೆರೆದಾಡ್ತಾ ಇದೆಯೋ, ಈ ಬ್ರಹ್ಮ ತೇಜವನ್ನ ನಾನು ವಶಪಡಿಸ್ಕೊಂಡು ತೋರಿಸ್ತೀನಿ, ನೋಡ್ತಾ ಇರು, ನಿನ್ನ ಎದುರಿಗೆ ಬಂದು ನಿಂತ್ಕೊಳ್ತೀನಿ, ನೀನೇ ಹೇಳಬೇಕು ಅಂತ, ನೀನೇ ಹೇಳುವಂತಾಗಬೇಕು ಅಂತ ಚಾಲೆಂಜ್ ಮಾಡಿ ಹೊರಟ. ಚಾಲೆಂಜ್ ಮಾಡಿ ಹೊರಟ್ರೆ ಸುಮ್ಮನೆ ಅಲ್ಲ, ಮೊದಲು ಮಾಡಬೇಕಾಗಿದ್ದ ಕೆಲಸ ಏನು ಗೊತ್ತೇನು? ಯಾವ ರಾಜ್ಯದ ಮೇಲೆ ತನಗೆ ಇಷ್ಟೊಂದು ಹಮ್ಮು ಅಹಂಕಾರ ಇತ್ತೋ ಆ ರಾಜ್ಯವನ್ನೇ ಮೊದಲು ತ್ಯಾಗ ಮಾಡಬೇಕಿತ್ತು, ಅದಕ್ಕೆ ಆ ರಾಜ್ಯವನ್ನು ಬಿಟ್ಟ ಅಂತ. ಏನು ಚೆನ್ನಾಗಿದೆ ಯೋಚನೆ ಮಾಡಿ. ಯಾಕೆ ಕೌಶಿಕ ಮಹಾರಾಜ ಮುಂದೊಮ್ಮೆ ಬ್ರಹ್ಮ ತೇಜವನ್ನು ಪಡ್ಕೊಂಡು ಮತ್ತೊಂದು ಪ್ಯಾರಲಲ್ ಆಗಿರುವಂಥ ಸ್ವರ್ಗವನ್ನು ಸೃಷ್ಟಿಸಬಲ್ಲಂಥ ಸಾಮರ್ಥ್ಯವನ್ನು ಪಡ್ಕೊಂಡ ಅಂತಂದರೆ, ತಾನು ಅತ್ಯಂತ ಪ್ರೀತಿಸಿದ, ತನಗೆ ಪೂರ್ವಜರಿಂದ ಬಳುವಳಿಯಾಗಿ ಬಂದಂಥ ಆ ಅದ್ಭುತವಾದ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿ ನನಗೆ ಬೇಕಾಗಿರೋದು ಬ್ರಹ್ಮ ತೇಜ ಮಾತ್ರ ಅನ್ನಲ್ಲ, ಹೀಗಾಗಿ ಕೌಶಿಕ ಮಹಾರಾಜ ಅಂತ ನಿಷ್ಟೊತ್ತು ಹೇಳಿದಾಗ ಅನೇಕರಿಗೆ ಅದು ಯಾರು ಅಂತ ಡೌಟ್ ಇದೆ. ಯಾರು ಅಲ್ಲ, ಸಾಕ್ಷಾತ್ ವಿಶ್ವಾಮಿತ್ರ ಅಂತ ಯಾರು ಶ್ರೇಷ್ಠ ಪದವಿಗೆ ಏರಿದ್ರು ಆ ಋಷಿ ಅವರ ಪೂರ್ವ ವೃತ್ತಾಂತ ಇದು. ಇವತ್ ಕೌಶಿಕ ಮಹಾರಾಜ ಯಾರಿಗೂ ಗೊತ್ತಿಲ್ಲ, ಆದ್ರೆ ವಿಶ್ವಾಮಿತ್ರ ಅಂದ ತಕ್ಷಣ ನಾವೆಲ್ಲರೂ ಒಮ್ಮೆ ಕಿವಿ ನೆಟ್ಟಿಗೆ ಮಾಡ್ಕೊಳ್ತೀವಿ. ಯಾಕೆ ಗೊತ್ತೇನು? ಇದೇ ವಿಶ್ವಾಮಿತ್ರರು ಹೇಳಿಕೊಟ್ಟ ಮಂತ್ರವನ್ನ ಇವತ್ತು ನಾವೆಲ್ಲರೂ ಹೇಳ್ತಾ ನಮ್ಮೆಲ್ಲರಿಗೂ ದೀ ಪ್ರಚೋದನೆ ಮಾಡು ಅಂತ ಆ ಸೂರ್ಯನನ್ನ ಕೇಳ್ಕೊಳ್ತೀವಿ. ಧಿಯೋ ಯೋನ ಪ್ರಚೋದಯಾತ್ ಅನ್ನುವಂಥ ಗಾಯತ್ರಿ ಮಂತ್ರವನ್ನು ಕೊಟ್ಟ ವಿಶ್ವಾಮಿತ್ರರು ತ್ಯಾಗ ಮಾಡಿದ ನಂತರವೇ ಈ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗಿದ್ದು. ಮಿತ್ರ, ಈ ದೇಶದ ಕಥನದ ಉದ್ದಕ್ಕೂ ತ್ಯಾಗ ಇದೆ. ನಾನು ಅನೇಕ ಬಾರಿ ಯೋಚನೆ ಮಾಡ್ತಿರ್ತೀನಿ, ರಾಮ ಯಾಕೆ ನಮ್ಗೆ ಹತ್ತಿರ ಆಗ್ತಾನೆ ಗೊತ್ತಾ? ತ್ಯಾಗ ಮಾಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ. ಅಕಸ್ಮಾತ್ ರಾಮ ಏನಾದರೂ ಆವತ್ತು ಅವರ ಚಿಕ್ಕಮ್ಮ ಹೇಳ್ತಾಳಲ್ಲ, ನಿಮ್ಮಪ್ಪ ನನಗೆ ಮಾತು ಕೊಟ್ಟಿದ್ದಾರೆ, ಮಾತು ಕೊಟ್ಟಿರೋ ಪ್ರಕಾರ ನೀನು ಕಾಡಿಗೆ ಹೋಗಬೇಕು ಅಂತ ನಾನು ವರ ತಗೊಂಡಿದ್ದೀನಿ, ಹಿಂಗಾಗಿ ನೀನು ಕಾಡಿಗೆ ಹೋಗಬೇಕು ಅಂತಂದಾಗ, ಏ ಹೋಗವ ತಾಯಿ, ನಿನ್ನ ಮಾತು ನಾನು ಯಾಕೆ ಕೇಳಿ, ನನಗೆ ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ ಆಗಬೇಕು, ನಾನು ಮಾಡಿಸ್ಕೊಂಡೇ ಮಾಡಿಸ್ಕೊತೀನಿ ಅಂತಂದಿದ್ದರೆ ಇವತ್ತು ರಾಮನ ಹೆಸರನ್ನು ನಾನೂ ತೆಗಿತಾ ಇರಲಿಲ್ಲ, ನೀವೂ ತೆಗಿತಿರ್ಲಿಲ್ಲ. ರಾಮ ಏನಂತಾನೆ ಗೊತ್ತಾ? ಚಿಕ್ಕಮ್ಮ ಅಪ್ಪನ ಹತ್ರ ಒಂದ್ಸಲ ಈ ಮಾತು ಹೇಳಿಸ್ಬಿಡ್ತೀಯ. ರಾಮನ ಮನಸ್ಸು ಎಷ್ಟು ಚೆನ್ನಾಗಿದೆ ನೋಡಿ. ಅಪ್ಪ ನನಗೆ ಹೇಳಬೇಕಾದ್ರೆ ಇಷ್ಟು ಸಂಕಟ ಪಡಬೇಕಾ? ಆ ಪುಣ್ಯಾತ್ಮ ಕುಸಿದು ಬಿದ್ದೋಗಿದ್ದಾನೆ, ತನ್ನ ಮುದ್ದಿನ ಹೆಂಡತಿಗೆ ಮಾತು ಕೊಟ್ಟು ಅವನು ಸಿಕ್ಕಾಕೊಂಡಿರೋ ರೀತಿ ಅದು. ಕುಸಿದು ಬಿದ್ದೋಗಿರೋನ್ನ ರಾಮ ಕೇಳ್ತಾನೆ, ಅಪ್ಪಂಗೆ ಒಂದು ಮಾತು ಹೇಳಕ್ಕೆ ಹೇಳ ನನಗೆ, ನಾನು ಅಪ್ಪ ಹೇಳಿದ ಮಾತನ್ನು ಯಾವತ್ತೂ ನಡೆಸ್ಕೊಡಲ್ಲ ಅಂತ ಹೇಳಿದ್ದೀನಿ, ಖಂಡಿತ ನಡೆಸ್ಕೊಡ್ತೀನಿ ಅಂತ. ಅವಳು ಹೇಳ್ತಾಳೆ, ನಿಮ್ಮ ಅಪ್ಪ ನನಗೆ ಮಾತು ಕೊಟ್ಟಿರೋದು ಸತ್ಯ,
ಸತ್ಯವಚನ ಅವರದು ಪಾಲಿಸೋದು ನಿನ್ನ ಜವಾಬ್ದಾರಿ ಪುತ್ರನಾಗಿ. ಮಾಡದಿದ್ರೆ ಮಾಡು, ಬಿಟ್ಟರೆ ಬಿಡು ಅಂತಂದ್ರೆ ಅವನು ಹೇಳ್ತಾನೆ, ಅಪ್ಪ ನಿನಗೆ ಕೊಟ್ಟಿರೋ ಮಾತನ್ನು ನಡೆಸ್ಕೊಡೋ ಜವಾಬ್ದಾರಿಯನ್ನು ಮಗನಾಗಿ ನಾನು ನಡೆಸ್ಕೊಡ್ತೀನಿ, ಇಲ್ಲದೆ ಹೋದರೆ ನನ್ನ ಸೂರ್ಯವಂಶಕ್ಕೆ ಎಲ್ಲಿಯ ಬೆಲೆ ಉಳಿತು, ಈಗ ನಾನು ಕಾಡಿಗೆ ಹೊರಟೆ ಅಂತ ನಾಳೆ ದಿನ ಪಟ್ಟಕ್ಕೇರಬೇಕಾದವನು ಇವತ್ತು ಕಾಡಿಗೆ ಹೋಗ್ತಾನೆ ಅಂತಂದ್ರೆ ಇಮ್ಯಾಜಿನ್ ಮಾಡಿ ಎಂಥ ಅದ್ಭುತವಾದ ಸಾಧನೆ ಇರಬೇಕು ಅನ್ನೋದು. ಆದರೆ ಆಶ್ಚರ್ಯ ಏನು ಗೊತ್ತೇನು, ರಾಮನದ್ದು ಎಂಥ ಸಾಧನೆಯೋ ಒಂದು ತೂಕ ಜಾಸ್ತಿ ಲಕ್ಷ್ಮಣನದ್ದು. ಲಕ್ಷ್ಮಣ ರಾಮನ ಜೊತೆಗೆ ಹೋದ್ನಲ್ಲ, ಯಾವಾಗಲೂ ಕೈಕೇಯಿ ಲಕ್ಷ್ಮಣನು ಹೋಗಬೇಕು ಅನ್ನೋ ವರವನ್ನೇನು ಕೇಳ್ಕೊಂಡಿರಲಿಲ್ಲ. ರಾಮ ಹೋದರೆ ಸಾಕಾಗಿತ್ತು ಅವಳಿಗೆ. ಸೀತೆ ಹೋಗಿದ್ದು ಭಾರಿ ದೊಡ್ಡ ಸಂಗತಿಯಲ್ಲ. ಸೀತೆ ಹೋಗಿದ್ದು ಯಾಕೆ ಅಂದರೆ ನಾನು ಗಂಡನ ಜೊತೆಯಲ್ಲಿ ಯಾವಾಗಲೂ ಇರ್ತೀನಿ ಅಂತ ಕೇಳ್ಕೊಂಡು ಬಂದಿದ್ದಾಳೆ. ಮದುವೆ ಆಗಿ ಸ್ವಲ್ಪ ದಿನ ಆಗಿದೆ ಮಾತ್ರ, ಹಿಂಗಿರುವಾಗ ಗಂಡನ ಬಿಟ್ಟು ದೂರ ಇರೋದು ಹೆಂಗೆ, ಕಾಡಲ್ಲಾದರೂ ಸರಿ ಗಂಡನ ಜೊತೆ ಇರ್ತೀನಿ ಅಂತ ಅವಳು ಹೇಳಿದ್ದು ಭಾಳ ದೊಡ್ಡ ಸಂಗತಿ ಆಗಲಿಕ್ಕಿಲ್ಲ. ಆದರೆ ಲಕ್ಷ್ಮಣ ತಾನು ಅಣ್ಣನನ್ನು ಫಾಲೋ ಮಾಡಿಕೊಂಡು ಕಾಡಿಗೂ ಹೋಗ್ತೀನಿ ಅಂತ ಹೊರಟು ನಿಲ್ತಾನೆ. ಹೊರಟಾಗ ತನ್ನ ಹೆಂಡತಿಯನ್ನು ವಾಪಸ್ ಬಿಡ್ತಾನೆ. ಅವಳದೆಂಥ ದೊಡ್ಡ ತ್ಯಾಗ ಇರ್ಬೋದು, ಯೋಚನೆ ಮಾಡಿ. ಹೆಂಡತಿಯನ್ನು ಮನೇಲಿ ಬಿಟ್ಟು ಏನು ಹೇಳ್ತಾನೆ ಗೊತ್ತಾ, ನಾನು ಹೋಗ್ತಿದ್ದೀನಿ ಅಂತಂದರೆ ರಾಮನ ತಾಯಿಯನ್ನು ನೋಡ್ಕೊಳ್ಳೋಕ್ಕೆ, ನನ್ನ ತಾಯಿ ನೋಡ್ಕೊಳ್ಳೋಕ್ಕೆ ಇನ್ಯಾರಿರ್ತಾರೆ, ನೀನು ಅವರಿಬ್ಬರನ್ನು ನೋಡ್ಕೊಳ್ತೀಯ. ನಾಳೆ ಏನಾದರೂ ಭರತ ಅವನು ಪಟ್ಟಾಧಿಕಾರಕ್ಕೇರಿ ಪಟ್ಟವನ್ನು ಪಡ್ಕೊಂಡು ಬಿಟ್ರೆ ಅವನು ನನ್ನ ತಾಯಿಯಂದ್ರಿಗೆ ಅದೆಷ್ಟು ಶಿಕ್ಷೆ ಕೊಡ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ, ನೀನು ಸ್ವಲ್ಪ ನೋಡ್ಕೊಳ್ತೀಯ ಅವ್ರನ್ನ ಅಂತ ಹೆಂಡತಿಗೆ ಒಪ್ಪಿಸಿ ಹೋಗ್ತಾನೆ. ಊರ್ಮಿಳೆನ ನಾವೆಲ್ಲ ಮರ್ತು ಬಿಡ್ತೀವಿ, ಯಾವತ್ತು ಮರಿಬೇಡಿ ಊರ್ಮಿಳೆನ. ನಾನೊಂದ್ಸಲ ಓದ್ತಾ ಓದ್ತಾ ಆಶ್ಚರ್ಯಚಕಿತನಾಗ್ಬಿಟ್ಟೆ. ಊರ್ಮಿಳೆ ದಿನದಲ್ಲಿ ಎಷ್ಟೋ ಗಂಟೆಗಳ ಕಾಲ, ಅರ್ಧದಷ್ಟು ಕಾಲ ಮಲಗಿಯೇ ಕಾಲ ಕಳೀತಿದ್ಲಂತೆ. ಬರೀ ಮಲಗೋದೇ ಮಲಗೋದು, ಮಲಗೋದೇ ಮಲಗೋದು. ಯಾಕೆ ಅಂತ ಕೇಳಿದರೆ ಲಕ್ಷ್ಮಣ ನಿದ್ರಾದೇವಿಯನ್ನು ತಪಸ್ಸು ಮಾಡಿ ಒಲಿಸಿಕೊಂಡು ಕೇಳಿದಂತೆ, ಇನ್ನು 14 ವರ್ಷ ನೀನು ನಂಗೆ ಡಿಸ್ಟರ್ಬ್ ಮಾಡಬಾರ್ದು, ನೀನು ನನ್ನ ಹತ್ರ ಬರಬಾರ್ದು, ನಾನು ಅಣ್ಣನ ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟೆ ಹೋಗ್ತಾ ಇರೋದು ಅಣ್ಣನ ಜೊತೆಗೆ. ನಾನು ಎಲ್ಲಾದರೂ ಮೈ ಮರೆತು ಒಂದು ಕ್ಷಣ ನಿದ್ದೆ ಮಾಡಿಬಿಟ್ರೆ ಆ ನಿದ್ದೆಯ ಕ್ಷಣದಲ್ಲಿ ಅಣ್ಣನಿಗೆ ಏನಾದರೂ ತೊಂದರೆ ಆಗಬಾರ್ದು, ಅದಕ್ಕೆ 14 ವರ್ಷಗಳ ಕಾಲ ನೀನು ನಂಗೆ ತೊಂದರೆ ಕೊಡಬಾರ್ದು ಅಂದರೆ ನಿದ್ರಾದೇವಿ ಕೇಳ್ಕೊಳ್ತಂತೆ. ಆಯಿತು, ನಾನು ತೊಂದರೆ ಕೊಡಲ್ಲ, ಒಂದೇ ಒಂದು ಕಂಡೀಷನ್ ಏನು ಅಂದರೆ ನಿನ್ನ ಪಾಲಿನ ನಿದ್ರೆಯನ್ನು ಬೇರೆ ಆದರೂ ಮಾಡಬೇಕು ಅಂತ. ಅವನದ ನನ್ನ ಹೆಂಡತಿ ಇದ್ದಾಳೆ ಹೋಗಲ್ಲಿಗೆ ಅಂತ. ಭಾಳ ಜನರಿಗೆ ಖುಷಿ, ವಾ ಲಕ್ಷ್ಮಣನ ಹೆಂಡತಿ ಆಗೋದೇ ಚೆನ್ನಾಗಿರುತ್ತೆ ಅಂತ. ಏನು ಚೆನ್ನಾಗಿರುತ್ತೆ ಅಲ್ಲ, ಗಂಡನ ಪ್ರಾಬ್ಲಮ್ ಇಲ್ಲ, ಅಡುಗೆ ಮಾಡಿ ಹಾಕಬೇಕು ಅಂತಿಲ್ಲ, ಯಾವ ಟೆನ್ಷನ್ನೂ ಇಲ್ಲ. ಗಂಡ ತನ್ನ ಪಾಡಿಗೆ ತಾನು ಎಲ್ಲಿಗೋ ಹೋಗಿದ್ದಾನೆ, ಅವನು 14 ವರ್ಷದ ನಂತರ ಬರೋ ಖಾತ್ರಿ ಇದೆ, ಆರಾಮಾಗಿದ್ಬಿಡು. ದಿನದಲ್ಲಿ ಸುಮಾರು ಅರ್ಧ ಭಾಗದಷ್ಟು 12-14 ಗಂಟೆಗಳ ಕಾಲ ನಿದ್ದೆ ಮಾಡೋದು, ನಿದ್ದೆ ಮಾಡೋದು, ಊಟ ಬರುತ್ತೆ, ತಿಂಡಿ ಬರುತ್ತೆ, ಹಾಯಾಗಿರುತ್ತೆ ಅಂತ. ಆದರೆ ಒಂದು ದಿನ ಏನಾದರೂ ರೆಗ್ಯುಲರ್ ಮಲಗೋಕ್ಕಿಂತ 1 ಗಂಟೆ ಜಾಸ್ತಿ ಮಲಗಿ ಅದೇನಾದರೂ ಕಂಟಿನ್ಯೂ ರೂಢಿ ಆಗಿಬಿಟ್ರೆ ಮೈ ಜಡ್ಡುಗಟ್ಟು ಹೋಗುತ್ತೆ. ಅಂಥ ಸ್ಥಿತಿಯಲ್ಲೂ ಕೂಡ ಗಂಡನಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಆಲಸ್ಯವನ್ನು ತನ್ನ ಮೇಲೆ ತಾನು ಹೇರಿಕೊಂಡು ತಾನು ಗಂಡನ ಸಮಸ್ಯೆಯನ್ನು ನೀಗಿಸಿಕೊಂಡು ಮನೆಯನ್ನು ಸಂಭಾಳಿಸಿಕೊಂಡು ಹೋದಂಥ ಪುಣ್ಯಾತಿಗಿತ್ತೆ ಇದ್ದಾಳಲ್ಲ, ಅವಳು ಈ ಸಮಾಜವನ್ನು ಕಟ್ಟಬೇಕಾಗಿರುವಂಥ ಶ್ರೇಷ್ಠ ಹೆಣ್ಣು ಮಗಳು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ತ್ಯಾಗದ ಕಾರಣಕ್ಕೋಸ್ಕರ ಇಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಮಿತ್ರರೇ, ತ್ಯಾಗ ಭಾರತದ ಸತ್ವ, ತ್ಯಾಗ ಭಾರತದ ಆದರ್ಶ, ಇವೆಲ್ಲವನ್ನು ನೆನಪಿಸ್ಕೊಳ್ತಾನೆ ಒಂದು ಸುಂದರವಾದ ಹಾಡಿಗೆ ಹೆಜ್ಜೆ ಹಾಕ್ತಾಳೆ ಹರ್ಷಿತಾ. ಹರ್ಷಿತಳ ಆ ನೃತ್ಯದ ನಂತರ ನಾನು ಮತ್ತೆ ಬರ್ತೀನಿ, ತ್ಯಾಗದ ಈ ವಿಸ್ತಾರವನ್ನು ಮಾಡ್ತಾ ಹೋಗೋಣ. ಹೇಗೆ ತ್ಯಾಗ ಇವತ್ತಿನವರೆಗೂ ಭಾರತವನ್ನು ಅತ್ಯದ್ಭುತವಾಗಿ ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನೋಡೋಣ. ರಾಮನನ್ನು ನೆನಪಿಸಿಕೊಳ್ಳುವಂಥ ಒಂದು ಸುಂದರವಾದ ಗೀತೆಗೆ ಹರ್ಷಿತ ಹೆಜ್ಜೆ ಹಾಕ್ತಾಳೆ. ನಿಮಗೋಸ್ಕರ ಈ ನೃತ್ಯ. ಶ್ರೀರಾಮ
ಮನ ಹೀನ ಅಥಿ ಲಾಘವ ಉಠಾಯಿ ಧನು ಲೀನ ದಮಕೆ ಉದಾಮಿನಿ ಜಿಮಿ ಜಬ ಲಯವು ಪುನಿ ನಭ ಧನು ಮಂಡಲ ಸಮಭಯವು
ಹರ್ಷಿತಾ ಅಂತ ಅವಳ ಹೆಸರು. ಅವಳಿಗೆ ಒಂದು ವಿಶೇಷವಾದ ಗೌರವವನ್ನು ಕೊಡಬೇಕು ಅಂತ ನನ್ನ ಮನಸ್ಸಿಗೆ. ಅವಳಿಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡೋರು ನೀವು ನೋಡಿರ್ತೀರಿ, ಆದರೆ ತನ್ನ ಡ್ಯಾನ್ಸನ್ನು ಕೂಡ ಇತರರಿಗೋಸ್ಕರ ಬಳಸಿಕೊಳ್ಳೋ ಕಲೆ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು. ಬೆಂಗಳೂರಿನಲ್ಲಿ ಒಂದು ನವಚೇತನ ಅಂತ ಒಂದು ಸಂಸ್ಥೆ ಇದೆ. ಇಲ್ಲಿ ಬುದ್ಧಿಮಾಂದ್ಯ ಮಕ್ಕಳೇ ಇದ್ದಾರೆ. ಈ ಬುದ್ಧಿಮಾಂದ್ಯ ಮಕ್ಕಳಿಗೂ ಗ್ರೂಪ್ ಡ್ಯಾನ್ಸ್ ಹೇಳ್ಕೊಡಬಲ್ಲಂಥ ಸಾಮರ್ಥ್ಯ ಇರುವಂಥ ಹುಡುಗಿ. ಬೆಂಗಳೂರಿನಲ್ಲಿ ಕಿದ್ವಾಯಿ ಅಂತ ಒಂದು ಹಾಸ್ಪಿಟಲ್ ಇದೆ. ಈ ಹಾಸ್ಪಿಟಲ್ನಲ್ಲಿ ದೊಡ್ಡವರಂತೂ ಇದ್ದೇ ಇದ್ದಾರೆ, ಪುಟ್ ಪುಟ್ ಮಕ್ಕಳಿದ್ದಾರೆ. ಯಾವಾಗಲಾದರೂ ನೀವು ಕಿದ್ವಾಯಿಗೆ ಹೋಗಿ ಬಂದಾಗ ಹೋಗಿ ಬರಬೇಕು. ರೋಗ ಬಂದಾಗಲೇ ಹಾಸ್ಪಿಟಲ್ಗೆ ಹೋಗಬಾರ್ದು ಯಾವಾಗಲೂ. ರೋಗ ಬರೋಕ್ಕಿಂತ ಮುಂಚೆ ಹೋಗಬೇಕು, ಆಗ ರೋಗಗಳು ನಮಗೆ ಹೆದರಿ ಓಡುವಂಥ ಸಾಮರ್ಥ್ಯವನ್ನು ಭಗವಂತ ಕೊಡ್ತಾನೆ ಅಂತ. ಹೀಗಾಗಿ ಹೋಗಬೇಕು. ಕಿದ್ವಾಯಲ್ಲಿ ದೊಡ್ಡವರ ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳು ಇದ್ದಾರೆ. 3 ವರ್ಷ 2 ವರ್ಷ ಹಸುಳೆಗಳಿಂದ ಹಿಡಿದು ಸುಮಾರು 12-13 ವರ್ಷದ ಮಕ್ಕಳವರೆಗೂ ಅನೇಕ ಮಕ್ಕಳು, ಕನಿಷ್ಠ ಪಕ್ಷ ಬೆಂಗಳೂರಲ್ಲಿ ಒಂದು 70 ಜನ ಇರ್ಬೋದಾ ಪುಟ, ಅಲ್ಲಿ ಒಂದು 70-75 ಜನ ಮಕ್ಕಳಿದ್ದಾರಲ್ಲಿ, ಪುಟ್ ಪುಟ್ಟ ಮಕ್ಕಳು. ನಾವು ಪ್ರತಿ ವರ್ಷ ಆ ಮಕ್ಕಳಿಗೆ ಕಳೆದ 3 ವರ್ಷಗಳಿಂದ ಒಂದು ಕಾರ್ಯಕ್ರಮ ಮಾಡ್ತೀವಿ. ಕಾರ್ಯಕ್ರಮ ಯಾಕೆ ಅಂತಂದರೆ, ಬೆಂಗಳೂರಿನ ಒಂದು ಪುಟ್ಟ ಟೀಮ್ ಕಟ್ಕೊಂಡಿದ್ದೀವಿ, ವಿವೇಕಾನಂದ ಶ್ರೇಷ್ಠ ಭಾರತ ಪ್ರತಿಷ್ಠಾನ ಅಂತ. ಈ ಪ್ರತಿಷ್ಠಾನದ ಮೂಲಕ ಆ ಪ್ರತಿಷ್ಠಾನವನ್ನು ಕಟ್ಟೋದ್ರಲ್ಲಿ ಅಧ್ವರ್ಯುಗಳಾಗಿದ್ದಂಥ ಕೆಲವರು ಅಲ್ಲಿ ಕಿದ್ವಾಯಿಗೆ ಹೋಗಿ ಒಂದು ಜನಕ್ಕೆ ಊಟ ಕೊಡೋದು ಎಲ್ಲ ಮಾಡ್ತಿದ್ರು. ಒಂದಿನ ಒಬ್ಬ ತಾಯಿ ಬಂದು, ಹೆಂಗಿರುತ್ತೆ ನೋಡಿ ಬದುಕು, ಒಬ್ಬ ತಾಯಿ ಬಂದು ಅವ್ರಿಗೆ ಹೇಳ್ತು, ಸರ್ ನಿಮ್ಮ ಮೊಬೈಲಲ್ಲಿ ನಮ್ಮ ಮಗುದೊಂದು ಫೋಟೋ ತೆಗೆ ಕೊಡ್ತೀರಾ ಸರ್? ಇರ್ ಕೇಳಿದ್ರು, ಆಯ್ತಮ್ಮ ಅದಕ್ಕೇನಂತೆ ಅಂತ ಫೋಟೋ ತೆಗೆದ್ರು. ತೆಗೆದ್ಮೇಲೆ ಹೇಳಿದ್ರು, ಒಂದು ಫ್ರೇಮ್ ಹಾಕಿ ನಮ್ದೊಂದು ಫೋಟೋ ಕೊಡ್ತೀರಾ ಅಂತ. ಇವರು, ಆಯ್ತು ಸರಿ, ಏನಕ್ಕೆ ಅಂತಂದರೆ, ಇನ್ನೊಂದು ಸ್ವಲ್ಪ ದಿನ ಆದರೆ ಈ ಮಗು ಇರಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಸರ್. ಈ ಮಗುದ ಫೋಟೋ ನಮ್ಮ ಮನೇಲಿ ಯಾವುದೂ ಇಲ್ಲ, ನೀವು ಕೊಡೋ ಫೋಟೋ ಒಂದೇ ಸರ್ ಅಂತ ಹೇಳಿಬಿಟ್ಟಿದ್ದಾರೆ. ಮನಸ್ಸು ಹೆಂಗೆ ಕಾಡಿರಬೇಕು ನೋಡಿ. ಅವ್ರು ತಕ್ಷಣ ಏನು ಮಾಡಿದ್ರು ಗೊತ್ತಾ, ಆ ಮಕ್ಕಳಿಗೆ ಏನಾದರೂ ಮಾಡಬೇಕಲ್ಲ ಅಂತ ಆ ವರ್ಷದ ಕೃಷ್ಣ ಜನ್ಮಾಷ್ಟಮಿಯನ್ನು ಆ ಮಕ್ಕಳ ಜೊತೆ ಆಚರಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಕೃಷ್ಣ ಜನ್ಮಾಷ್ಟಮಿಗೆ ಏನು ಮಾಡೋದು ಅಂದರೆ ಏನೂ ಇಲ್ಲ, ಕಾರ್ಯಕ್ರಮ ದೊಡ್ಡದು ಭವ್ಯದ್ದು ಏನೂ ಅಲ್ಲ. ಆ ಮಕ್ಕಳಿಗೆ ಕೃಷ್ಣನ ವೇಷ ಹಾಕೋದು, ಕೃಷ್ಣನ ವೇಷ ಹಾಕಿದ ನಂತರ ಆ ಮಕ್ಕಳದ್ದು ಫೋಟೋ ತೆಗೆದು ಅವತ್ತಿನ ದಿನವೇ ಫ್ರೇಮ್ ಹಾಕಿಕೊಟ್ಟು ಅವ್ರ ತಾಯಂದರಿಗೆ ಕೊಟ್ಟು ಬರಬೇಕು ಅನ್ನೋಂಥ ಒಂದು ಪುಟ್ಟ ಕಾರ್ಯಕ್ರಮ. ಹೆಣ್ಮಕ್ಕಳಿಗೆ ರಾಧೆ ವೇಷ, ಗಂಡ್ಮಕ್ಕಳಿಗೆ ಕೃಷ್ಣನ ವೇಷ. ನೀವು ಬಿಲೀವ್ ಮಾಡಲ್ಲ ಮಿತ್ರರೇ, ಆನಂದ ಅಂತ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಲ್ಲ, ಟಿವಿ ಸೀರಿಯಲಲ್ಲಿ ಆನಂದವನ್ನು ಹುಡುಕ್ತಾರೆ, ಮನೆಯಲ್ಲಿರುವಂಥ 50-ಇಂಚ್ ಟಿವಿನಲ್ಲಿ ಆನಂದ ಹುಡುಕ್ತಾರೆ, ಎಷ್ಟೋ ಜನ ತಮ್ಮ ಹತ್ರ ಇರುವಂಥ ಕಾರ್ನಲ್ಲೇ ಆನಂದ ಇದೆ ಅಂತ ತಿಳ್ಕೊಳ್ತಾರಲ್ಲ. ಯಾವತ್ತಾದರೂ ಒಂದು ದಿನ ಈ ಥರದ ಒಂದು ಕೆಲಸ ಮಾಡಿದ ಆನಂದವನ್ನು ಅನುಭವಿಸಿ ಹೇಗಿತ್ತು ಅಂತಂದರೆ, ಅವತ್ತಿನ ದಿನ ಒಬ್ಬ ಹುಡುಗ ಮಿಸ್ ಆಗಿಬಿಟ್ಟ, ಅವನಿಗೆ ಡಾಕ್ಟರ್ ಚೆಕಪ್ ಇತ್ತು, ಮಿಸ್ ಆಗಿಬಿಟ್ಟ. ನೆಕ್ಸ್ಟ್ ಡೇ ಬಂದು ಚೆನ್ನಾಗಿ ಅಳತಿದ್ದಾನೆ. ಯಾಕೆ ಅಂತಂದರೆ, ನನಗೆ ಮಾತ್ರ ಕೃಷ್ಣವೇಷ ಹಾಕಿ ಫೋಟೋ ಕೊಡಿಸ್ಲಿಲ್ಲ ಅಂತ. ಹೆಂಗೆ ಕೃಷ್ಣವೇಷ ಹಾಕಿದ್ರು ಗೊತ್ತೇ ಇವರು, ಅವನಿಗೆ ಇವರು ಡ್ರಿಪ್ಸ್ ಹಾಕಿರುವಾಗಲೇ ಅದೇ ಜಾಗದಲ್ಲಿ ಮಲಗಿಸಿ ಅಲ್ಲೇ ಕೃಷ್ಣವೇಷ ಹಾಕಿಸಿ ಅಲ್ಲೇ ಒಂದು ಫೋಟೋ ತೆಗೆಸಿ, ಯಾರೋ ಒಬ್ಬರು ಕೈಯಲ್ಲಿ ಗ್ಲುಕೋಸ್ ಬಾಟ್ಲ್ ಇಟ್ಕೊಂಡಿದ್ದಾರೆ, ಇವನು ಕೃಷ್ಣವೇಷ ಹಾಕೊಂಡು ಕೂತಿದ್ದಾನೆ, ಅಲ್ಲೇ ಫೋಟೋ ಇಟ್ಕೊಂಡು ಅದನ್ನೇ ತಂದು ಕೊಡುವಂಥ ವ್ಯವಸ್ಥೆ ಮಾಡಲಾಯಿತು ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಂಥ ಆನಂದ ಸಿಕ್ಕಿರ್ಬೋದು ಕೊಟ್ಟವರಿಗೆ ಅಂತ. ಮೊನ್ನೆ ಅದೇ ಮಕ್ಕಳನ್ನು ಸೇರಿಸ್ಕೊಂಡು ಇವಳನ್ನು ಕರೆದು, ನೀನು ಈ ಮಕ್ಕಳು ಯಾ ಫೈನ್ ಸೆಟ್ ಓಕೆ, ಹರಿಯೋಮ್ ಹರಿಯೋಮ್ ಯಾ. ಮೊನ್ನೆ ಅದೇ ಮಕ್ಕಳನ್ನು ಕರೆದು ಈ ಮಕ್ಕಳಿಗೆ ನೀನು ಡ್ಯಾನ್ಸ್ ಹೇಳ್ಕೊಡ್ಬೇಕು ಅಂತಂದರೆ, ಸುಮಾರೊಂದು 40 ಜನ ಮಕ್ಕಳನ್ನು ಗುಡ್ಡೆ ಹಾಕ್ಕೊಂಡು ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಒಂದು ಸುಂದರವಾದ ನೃತ್ಯವನ್ನು ಹೇಳಿಕೊಟ್ಟು ಅದನ್ನು ಎಲ್ಲರ ಮುಂದೆ ಪ್ರದರ್ಶಿಸುವಂತೆ ಮಾಡಿದಾಗ ಅವ್ರ ತಾಯಂದ್ರ ಮುಖಗಳಲ್ಲಿ ನೋಡಬೇಕಿತ್ತು ಆನಂದ ಭಾಷ್ವ ಹೆಂಗಿತ್ತು ಅಂತಂದರೆ, ನಮ್ಮ ಮಕ್ಕಳು ನಮ್ಮ ಎದುರಿಗೆ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡುವಂಥ ಕೆಲಸ ಮಾಡ್ತಲ್ಲ, ಹೀಗಾಗಿ ನಾನು ಆ ಹುಡುಗಿಗೆ ಹೇಳಿದೆ ಇವತ್ತು ನೀನು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಬೇಕು, ಅವಳಿಗೆ ಗೊತ್ತಿಲ್ಲ ನಾನು ಇದೆಲ್ಲ ಹೇಳ್ತೀನಿ ಅಂತ. ಅವಳಿಷ್ಟು ಅದ್ಭುತವಾದ ಕೆಲಸ ಮಾಡುವಂಥ ಹುಡುಗಿ, ತ್ಯಾಗದ ಜೀವನ ಅವಳದ್ದು ಇನ್ನೂ ವಿಸ್ತಾರವಾಗಿ ಬೆಳೀಲಿ, ಈ ಥರದ ಅನೇಕ ಮಕ್ಕಳ ನಡುವೆ ಅವಳು ತನ್ನ ಜೀವನವನ್ನು ಕಳೆಯುವಂತಾಗಲಿ, ಭಗವಂತ ಅವಳಿಗೊಂದು ಸುಂದರವಾದ ಬದುಕನ್ನು ಕೊಡುವಂತಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ, ಮಾತಾಜಿಯೊಬ್ಬರು ದಯವಿಟ್ಟು ವೇದಿಕೆಗೆ ಬಂದು ಆ ಮಗುವಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಬನ್ನಿ ಮಾತಾಜಿ, ಯಾರಾದರೂ ಮಾತಾಜಿ ಬನ್ನಿ. ಮಿತ್ರರೇ, ಬದುಕು ಕಂಪ್ಲೀಟ್ ಆಗೋದೇ ಬೇರೆಯವ್ರ ಉಪಯೋಗಕ್ಕೆ ಬಂದ ಮೇಲೆ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳೋರು, ಸ್ಪೆಷಲಿ ಅವರು ಮೈಸೂರಿನ ಮಹಾರಾಜರಿಗೆ ಪತ್ರ ಬರೆಯುವಾಗ ಹೇಳಿದ್ದು,
ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಯಾರು ಇತರರಿಗೋಸ್ಕರ ಬದುಕ್ತಾರೋ, ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾರು ಇತರರಿಗೋಸ್ಕರ ಬದುಕ್ತಾರೋ ಅವರು ಮಾತ್ರ ಬದುಕಿರ್ತಾರೆ, ಉಳಿದಿರೋರು ಬದುಕಿರೋಕ್ಕಿಂತ ಹೆಚ್ಚು ಸತ್ತು ಹೋಗಿರ್ತಾರೆ ಅಂತ. ಸ್ವಂತಕ್ಕೋಸ್ಕರ ಬದುಕಿರೋದ್ರಲ್ಲಿ ಏನು ಮಹಾನ್ ಇದೆ ಹೇಳಿ? ನಾನು ಪ್ರತಿನಿತ್ಯ ಊಟ ಮಾಡ್ತೀನಿ, ಏನು ಗ್ರೇಟ್ ಕೆಲಸವ ಅದು, ಅದೇನು ದೊಡ್ಡ ವಿಷಯವ? ಆದರೆ ನಾನು ಪ್ರತಿನಿತ್ಯ ಒಂದು 4 ಜನರಿಗೆ ಊಟ ಮಾಡಿಸ್ತೀನಿ ಅಂತ ಹೇಳೋದು ನಿಜಕ್ಕೂ ಗ್ರೇಟ್ ಕೆಲಸ ಅಂತ ಸ್ವಾಮೀಜಿ ಹೇಳಿದ್ದು. ಅದನ್ನೇ ಇತರರಿಗೋಸ್ಕರ ಬದುಕುವ ಬದುಕಿದೆಯಲ್ಲ, ಅದೇ ಶ್ರೇಷ್ಠವಾದ ಬದುಕು, ಉಳಿದವರು ಬದುಕಿರೋಕ್ಕಿಂತ ಹೆಚ್ಚು ಸತ್ತಿರೋದು ಅಂತ. ಯಾರು ಈ ಥರ ಬದುಕ್ತಾರೋ ಅವರು ಮಾತ್ರ ಯಾವಾಗಲೂ ನೆನಪಲ್ಲಿರುವಂಥವ್ರು, ಉಳಿದವರಲ್ಲ. ನಾನು ಸುಮ್ಮನೆ ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ, ಯೋಚನೆ ಮಾಡಿ, ಮರಾಠ ಸಾಮ್ರಾಜ್ಯವನ್ನು ಕಟ್ಟಿದವರು ಯಾರು ಅಂದ ತಕ್ಷಣ ನಮಗೆಲ್ರಿಗೂ ಶಿವಾಜಿ ಮಹಾರಾಜರ ಹೆಸರು ನೆನಪಾಗತ್ತೆ. ಆದರೆ ಶಿವಾಜಿ ಮಹಾರಾಜರನ್ನೇ ಈ ಪ್ರಶ್ನೆ ಕೇಳಿದ್ದಿದ್ರೆ ಏನು ಉತ್ತರ ಕೊಡ್ತಿದ್ರು ಗೊತ್ತಾ? ಶಿವಾಜಿ ಮಹಾರಾಜರನ್ನೇ ಥಟ್ ಅಂತ ಹೇಳಿ ಅನ್ನೋ ಪ್ರೋಗ್ರಾಮಿಗೆ ಕೂರಿಸಿ ಮರಾಠ ಸಾಮ್ರಾಜ್ಯವನ್ನು ಕಟ್ಟದವರು ಯಾರು ಅಂತ ಕೇಳಿದ್ದಿದ್ರೆ ಶಿವಾಜಿ ಮಹಾರಾಜರು ಹೇಳ್ತಿದ್ರು, ಸಮರ್ಥ ರಾಮದಾಸರು ಕಟ್ಟಿದ್ದು, ನಾನು ಸೇವಕನಾಗಿ ನಿಂತಿದ್ದೆ ಅಷ್ಟೇ ಅಂತ. ನಿಜವಾಗಿ ಕಟ್ಟಿದ ಸಮರ್ಥ ರಾಮದಾಸರೇ. ಶಿವಾಜಿ ಮಹಾರಾಜರ ಒಳಗೆ ಒಂದು ಒಂದು ತ್ಯಾಗದ ವೈರಾಗ್ಯದ ಅಗ್ನಿ ಇತ್ತಲ್ಲ, ಹೇಗಿತ್ತು ಗೊತ್ತೇನು? ಶಿವಾಜಿ ಮಹಾರಾಜರು ಅದ್ಭುತವಾದ ಸಾಮ್ರಾಜ್ಯವನ್ನು ಕಟ್ಟಿದ ನಂತರವೂ ಕೂಡ ಅವರ ಟೋಟಲ್ ಬದುಕು ಅದು ನಡೀತಾ ಇದ್ದಿದ್ದೇ ತ್ಯಾಗದ ಕಡೆಗೆ. ನಾನು ತುಂಬ ಜನರನ್ನು ನೋಡಿದ್ದೀನಿ, ಯಾರ್ಯಾರು ತುಂಬ ಯುದ್ಧ ವೀರರೋ, ಯುದ್ಧದಲ್ಲಿ ಸಾಮ್ರಾಜ್ಯಗಳ ಮೇಲೆ ಸಾಮ್ರಾಜ್ಯ ಗೆಲ್ತಾ ಹೋಗ್ತಾರೋ ಅವ್ರದ್ದು ಅಲ್ಟಿಮೇಟ್ ಬದುಕು ತಗೊಂಡೋಗಿ ಅದು ತ್ಯಾಗದಲ್ಲಿ ಎಂಡ್ ಆಗುತ್ತೆ. ಚಂದ್ರಗುಪ್ತ ಮೌರ್ಯ ಅತ್ಯಂತ ಶ್ರೇಷ್ಠ ರಾಜನಾಗಿ ಈ ದೇಶದಲ್ಲಿ ಕಂಗೊಳಿಸ್ತಾನಲ್ಲ, ಚಂದ್ರಗುಪ್ತ ಮೌರ್ಯನ ಎಂಡ್ ಏನು ಗೊತ್ತೇನು? ಆತ ಶ್ರವಣ ಬೆಳಗೋಳಕ್ಕೆ ಬಂದು ತಪಸ್ಸು ಮಾಡ್ತಾ ನಿಂತು ಬಿಟ್ಟ ಅಂತ ಹೇಳ್ತಾರೆ. ಚಂದ್ರಗುಪ್ತ ಮೌರ್ಯನ ಜೀವನ ಕೊನೆಯಾಗೋದು ಹಾಗೆ. ಶಿವಾಜಿ ಮಹಾರಾಜರ ಜೀವನ ಎಷ್ಟರ ಮಟ್ಟಿಗೆ ತ್ಯಾಗಮಯವಾಗಿತ್ತು ಅಂತಂದ್ರೆ, ಶಿವಾಜಿ ಮಹಾರಾಜರಿಗೂ ಸಮರ್ಥ ರಾಮದಾಸರಿಗೂ ಒಂದು ಒಪ್ಪಂದ ಇತ್ತಂತೆ, ನಿಮ್ಮನ್ನು ನೆನಪಿಸ್ಕೊಂಡ ತಕ್ಷಣ ನೀವು ಹಾಜರಾಗಬೇಕು ಅಂತ. ಪ್ರತಿ ಬಾರಿ ಶಿವಾಜಿ ಮಹಾರಾಜರಿಗೆ ಕಿರಿಕಿರಿ ಬಂದು ಈ ಸಂಸಾರ ಸಾಗರ ಸಾಕು, ಈ ಭವಬಂಧನ ಸಾಕು, ನಾನು ಮುಕ್ತಿ ಮಾರ್ಗದಲ್ಲಿ ಹೋಗಬೇಕು, ಸಮರ್ಥ ರಾಮದಾಸರ ಹಿಂದೆ ಹೀಗೆ ಹೋಗಬೇಕು ಅಂತ ಶಿವಾಜಿ ಮಹಾರಾಜರು ಅನ್ಕೊಳ್ಳುವಾಗಲೆಲ್ಲ ಸಮರ್ಥ ರಾಮದಾಸರು ಹಾಜರಾಗ್ಬಿಡ್ತಿದ್ರು. ಒಂದಿನ ಶಿವಾಜಿ ಮಹಾರಾಜರು ಹೀಗೆ ಅನ್ಕೊಂಡ್ರು, ಸಾಕಾಗಿದೆ ನನಗೆ ಗುರುವರ್ಯ, ನಾನು ನಿಮ್ಮ ಹಿಂದೆ ಬಂದ್ಬಿಡ್ತಿದ್ದೆ, ಎಲ್ಲಿ ಹೋದ್ರಿ ನೀವು ನನ್ನನ್ನು ಬಿಟ್ಟು, ಎಲ್ಲ ನನ್ನ ತಲೆ ಕಟ್ಟು, ನೀವು ಎಲ್ಲಿಗೆ ಹೋದ್ರಿ ಅಂತ ಕೇಳಿದ ತಕ್ಷಣ ಜೋರಾಗಿ ಸದ್ದು ಕೇಳಿ ಬಂತು, ಭವತಿ ಭಿಕ್ಷಾನ್ ದೇಹಿ, ಯಾರು ಇಡೀ ಸಾಮ್ರಾಜ್ಯವನ್ನು ಕಟ್ಟಿಸಿದ್ದೇ ನೀನು ಅಂತ ಹೇಳ್ತಿದ್ನೋ ಅದೇ ಶಿವಾಜಿಯ ಮನೆಯ ಹೊರಗಡೆ ಅದೇ ಶಿವಾಜಿಯ ಗುರು ಸಮರ್ಥ ರಾಮದಾಸರು ಭವತಿ ಭಿಕ್ಷಾನ್ ದೇಹಿ ಅಂತ ನಿಂತರೆ ಶಿವಾಜಿ ಮಹಾರಾಜರು ಬಂದು ನೋಡ್ತಾರೆ. ಆನಂದ ಬಾಷ್ಪ ಅವರಿಗೆ, ವಾ, ನೆನೆಸ್ಕೊಂಡ ತಕ್ಷಣ ನನ್ನ ಗುರುಗಳು ಬಂದ್ರಲ್ಲ, ಭಾಳ ಖುಷಿಯಾಗಿ ಗುರುಗಳ ಕಾಲಿಗೆ ಬಿದ್ದು ಶಿವಾಜಿ ಮಹಾರಾಜರು ಹೇಳಿದರು, ನಾನು ನಿಮಗೆ ಅದ್ಭುತವಾದ ಭಿಕ್ಷೆ ಕೊಡ್ತೀನಿ ಇವತ್ತು, ನೀವು ಅದನ್ನು ಇಲ್ಲ ಅನ್ನೋಂಗಿಲ್ಲ, ಮಾಡ್ತೀನಿ ಅಂತ ಒಳಗೋಗಿ ತಾವೊಂದು ಪತ್ರವನ್ನು ಬರ್ಕೊಂಡು ಬಂದರು. ಆ ಪತ್ರದಲ್ಲಿ ತಮ್ಮ ಇಡೀ ಸಾಮ್ರಾಜ್ಯವನ್ನು ಗುರುಗಳ ಜೋಳಿಗೆಗೆ ಹಾಕಿ ನಾನು ಕೊಟ್ಟಾಗೋಗಿದೆ ಅಂದರು. ಏನು ಚೆನ್ನಾಗಿದೆ ನೋಡಿ, ಗುರು ಮತ್ತು ಶಿಷ್ಯ ಏನು ಅದ್ಭುತವಾದವರು. ಯಾವಾಗ ಜೋಳಿಗೆಗೆ ಹಾಕಿದ್ರೋ ಆಶ್ಚರ್ಯಚಕಿತರಾಗಿರುವಂಥ ಗುರುಗಳು ಅದನ್ನು ತೆಗೆದು ನೋಡಿದರು. ನೋಡಿದ ತಕ್ಷಣ ಇಡೀ ಸಾಮ್ರಾಜ್ಯ ತನ್ನ ಹೆಸರಿಗಿದೆ, ಭಾಳ ಖುಷಿಯಾಗಬೇಕು. ಸಮರ್ಥ ರಾಮದಾಸ್ ಹೇಳಿದರು, ಒಳ್ಳೆಯದಾಯ್ತು, ಇಡೀ ಸಾಮ್ರಾಜ್ಯ ನನಗೆ ಹಾಕಿದೆಯಲ್ಲ, ತಗೋ, ಈಗ ಈ ಸಾಮ್ರಾಜ್ಯವನ್ನು, ನನ್ನ ಸಾಮ್ರಾಜ್ಯವನ್ನು ನೋಡ್ಕೊಳ್ಳಿಕ್ಕೆ ಅಂತ ನಿಂಗೆ ಕೊಡ್ತಿದ್ದೀನಿ, ಚೆನ್ನಾಗಿ ನೋಡ್ಕೋ ಇದನ್ನು ಅಂದರು. ಹೇಗಿರ್ಬೋದು ನೋಡಿ, ಹೇಗಿದೆ ಈ ಕಥನಗಳು ಅಂತಂದರೆ, ಒಬ್ಬ ಗುರು ಇವನೆಷ್ಟು ತ್ಯಾಗಿಯೋ, ಇವನ 10 ಶಿಷ್ಯ ತ್ಯಾಗಿ, ಅವರಿಗಿಂತ 100 ಗುರು ತ್ಯಾಗಿ, ಈ ತ್ಯಾಗಿಗಳ ಸಂಕುಲ ಸೇರಿಕೊಂಡೇ ಭಾರತ ನಿರ್ಮಾಣ ಆಗಿರೋದು. ಯಾವಾಗಲಾದರೂ ನೆನಪು ಮಾಡ್ಕೊಂಡು ನೋಡಿ, ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದ್ದ್ಯಾರು? ಭಾಳ ಚೆನ್ನಾಗಿದೆ, ನಾನು ಶಿವಾಜಿ ಮಹಾರಾಜರ ಸಾಮ್ರಾಜ್ಯದ ಕಥನ ಹೇಳ್ತಿದ್ದಂತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಿದ್ದೀನಿ. ಯಾರೂ ಗಲಾಟೆ ಮಾಡೋಂಗಿಲ್ಲ. ನಾಳೆ ಚಕ್ರವರ್ತಿ ಮರಾಠಿ ಸಾಮ್ರಾಜ್ಯದ ಬಗ್ಗೆ ಮಾತ್ರ ಮಾತಾಡಿದರು, ಕನ್ನಡ ಸಾಮ್ರಾಜ್ಯದ ಬಗ್ಗೆ ಮಾತಾಡಲಿಲ್ಲ ಅಂತ. ಮಿತ್ರ, ಇವೆಲ್ಲ ಪೊಲಿಟಿಕಲ್ ಗಲಾಟೆ ಮಾತ್ರ. ಯಾರು ಪೊಲಿಟಿಕಲ್ ಲೀಡರ್ಸು ಅವರು ಮಾತ್ರ ಮರಾಠಿ ಕನ್ನಡ ಅಂತ ಕಿತ್ತಾಡ್ಬೋದು, ಶಿವಾಜಿ ಮಹಾರಾಜರನ್ನ ಮರಾಠಿಗರು, ಕೃಷ್ಣದೇವರಾಯನ್ನ ಕನ್ನಡದವರು ಅಂತ ನೋಡ್ಬೋದು. ಆದರೆ ಸಾಂಸ್ಕೃತಿಕ ಭಾವನೆಯಿಂದ ತುಳುಕುವವರಿಗೆ, ಭಾರತವನ್ನು ಏಕರಸವಾಗಿ ನೋಡುವವರಿಗೆ ಶಿವಾಜಿ ಬೇರೆ ಅಲ್ಲ, ಕೃಷ್ಣದೇವರಾಯ ಬೇರೆ ಅಲ್ಲ. ಪೊಲಿಟಿಕ್ಸ್ ಪೊಲಿಟಿಕ್ಸ್ ರಾಜಕಾರಣ ದೇಶವನ್ನು ಒಡೆಯುತ್ತೆ, ಸಂಸ್ಕೃತಿ ದೇಶವನ್ನು ಒಂದುಗೂಡಿಸುತ್ತೆ. ಆ ಒಂದುಗೂಡಿಸುವ ಸಂಸ್ಕೃತಿಯ ಜೊತೆಗೆ ನಿಲ್ಲೋಣ ಅಂತ ನಾನು ಹೇಳಬೇಕು ಅಂದ್ಕೊಂಡಿದ್ದ ವಿಷಯ ಏನು ಗೊತ್ತೇನು? ಯಾರು ಈ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅಂತ ಕೇಳಿದ ತಕ್ಷಣ ನಮ್ಮ ಹೆಸರಿಗೆ, ನಮ್ಮ ನೆನಪಿಗೆ ತಕ್ಷಣ ಬರೋದು ಕೃಷ್ಣದೇವರಾಯ. ಆದರೆ ಮೂಲ ಪುರುಷ ಯಾರು ಗೊತ್ತಾ ವಿಜಯನಗರ ಸಾಮ್ರಾಜ್ಯದ್ದು? ಹಕ್ಕಬುಕ್ಕರು. ಹಕ್ಕಬುಕ್ಕರಿಗೆ ಇದನ್ನು ಕಟ್ಟಬೇಕು ಅನ್ನೋ ಆಜ್ಞೆ ಕೊಟ್ಟಿದ್ದು ಯಾರು ಗೊತ್ತಾ?
ವಿದ್ಯಾರಣ್ಯರು. ವಿದ್ಯಾರಣ್ಯರು ಯಾರು ಗೊತ್ತಾ, ಮೈಮೇಲೆ ಕಾವ್ಯ ಹಾಕ್ಕೊಂಡು ಶೃಂಗೇರಿ ಮಠದ ಪೀಠಾಧಿಪತಿಗಳಾಗಿ ತಮ್ಮ ಪಾಡಿಗೆ ತಾವು ಅನುಷ್ಠಾನ ಮಾಡಿಕೊಂಡಿರಬೇಕಾಗಿದ್ದಂಥ ವಿದ್ಯಾರಣ್ಯರು, ಎಲ್ಲ ತ್ಯಾಗ ಮಾಡಿದ ವಿದ್ಯಾರಣ್ಯರು, ಯಾವಾಗ ಹಿಂದೂ ಸಮಾಜ ಪೂರ್ಣ ಧಕ್ಕೆಗೆ ಒಳಗಾಗಿ ಆಘಾತಕ್ಕೊಳಗಾಗಿದೆ ಅಂತ ಗೊತ್ತಾಯ್ತೋ ಆಗ ಪೀಠವನ್ನು ಅಲ್ಲಿಟ್ಟು ತಾವು ಈ ದಿಕ್ಕಿಗೆ ಬಂದು ಒಂದು ವೈಭವವಾದ ಹಿಂದೂ ಸಾಮ್ರಾಜ್ಯ ನಿರ್ಮಾಣ ಮಾಡಬೇಕು ಅಂತ ಹಕ್ಕಬುಕ್ಕರೊಳಗೆ ತಮ್ಮೆಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿ ಅವ್ರ ಮೂಲಕ ಒಂದು ಅದ್ಭುತವಾದ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತಾರಲ್ಲ, ಯಾರು ಹಾಕಿದ್ದು? ಒಬ್ಬ ತ್ಯಾಗಿ ಹಾಕಿದ್ದು. ಅಕಸ್ಮಾತ್ ವಿದ್ಯಾರಣ್ಯರ ತ್ಯಾಗ ಇಲ್ಲದೆ ಹೋಗಿದ್ದಿದ್ರೆ ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಈ ಭವ್ಯತೆ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹೇಗಿತ್ತು ಗೊತ್ತೇನು? ಎಲ್ಲಿ ಸಾಮ್ರಾಜ್ಯ ಕಟ್ಟಬೇಕು ಅನ್ನೋದಕ್ಕೂ ವಿದ್ಯಾರಣ್ಯರು ಗಮನ ಹರಿಸಿದ್ರು ಅಂತ ಹೇಳ್ತಾರೆ. ಭಾಳ ಸುಂದರವಾದ ಕಥೆ ಇದು. ಈ ಕಥೆ ದಂತಕಥೆ ಆಗಿದ್ರೂ ಚಿಂತೆ ಇಲ್ಲ, ಕೇಳಲಿಕ್ಕೆ ಭಾಳ ಅದ್ಭುತವಾಗಿದೆ, ಆಗಿರೋ ಸಾಧ್ಯತೆಗಳು ಇವೆ. ಅದಕ್ಕೋಸ್ಕರ ಉತ್ತರ ಕರ್ನಾಟಕವನ್ನು ಗಂಡು ಮೆಟ್ಟಿದ ನೆಲ ಅಂತ ಕರೆಯೋದು ಅಂತ ರೀಸನ್ನು ಹೇಳ್ತಾರೆ. ಹೆಂಗೆ ಗೊತ್ತೇನದು? ಎಲ್ಲಿ ಸಾಮ್ರಾಜ್ಯ ಕಟ್ಟಬೇಕು ಅಂತ ಹಕ್ಕಬುಕ್ಕರು ಬೇಟೆಯಾಡ್ತಾ ಹುಡ್ಕೊಂಡು ಹೋಗಿದ್ರು, ಬೇಟೆ ಆಡ್ಲಿಕ್ಕೆ ಹೋಗಿದ್ರು. ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದು ಮೊಲ ಹಿಡಬೇಕು ಅಂತ ಅನ್ನಿಸ್ತು ಅವರಿಗೆ. ಮೊಲವನ್ನು ಅಟ್ಟಿಸ್ಕೊಂಡು ಹೋದರು. ಮೊಲ ಹೋಯ್ತು ಹೋಯ್ತು ಹೋಯ್ತು, ಒಂದು ಕಡೆ ಮೊಲ ಇವ್ರು ಅಟ್ಟಿಸ್ಕೊಂಡು ಹೋಗ್ತಾ ಇದ್ರೆ ಓಡ್ತಾ ಇದ್ದ ಮೊಲ ತಿರುಗಿ ನಿಂತು ಬಿಡ್ತು, ಇವರನ್ನೇ ಗುರಾಯಿಸ್ಕೊಂಡು ನೋಡ್ಲಿಕ್ಕೆ ಶುರು ಮಾಡ್ತು. ಅಷ್ಟೊತ್ತಿಗೆ ಒಂದು ತೋಳ ಬಂತು, ಮೊಲವನ್ನು ಹಿಡಿಬೇಕಿತ್ತು ತೋಳ, ಮೊಲನೇ ತೋಳನ ಅಟ್ಟಿಸ್ಕೊಂಡು ಹೋಗ್ಬಿಡ್ತು. ಇವ್ರು ಗಾಬರಿ ಆಗ್ಬಿಟ್ರು, ಏನಿದು ವಿಚಿತ್ರವಾಗಿದೆಯಲ್ಲ ಇದು ಗೊತ್ತಾದ ತಕ್ಷಣ ಅವರು ಮೊಲದ ಹಿಂದೆಯೂ ಹೋಗಲಿಲ್ಲ, ತೋಳದ ಹಿಂದೆಯೂ ಹೋಗಲಿಲ್ಲ, ನೇರವಾಗಿ ವಿದ್ಯಾರಣ್ಯರ ಹತ್ರ ಬಂದು ಕೇಳಿಕೊಂಡ್ರು, ಗುರುಗಳೇ ಒಂದು ಅದ್ಭುತ ನೋಡಿದ್ವಿ, ತೋಳವನ್ನು ಮೊಲ ಅಟ್ಟಿಸಿಕೊಂಡು ಹೋಗುವಂಥ ಅಪರೂಪದ ದೃಶ್ಯ ನೋಡಿದ್ವಿ ಅಂದ ತಕ್ಷಣ ಗುರುಗಳು ಹೇಳಿದ್ರು, ಆ ಜಾಗ ಯಾವ್ದು ತೋರಿಸು, ಅಲ್ಲಿಗೆ ಬರಬೇಕು. ನಾನೀಗ ಅಲ್ಲಿಗೆ ಹೋದ ನಂತರ ಅಲ್ಲಿದ್ದಂಥ ಮಣ್ಣಿನ ವಾಸನೆ ನೋಡಿ ಗುರುಗಳು ಹೇಳಿದ್ರಂತೆ, ವಾಹ್, ಈ ಜಾಗದಲ್ಲೇ ಹಿಂದೂ ಸಾಮ್ರಾಜ್ಯ ನಿರ್ಮಾಣ ಆಗಬೇಕು. ಯಾವ ಹಿಂದೂ ಮೊಲಗಳಂತೆ ಅತ್ಯಂತ ಸುಂದರವಾಗಿ ಶಾಂತವಾಗಿರ್ತಾನೋ, ಅಗತ್ಯ ಬಿದ್ದಾಗ ತೋಳವನ್ನು ಅಟ್ಟಿಸಿಕೊಂಡು ಹೋಗಬಲ್ಲ ಎನ್ನುವಂಥ ಜಾಗ ಇದೆಯಲ್ಲ, ಆ ಜಾಗ ಇದು ಅನ್ನೋದನ್ನು ತೋರಿಸಿಕೊಡಬೇಕು ಅಂತ ಆ ಜಾಗದಲ್ಲಿ ಒಂದು ಅದ್ಭುತವಾದ ಅಡಿಪಾಯ ಹಾಕಿ ಇಲ್ಲಿ ಕಟ್ಟಬೇಕು ಅಂತ ಹೇಳಿದ್ರಂತೆ. ಕಟ್ಟಬೇಕು ಅಂತಂದರೆ ಏನು ತಮಾಷೆನ ಅದು? ಹಾಗೆ ಕಟ್ಟಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ಹಣ ಎಲ್ಲಿಂದ ಬರಬೇಕು, ಸಂಪತ್ತು ಎಲ್ಲಿಂದ ತರಬೇಕು? ಆಗ ಪುರಶ್ಚರಣ ಮಾಡಿದರಂತೆ, ಮಂತ್ರ ಜಪ ಮಾಡಿ ಮಳೆಯನ್ನು ಸುರಿಸಿದ್ರು, ನಿಧಿಯ ಮಳೆ ಸುರಿಸಿದ್ರು ಅಂತ ಹೇಳ್ತಾರೆ. ಆದರೆ ಇತಿಹಾಸಕಾರರ ಅದಕ್ಕೆ ಹೇಳ್ತಾರೆ, ಈ ಹಿಂದೆ ಯಾವ ರಾಜರು ತಾವು ಸೋತಿದ್ರೋ ಅವರೆಲ್ಲ ಕೂಡಿಟ್ಟಿದ್ದ ನಿಧಿಯನ್ನು ಒಂದು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಅಂತ ತ್ಯಾಗಿಯ ಎದುರಿಗೆ ತಂದು ಸುರಿದ್ರು ಅಂತ. ಏನು ಚೆನ್ನಾಗಿದೆ ನೋಡಿ, ಈ ಮಾತು ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ. ಅವ್ರು ಯಾರೆದುರಿಗೆ ತಂದು ಸುರಿದ್ರು ಅಂತಂದರೆ ಹಕ್ಕಬುಕ್ಕನ ಎದುರಿಗೆ ತಂದು ಸುರಿಲಿಲ್ಲ, ಅವ್ರು ಇಡೀ ಹಣವನ್ನು ತಂದು ಸುರಿದಿದ್ದು ವಿದ್ಯಾರಣ್ಯರ ಎದುರುಗಳೆ. ಯಾಕೆ ವಿದ್ಯಾರಣ್ಯರ ಎದುರಿಗೆ ಸುರಿದ್ರು ಅಂತಂದರೆ, ಇವ್ರು ಇದರಲ್ಲಿ ನಯಾ ಪೈಸೆ ಸ್ವಂತಕ್ಕೆ ಬಳಸ್ಕೊಳ್ಳಲ್ಲ, ಇಷ್ಟು ಸಮಾಜಕ್ಕೆ ಬಳಸ್ಕೊಳ್ತಾರೆ. ಯಾಕೆಂದರೆ ಇವ್ರಿಗೆ ಬೇಕಿರೋದು ಒಂದು ಲಂಗೋಟಿ ಮಾತ್ರ ಅಂತ ಇಡೀ ಊರಿಗೆ ಗೊತ್ತಲ್ಲ. ಅಂಥವ್ರ ಎದುರುಗಳೇ ಸಮಾಜ ಸುರಿಲಿಕ್ಕೆ ಒಪ್ಕೊಳ್ಳೋದು. ಮಿತ್ರೆ, ಹಣ ಯಾರಿಗೆ ಕೊಟ್ಟರೆ ಬಳಕೆಯಾಗುತ್ತೆ ಅಂತ ಗೊತ್ತಿದೆಯೋ ಅಂಥವ್ರ ಹತ್ರ ಹಣ ಕೊಡಲಿಕ್ಕೆ ಯಾವತ್ತೂ ಸಮಾಜ ಹಿಂದೆ ಮುಂದೆ ನೋಡಲ್ಲ, ನೆನಪಿಟ್ಕೊಳ್ಳಿ. ಆದರೆ ಹಣ ಬಂತು ಅಂತ ತಲೆ ಕೆಡ್ಲಿಕ್ಕೆ ಶುರುವಾಗ್ಬಿಟ್ರೆ ಅಂಥವ್ರ ಹತ್ರ ಹಣ ಬಂದಿದ್ದು ವ್ಯರ್ಥ ಆಗೋಗ್ಬಿಡತ್ತೆ, ಅದು ಕೂಡಿಡ್ಲಿಕ್ಕೋಸ್ಕರ ಬರುತ್ತೆ ಹೊರತು ಉಳಿದ ಯಾವುದಕ್ಕೂ ಉಪಯೋಗ ಇಲ್ಲ. ಆ ಹಣವನ್ನು ಬಳಸ್ಕೊಂಡು ಎಂಥ ಭವ್ಯ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅಂದರೆ, ಇವತ್ತಿಗೂ ವಿಜಯನಗರ ಸಾಮ್ರಾಜ್ಯ ಅಂದರೆ ಒಮ್ಮೆ ವಿದ್ಯಾರಣ್ಯರು ತಲೆಯಲ್ಲಿ ಸುಳಿದು ಹೋಗ್ತಾರಲ್ಲ, ಇದೇ ಕಾರಣಕ್ಕೋಸ್ಕರ. ಚಾಣಕ್ಯ ಕೂಡ ತಾನು ತ್ಯಾಗವನ್ನು ಮಾಡಿ ಒಂದು ಅದ್ಭುತವಾದ ಸಾಮ್ರಾಜ್ಯವನ್ನು ಕಟ್ಟಿದ. ಅಕಸ್ಮಾತ್ ಚಾಣಕ್ಯ ಇಲ್ಲದೆ ಹೋಗಿದ್ರೆ ಭಾರತ ಎಂದೋ ನಷ್ಟವಾಗಿ ಹೋಗಿರ್ತಿತ್ತು. ಅವತ್ತು ಚಾಣಕ್ಯ ಚಂದ್ರಗುಪ್ತ ಮೌರ್ಯನಿಗೆ ಎಲ್ಲ ತಾಕತ್ತನ್ನು ತುಂಬಿದ. ನನಗೆ ಚಾಣಕ್ಯನನ್ನು ನೋಡಿದಾಗ ಏನು ಖುಷಿಯಾಗುತ್ತೆ ಅಂದರೆ, ಚಂದ್ರಗುಪ್ತ ಮೌರ್ಯನ ಸಾಮರ್ಥ್ಯ ಏನಿತ್ತು ಗೊತ್ತೇನು? ಚಂದ್ರಗುಪ್ತ ಮೌರ್ಯ ರಾಜನ ಆಸ್ಥಾನದಲ್ಲಿ ಅಡುಗೆ ಮಾಡೋರನ್ನು ವ್ಯವಸ್ಥಿತವಾಗಿ ಒಳಗೆ ಬಿಡಲಿಕ್ಕೆ ಹೊರಗೆ ಕಳಿಸ್ಲಿಕ್ಕೆ ಇದ್ದಂಥ ಕೂರಿ ಕಾರ್ಮಿಕ ಕಾರಕೂನ. ಇಂಥ ಆರ್ಡಿನರಿ ಕಾರಕೂನನ್ನು ಕರ್ಕೊಂಡು ಬಂದು ತನ್ನ ಎಲ್ಲ ತಪೋಶಕ್ತಿಯನ್ನು ಅವನಿಗೆ ಕೊಟ್ಟು ಅವನನ್ನು ಒಬ್ಬ ಅದ್ಭುತವಾದ ರಾಜನನ್ನಾಗಿ ನಿರ್ಮಾಣ ಮಾಡಿದ ಚಾಣಕ್ಯನ ಶಕ್ತಿ ಅಂಥದ್ದು ಅಂತಂದರೆ ತ್ಯಾಗದ ಕಾರಣದಿಂದಾಗಿ ಬಂದಂಥ ಶಕ್ತಿ. ಚಂದ್ರಗುಪ್ತ ಮೌರ್ಯ ರಾಜನಾದ ನಂತರವೂ ಕೂಡ ಚಾಣಕ್ಯ ಎಂದಿಗೂ ಚಂದ್ರಗುಪ್ತನ ಆಸ್ಥಾನದಲ್ಲಿ ಅರಮನೆಯಲ್ಲಿ ಉಳಿಲಿಲ್ಲ. ಬದಲಿಗೆ ಊರ ಹೊರಗಿರುವಂಥ ನದಿಯ ಪಕ್ಕದಲ್ಲಿ ಒಂದು ಗುಡಿಸಲನ್ನು ಹಾಕ್ಕೊಂಡು ಅಮಾತ್ಯನಾಗಿದ್ದಾಗ, ಮಂತ್ರಿಯಾಗಿದ್ದಾಗಲೂ ಕೂಡ ಆ ಗುಡಿಸಲಲ್ಲಿ ಉಳ್ಕೊಳ್ತಿದ್ದ. ಆದರೆ ಕೆಪಾಸಿಟಿ ಏನಿತ್ತು ಗೊತ್ತೇನವನದ್ದು? ಇಡೀ ಭಾರತವನ್ನು ಆಳ್ತಿದ್ದ ಚಂದ್ರಗುಪ್ತ ಮೌರ್ಯ ಮಂತ್ರಿಯನ್ನು ನೋಡಬೇಕು ಅಂತಂದರೆ ಮಂತ್ರಿ ಆಸ್ಥಾನಕ್ಕೆ ಹೋಗ್ತಿರಲಿಲ್ಲ, ರಾಜನೇ ಮಂತ್ರಿಯ ಮನೆಗೆ ಬರುವಂಥ ವಾತಾವರಣ ಇತ್ತಲ್ಲ. ಇದು ಭಾರತ ಕಲಿಸಿಕೊಟ್ಟಂಥ ತ್ಯಾಗದ ಕಲ್ಪನೆ ಅಂತ. ಮಿತ್ರ, ಈ ತ್ಯಾಗ ಎಷ್ಟು ವೈಬ್ರೆಂಟ್ ಆಗಿತ್ತು ಅಂತಂದರೆ, ಈ ತ್ಯಾಗದ ಕಾರಣದಿಂದಾಗಿ ಅದ್ಭುತವಾದ ಸಾಮ್ರಾಜ್ಯಗಳು ನಿರ್ಮಾಣ ಆಯಿತು. ಯಾವತ್ತು ತ್ಯಾಗ ಹೋಗಿ ನಮ್ಮೊಳಗೆ ಸ್ವಾರ್ಥ ತುಂಬಿಕೊಳ್ಳಲಿಕ್ಕೆ ಶುರುವಾಯ್ತಲ್ಲ, ಅವತ್ತು ನಾವು ಈ ರಾಜರುಗಳನ್ನೆಲ್ಲ ನೋಡ್ತಾ ಇದ್ದೀವಿ.
ಇವತ್ತು ಆಳ್ತಾ ಇರೋ ರಾಜರುಗಳೆಲ್ಲ ಹೇಗಿದ್ದಾರೆ ಅಂತಂದರೆ, ಸ್ವಾರ್ಥವನ್ನು ತುಂಬಿಕೊಂಡು 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 ತಮಗೆ ಬೇಕಾಗಿರೋದನ್ನು ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಎಲ್ಲವನ್ನು ಹಾಳು ಮಾಡ್ಕೊಳ್ತಾ ಇರುವಂಥವ್ರು. ಆದರೆ ಭಾರತವನ್ನು ಈ ತ್ಯಾಗದ ಆಧಾರದ ಮೇಲೆ ಕಟ್ಟಬೇಕಾದಂಥ ಅವಶ್ಯಕತೆ ಇದೆ. ಆದರೆ ಈ ಮೌಲ್ಯಗಳನ್ನೆಲ್ಲ ಹೇಳೋರು ಯಾರು, ಹೇಳ್ಕೊಡೋರು ಯಾರು? ಮೊದಲು ನಾನು ಚಿಕ್ಕವನಿದ್ದಾಗ ನಮ್ಮಜ್ಜಿ ನನ್ನನ್ನು ರಾತ್ರಿ ಮಲಗಿಸಬೇಕಾದಾಗ ರಾಮನ ಬಗ್ಗೆ ಹೇಳ್ತಿದ್ಲು. ನಾನು ಇವತ್ತೇನಾದರೂ ರಾಮನ ಬಗ್ಗೆ ಮಾತಾಡ್ತೀನಿ ಅಂದರೆ ನಾನು ಏನು ಓದಿದ್ನೋ ಅದಕ್ಕಿಂತ ಹೆಚ್ಚು ನನಗೆ ನೆನಪಿರೋದು ನಮ್ಮ ಅಜ್ಜಿ ಹೇಳಿದ್ದು. ನಮ್ಮ ಅಜ್ಜಿ ರಾಮನ ಬಗ್ಗೆ ಹೇಳುವಾಗ ಹೇಳೋಳು, ಮಗು ರಾಮ ಅಂತಂದರೆ ಸ್ಮಿತ ಭಾಷೆಯಾಗಿದ್ದ. ಎಷ್ಟು ಚೆನ್ನಾಗಿದೆ ಪದ ನೋಡಿ, ಸ್ಮಿತ ಭಾಷೆಯಾಗಿದ್ದ ಅಂತಂದರೆ ನಗನಗ್ತಾ ಮಾತನಾಡ್ತಿದ್ದ ಅಂತ ಅರ್ಥ ಅಂತ. ರಾಮ ಅಂದರೆ ಪೂರ್ವ ಭಾಷೆಯಾಗಿದ್ದ, ಬೇರೆಯವ್ರು ಮಾತನಾಡಲಿ ಅಂತ ಕಾಯ್ತಿರ್ಲಿಲ್ವಂತೆ ಅವನು, ಅವ್ರಿಗಿಂತ ಮುಂಚೆ ಇವನೇ ಮಾತಾಡ್ತಿದ್ದಂತೆ. ನಾವೆಲ್ಲ ಕಾಯ್ತಿರ್ತಾರೆ, ಅವನೇ ಮಾತಾಡಲಿ, ನಾನೇಕ್ ಮಾತಾಡಬೇಕು, ನೋಡೇ ಬಿಡೋಣ ಅಂತ ರಾಮ ಹಂಗಿರಲಿಲ್ಲ ಅಂತ. ಮೂರನೇದು ರಾಮ ಸ್ಮಿತ ಪೂರ್ವ ಭಾಷೆಯಾಗಿದ್ದ, ಅಂದರೆ ಎರಡು ಮಿಕ್ಸ್ಚರ್. ಅವನು ನಗು ಮಾತಾಡೋಕ್ಕಿಂತ ಮುಂಚೆ ಒಂದು ನಗು ಬರ್ತಿತ್ತು. ಇವತ್ತು ನೀವೇನು ಸ್ಮೈಲಿ ನೋಡ್ತಿರೋ ಆ ಸ್ಮೈಲಿ ನೋಡಬೇಕಾದ ಅಗತ್ಯವೇ ಇಲ್ಲ. ರಾಮನ ಮುಖ ನೋಡಿದ್ರೆ ಅದೇ ಸ್ಮೈಲಿ, ಪರ್ಮನೆಂಟ್ ಸ್ಮೈಲಿ ಅದು. ಯಾವಾಗಲೂ ನಗು ಹಾಕ್ಕೊಂಡೇ ಇರ್ತಿದ್ದ, ಅಂಥ ಅದ್ಭುತವಾದ ವ್ಯಕ್ತಿತ್ವ ಅಂತ ನನ್ನ ಅಜ್ಜಿ ಹೇಳೋಳು. ನಾನು ರಾತ್ರಿ ನಮ್ಮ ಅಜ್ಜಿನ ಕೇಳ್ತಿದ್ದೆ, ರಾತ್ರಿನೇ ಯಾಕೆ ರಾಮನ ಕತೆ ಹೇಳ್ತೀಯ? ನಮ್ಮ ಅಜ್ಜಿ ಏನು ಹೇಳೋಳು ಗೊತ್ತಾ, ರಾತ್ರಿ ರಾಮನ ಕತೆ ಕೇಳ್ಕೊಂಡು ಮಲ್ಕೊಂಡ್ರೆ ಕನಸಿನಲ್ಲೆಲ್ಲ ರಾಮನೇ ಬರ್ತಾನೆ. ರಾತ್ರಿ ಇಡೀ ರಾಮನನ್ನು ನೋಡಿರೋದ್ರಿಂದ ಬೆಳಗಾಗೆದ್ದು ರಾಮನಂತಾಗುವಂಥ ಪ್ರಯತ್ನ ಮಾಡ್ತೀಯ ಅಂತ ಏನು ಕಲ್ಪನೆ ಅವಳದ್ದು. ಇರೋ ಅಜ್ಜಿಯಂದ್ರನ್ನೆಲ್ಲ ವೃದ್ಧಾಶ್ರಮಕ್ಕೆ ಕಳಿಸಿದ ಮೇಲೆ ನಮ್ಮ ಮನೇಲಿರೋ ಟಿ ವಿ ಮಾತ್ರ. ಅದೇ ಮನೆಯಲ್ಲಿ ರಾತ್ರಿ 10 ಗಂಟೆಗೆ ಕ್ರೈಮ್ ಡೈರಿ ಕ್ರೈಮ್ ಸ್ಟೋರಿ ನೋಡ್ಕೊಂಡು ಮಲ್ಕೊಳ್ಳೋರು ನೋಡಿದೆ ನಾನು. ರಾಮನ ಕತೆ ಕೇಳಿದರೆ ರಾಮ ಕನಸಿನಲ್ಲಿ ಬಂದು ರಾತ್ರಿ ಇಡೀ ರಾಮನನ್ನು ನೋಡಿ ರಾಮನಂತಾಗುವ ಪ್ರಯತ್ನ ಮಾಡ್ತಾರೆ. ರಾತ್ರಿ ಕ್ರೈಮ್ ಡೈರಿ ನೋಡಿ, ಹೆಣಗಳನ್ನು ನೋಡಿ, ಹೆಣಗಳನ್ನೇ ಚಿಂತನೆ ಮಾಡಿದ ತರುಣರು ಏನಾಗ್ತಾರೆ? ಕ್ಯಾವಾಚ್ ಯಾಕೆ ದೇಶ ಹಾಳಾಗಿದೆ ಅಂತಂದರೆ, ಎಲ್ಲ ತಾರುಣ್ಯ ಹೆಣಗಳನ್ನು ನೋಡಿಯೇ ಬದುಕಿರೋದ್ರಿಂದ ಹೆಣಗಳಾಗುವಂಥ ತಾರುಣ್ಯವನ್ನು ನಿರ್ಮಾಣ ಮಾಡಿದ್ದೀವಲ್ಲ, ಇದು ಆಗಿರುವಂಥ ದೊಡ್ಡ ಪ್ರಾಬ್ಲಮ್. ಯಾರಾದರೂ ಒಬ್ಬರು ಈ ಮೌಲ್ಯಗಳನ್ನು ವೈಬ್ರೆಂಟಾಗಿ ಹೇಳುವಂಥವ್ರು ಬೇಕಲ್ಲ. ನಾನೊಂದು ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮ್ಗೆ ಇವತ್ತು. ಪವಿತ್ರ ಆ್ಯಂಡ್ ಟೀಮ್, ಪವಿತ್ರ ಅಂತ ಒಂದು ಹೆಣ್ಮಗಳು, ಗಂಡ ಹೆಂಡತಿ ಇಬ್ಬರು, ಯಜಮಾನ್ರ ಹೆಸರೇನಮ್ಮ ರುದ್ರೇಶ್, ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು. ಈಗಲೂ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಪವಿತ್ರ ಕೆಲಸ ಬಿಟ್ಟಿದ್ದಾಳೆ. ಯಾಕೆ ಕೆಲಸ ಬಿಟ್ಟಿದ್ದಾಳೆ ಅಂತಂದರೆ, ಈ ಒಂದು ಅದ್ಭುತವಾದ ಪ್ರಾಡಕ್ಟನ್ನು ಡಿಸೈನ್ ಮಾಡಬೇಕು ಅಂತ. ಆಟ ಆಡಬೇಕು ಅಂತಂದಾಗ ನಮ್ಮೆಲ್ಲ ಮಕ್ಕಳು ಹ್ಯಾರಿ ಪಾಟರ್ ಆಟ ಆಡ್ತಾರೆ. ನೀವು ನಮ್ಮ ಮಕ್ಕಳನ್ನು ಹೋಗಿ ಕೃಷ್ಣ ಯಾರು ಅಂತ ಗೊತ್ತಾ ಅಂತ ಕೇಳಿ, ಗೊತ್ತಿಲ್ಲ ಮಮ್ಮಿ, ಅವನೊಂದು ಪಿಕ್ಚರ್ ನೋಡಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ನೀವು ಕೃಷ್ಣನನ್ನು ಬಿಡಿ, ಸ್ವಲ್ಪ ಆಳಕ್ಕೆ ಹೋಗಿ ನೀವು ನಕುಲ ಸಹದೇವರನ್ನು ಕೇಳಿದ್ರೆ ಅಂತೂ 99.99% ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ ನಕುಲ ಸಹದೇವ ಯಾರು ಅಂತ. ಇವರು ಸೇರಿಕೊಂಡು ಇಂಡಿಯಾದಲ್ಲೇ ಮೊದಲನೇ ಬಾರಿಗೆ ಅಥವಾ ಇಂಡಿಯನ್ ಮೈಥಾಲಜಿನ, ಭಾರತದ ಪುರಾಣ ಗ್ರಂಥಗಳನ್ನು ಒಂದು ಆಟದ ಮೂಲಕ ತೋರಿಸುವಂಥ ಗೇಮನ್ನು ಡಿಸೈನ್ ಮಾಡಿದರು. ಈ ಗೇಮನ್ನು ಡಿಸೈನ್ ಮಾಡಿದ್ದು ಯಾ ಚಪ್ಪಾಳೆಗೆ ಯೋಗ್ಯವಾಗಿರುವಂಥ ಕೆಲಸ ಅದು. ಯಾಕೆ ನಾನು ಅವ್ರನ್ನ ಕರ್ಕೊಂಡು ಬಂದೆ ಅಂದರೆ, ನಾನು ಯಾಕೆ ಅವ್ರನ್ನ ಕರ್ಕೊಂಡು ಬಂದೆ ಅಂತಂದರೆ, ಮೊದಲನೇ ಬಾರಿಗೆ ಅವ್ರು ನನಗೆ ಸಿಕ್ಕಿದ್ದು ಯಾವುದೋ ಒಂದು ಇದರಲ್ಲಿ ಸ್ಟಾಲ್ ಹಾಕ್ಕೊಂಡು ಕೂತಿದ್ರು. ನಾನು ಸುಮ್ಮನೆ ಮಾತನಾಡಿಸ್ತಾ, ನಂಗೆ ಭಾಳ ಖುಷಿ ಅನ್ನಿಸ್ತು. ವಾ, ಎಲ್ಲರೂ ವಿದೇಶದ ಆಟಗಳ ಕಡೆ ಎಳ್ಕೊಂಡು ಹೋಗ್ತಿರ್ಬೇಕಾದಾಗ ಹಗಲು ರಾತ್ರಿ ಕೂತ್ಕೊಂಡು ಒಂದು ಅದ್ಭುತವಾದ ಗೇಮನ್ನು ಡಿಸೈನ್ ಮಾಡಿ ಅದಕ್ಕೆ ಬೇಕಾಗಿರೋ ಪ್ರಾಡಕ್ಟನ್ನು ತಯಾರು ಮಾಡಿಕೊಂಡು ಇಷ್ಟೆಲ್ಲ ಸರ್ಕಸ್ ಮಾಡಿದ ಇಬ್ಬರನ್ನು ನಾನು ಹೋಗಿ ಮಾತನಾಡಿಸಿದ ನಂತರ ಗೊತ್ತಾಯಿತು ಎಷ್ಟು ಪ್ಯಾಷನ್ ಇದೆ ಅವರಿಗೆ ಅಂದರೆ. ಅವರು ಗೇಮ್ಗಳನ್ನು ಡಿಸೈನ್ ಮಾಡುವಂಥ ಮಾಡ್ಯೂಲ್ಗಳನ್ನು ತಯಾರು ಮಾಡ್ತಾನೇ ಇರ್ತಾರೆ, ಆದರೆ ಅದಕ್ಕೆ ಮಾರ್ಕೆಟ್ ಮಾಡಲಿಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ನಾನು ಅದಕ್ಕೆ ಹೇಳಿದೆ, ಇಲ್ಲಿ ಬನ್ನಿ, ಒಂದು ಸ್ಟಾಲ್ ಹಾಕ್ಕೊಳ್ಳಿ, ಸೇಲ್ ಆಗುತ್ತೆ ಅಂತ ಗ್ಯಾರಂಟಿ ಕೊಡಲ್ಲ ನಾನು, ಆದರೆ ಸಾವಿರಾರು ಜನರ ಮುಂದೆ ಪರಿಚಯ ಆಗಲಿ, ಭಾರತದ ಕುರಿತಂತೆ ಯಾರೂ ಕೆಲಸ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಳೇಬೇಡಿ. ಈ ದೇಶದ ಹಳೆಯ ಮೌಲ್ಯಗಳನ್ನು ಈ ದೇಶದ ಇವತ್ತಿಗೆ ಕನೆಕ್ಟ್ ಮಾಡಲಿಕ್ಕೋಸ್ಕರ ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತ ನೋಡಿದರೆ ಹೊಸ ವಿಶ್ವಾಸ ಹುಟ್ಟುತ್ತೆ ಎನ್ನುವ ಕಾರಣಕ್ಕೋಸ್ಕರ ಅವ್ರನ್ನ ಇವತ್ತು ಕರೆಸಿರೋದು. ಇನ್ನೊಂದು ಸುಂದರವಾದ ಗೇಮ್ ಇದೆ ಅವ್ರ ಹತ್ರ, ಈ ಥರದ 16 ಗೇಮ್ಗಳು ನಾನೇ ವಿಶೇಷವಾಗಿ ತರಿಸ್ಕೊಂಡಂಥ ಗೇಮ್ಗಳಿದು. ಈ ಗೇಮು ಹಾವು ಏಣಿ ಆಟ. ನಾವು ಚಿಕ್ಕಂದಲ್ಲೆಲ್ಲ ಆಡಿದ್ದೀವಿ, ಈಗಿನ ಮಕ್ಕಳಿಗೆ ಇದು ಆಡಲಿಕ್ಕೆ ಇಷ್ಟ ಆಗಲ್ಲ ಅಷ್ಟೇ. ಆದರೆ ಈ ಆಟನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಗೊತ್ತಾ? ನೀವು ಡೈಸ್ ಹಾಕ್ತಿರ್ಬೇಕಾದ್ರೆ ಇಲ್ಲಿ 5ಕ್ಕೆ ಬಂದರೆ ಏಣಿ ಇದೆ, ಆ ಏಣಿ ಮೇಲೆ ಏನು ಬರ್ತಿದೆ ಗೊತ್ತಾ? ಪ್ಲ್ಯಾಂಟ್ ಅ ಟ್ರೀ ರೀಪ್ ದ ಫ್ರೂಟ್ ಅಂತ ಬರ್ತಿದೆ. ಒಂದು ಗಿಡ ನೆಡು ನಿನಗೆ ಒಳ್ಳೆ ಹಣ್ಣು ಸಿಗುತ್ತೆ ಅಂತ ಬರೆದಿದೆ. ಆದರೆ ಇಬ್ಬರು ಆಡೋದಲ್ವ ಇದು,
ಎದುರಿಗೆ ಕೂತಿರೋನ್ಗೆ ಮತ್ತು ಇಲ್ಲಿ ಕೂತಿರೋನ್ಗೆ ಕಾರ್ಡ್ ಹಂಚಿರ್ತಾರೆ. ಅವರಿಗೆ ಗೊತ್ತಿಲ್ಲದೆ ಕಾರ್ಡ್ ಹಂಚಿರೋದು. ಅವನು ಕಾರ್ಡ್ ನೋಡ್ತಾನೆ, ಆ ಕಾರ್ಡ್ ಮೇಲೆ ಬರೆದಿರುತ್ತೆ, ನೀನು ಪ್ಲಾಂಟ್ ಮಾಡಿರೋದು ನಾನು ಜೀವನದಲ್ಲಿ ನೋಡಲೇ ಇಲ್ಲ. ಆ ಕಾರ್ಡ್ ಹೊಡೆತಾರೆ, ಹಿಂಗೆ ಹೊಡೆದ ಅಂದರೆ ಇವನು ಏಣಿ ಹತ್ತೋಂಗಿಲ್ಲ, ಕೆಳಗೆ ಇರಬೇಕು. ಎಷ್ಟು ಚೆನ್ನಾಗಿದೆ ಅಂತಂದರೆ, ಕೂತ ಜಾಗದಲ್ಲೇ ಐಡಿಯಾ ಇದು, ನೀನು ಏಣಿ ಹತ್ತಬೇಕು ಅಂತಂದರೆ, ನಿನ್ನ ಜೀವನ ಚೆನ್ನಾಗಿರಬೇಕು ಅಂತಂದರೆ ಹೊರಗಡೆ ಹೋಗೊಂದು ಗಿಡ ನೆಡು ಅಂತ ಹೇಳ್ಕೊಡುವಂಥ ಒಂದು ಪ್ರಯತ್ನ ಇದೆಯಲ್ಲ, ಈ ಪ್ರಯತ್ನ ಈ ಆಟದ ಮೂಲಕ ಆಗುತ್ತೆ ಅಂತ. ಹಾವು ಕಚ್ಚೋದಿರುತ್ತಲ್ಲ, ಈ ಮೌಲ್ಯಗಳನ್ನು ನಾವು ಓದಿರಲಿಲ್ಲ. ಹಾವು ಕಚ್ಚೋದು ಹೆಂಗೆ ಅಂತಂದರೆ, ನಂಬರ್ 33 ಬಂದರೆ ಒಂದು ಪುಟ್ಟ ಮಗು ಕಸ ಎಸೆದಿರುತ್ತೆ, ಅದರ ಮೇಲೆ ಬರೆದಿದೆ, ನೀನು ಕಸವನ್ನು ಎಸೆದ್ರೆ, ಗಾರ್ಬೇಜ್ ಎಸೆದ್ರೆ ಹಾವು ಕಚ್ಚುತ್ತೆ, ಕೆಳಗೆ ಬರ್ತೀಯಾ ಅಂತ. ಆಗ ಇವಳ ಕೈಯಲ್ಲಿ ಒಂದು ಕಾರ್ಡ್ ಇದ್ದರೆ, ಅಕಸ್ಮಾತ್ ನಾನು ಜೀವಮಾನದಲ್ಲಿ ಯಾವತ್ತೂ ರಸ್ತೆಯಲ್ಲಿ ಕಸ ಎಸೆಯಲ್ಲ ಅಂತ ಆ ಕಾರ್ಡನ್ನು ಪ್ಲೇ ಮಾಡಿದರೆ ಅವಳಿಗೆ ಅಲ್ಲಿಂದ ಮುಂದಕ್ಕೆ ಹೋಗುವಂಥ ಅವಕಾಶ ಇಲ್ಲ, ಅಂದರೆ ಮುಂದಕ್ಕೆ ಹೋಗುವಂಥ ಅವಕಾಶ ಇಲ್ಲ. ಏನು ಸುಂದರವಾಗಿ ಗೇಮನ್ನು ಡಿಸೈನ್ ಮಾಡಿದ್ದಾರೆ ಅಂದರೆ, ಈ ಒಂದು ಆಟ ಮಕ್ಕಳು ಕಂಪ್ಲೀಟ್ ಮಾಡುವ ವೇಳೆಗೆ ಆ ಮಕ್ಕಳಿಗೆ ಒಂದಷ್ಟು ಮೌಲ್ಯಗಳ ಅರ್ಥ ಆಗುತ್ತಲ್ಲ. ಯಾವುದನ್ನ ಈ ದೇಶದ ಪ್ರಧಾನಮಂತ್ರಿಯವರು ಇವತ್ತು ಸ್ವಚ್ಛ ಭಾರತ ಅಂತ ಕರೀತಾರೆ, ಇವತ್ತು ಪರಿಸರವನ್ನು ಉಳಿಸಿ ಅಂತ ಕರೀತಾರೆ, ಯಾವುದನ್ನ ರ್ಯಾಲಿ ಫಾರ್ ರಿವರ್ಸ್ ಅಂತ ಸದ್ಗುರು ಜಗ್ಗಿ ವಾಸುದೇವರವರು ಮಾಡ್ತಿದ್ದಾರೆ, ಇವೆಲ್ಲವನ್ನೂ ಕೂಡ ಚಿಕ್ಕನ್ನಲ್ಲೇ ಮೌಲ್ಯದ ಮೂಲಕ ಹೇಳಿಕೊಡಬಹುದಾದಂಥ ಅಪರೂಪದ ಕೆಲಸನ ಅವರಿಬ್ಬರು ಮಾಡ್ತಾರೆ. ನಂಗೆ ಭಾಳ ಖುಷಿ ಏನು ಅಂತಂದರೆ, ಇದಕ್ಕೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರೋ ಅವರಿಬ್ಬರಿಗೆ ನಾವಂತೂ ಇನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರ್ಕೊಂಡು ಬಂದು ನಿಮ್ಮ ಜೀವನ ಹೀಗೆ ನಡೀಲಿ, ನೀವು ಏನು ಮಾಡ್ಯೂಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೆ ಬೇಕಾಗಿರುವಷ್ಟು ಪ್ರೇರಣೆ ಸಿಗಲಿ ಅಂತ ಪ್ರೀತಿಯಿಂದ ಹಾರೈಸ್ಬೋದು ಅಷ್ಟೇ. ನಾನು ಯಾವುದಾದ್ರು ಸ್ವಾಮೀಜಿನ ಕೇಳ್ಕೊಳ್ತೀನಿ, ಸ್ವಾಮೀಜಿ ಪ್ರಕಾಶ್ ಆನಂದ್ಜಿ ಮಹಾರಾಜ್ ಆಗಲಿ ಯಾರಾದರೂ ಬಂದು ಅವರಿಬ್ಬರಿಗೂ ಒಂದು ಗೌರವವನ್ನು ಸಮರ್ಪಿಸಬೇಕು ಅಂತ. ಮಿತ್ರರೇ, ಈ ಥರದ ಚಿಂತನೆಗಳನ್ನು ಪ್ರೋತ್ಸಾಹಿಸೋದು ನಮ್ಮ ಜವಾಬ್ದಾರಿಯಾಗಿದ್ದರಿಂದ ನಾನು ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ವಿಚಾರಕ್ಕೆ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಅವರಿಬ್ಬರಿಗೂ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ನಾನೇ ಮಾತಾಡಿದ್ದು. ಅವ್ರು ಹೇಳಿದ್ರು ನಮಗೆ ಬರಲ್ಲ ಸರ್, ನಾವು ಮಾತಾಡಲ್ಲ ಸರ್, ನಾವು ಬೇಕಿದ್ರೆ ಇನ್ನೊಂದು ಗೇಮ್ ಡಿಸೈನ್ ಮಾಡಿ ಅಂತ ಅಂದರೆ, ಇಬ್ಬರು ಮನೆಯಲ್ಲೇ ಕೂತ್ಕೊಂಡು ಗೇಮ್ ಡಿಸೈನ್ ಮಾಡ್ತೀವಿ, ಸ್ಟೇಜ್ ಮೇಲೆ ಕರೆದು ಮಾತಾಡ್ಲಿಕ್ಕೆ ಒಂದು ಹೇಳಬೇಡಿ ಅಂತ ಹೇಳಿದ್ರಿಂದಾಗಿ ಅವ್ರ ಪರವಾಗಿ ನಾನೇ ಮಾತಾಡಿದ್ದು. ಆದರೆ ಯೋಚನೆ ಮಾಡಿ, ನಾವು ಈ ಮೌಲ್ಯಗಳನ್ನು ಕೊಡದೇ ಹೋಗ್ಬಿಟ್ರೆ ನಮ್ಮ ಮಕ್ಕಳಲ್ಲಿ ಹೊಸ ಪೀಳಿಗೆಯಲ್ಲಿ ಹೊಸ ಚಿಂತನೆಯನ್ನು ಹುಟ್ಟಾಕ್ಲಿಕ್ಕೆ ಸಾಧ್ಯ ಆಗತ್ತಾ? ಒಬ್ಬ ಹುಡುಗ ಇದ್ದ, ಆ ಹುಡುಗನಿಗೆ ಮನೆಯಲ್ಲಿ ತಾಯಿ ತುಂಬ ಮೌಲ್ಯಗಳನ್ನು ತುಂಬಿದ್ಲು. ಎಷ್ಟು ಮೌಲ್ಯಗಳನ್ನು ತುಂಬಿದ್ಲು ಅಂತಂದರೆ, ಆತ ಆ ಮೌಲ್ಯಗಳನ್ನೇ ಧರಿಸಿಕೊಂಡು ಬೆಳೆದು ಬಿಟ್ಟಿದ್ದ. ಅವನ ತಾಯಿ ಅವನನ್ನು ಯಾವತ್ತೂ ಯಾವುದಕ್ಕೂ ಧಿಕ್ಕರಿಸಿದವಳಲ್ಲ. ನಾನು ಯಾವ ಹುಡುಗನ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಕ್ಷಣದಲ್ಲೇ ಗೊತ್ತಾಗ್ಬಿಡತ್ತೆ. ಅವನು ಒಂದಿನ ಇದ್ದಕ್ಕಿದ್ದಂತೆ ಸಾರೋಟ್ನಲ್ಲಿ ಹೋಗ್ತಿರ್ಬೇಕಾದ್ರೆ, ಅವನು ಸಾರೋಟು ವಾಲ ಅವ್ರ ಮನೆಯ ಕುದುರೆ ಓಡಿಸುವಂಥ ಕುದುರೆ ಗಾಡಿಯವನು ಅವನಿಗೆ ಹೇಳ್ದ, ಇವತ್ತು ನಾನು ಲೇಟ್ ಆಗಿಬಿಟ್ಟೆ. ಯಾಕೆ ಲೇಟ್ ಆಗಿಬಿಟ್ಟೆ ಅಂತಂದರೆ, ಮನೆಯಲ್ಲಿ ಹೆಂಡತಿ ಕಿರಿಕಿರಿ ಜಾಸ್ತಿ, ಜೀವನದಲ್ಲಿ ಮಾತ್ರ ಯಾರೂ ಮದುವೆ ಆಗಬಾರ್ದಪ್ಪ ಅಂದ. ಈ ಹುಡುಗ ಕೇಳಿದ್ನಲ್ಲ, ಕೇಳಿದವನು ಏನು ಮಾಡ್ದ ಗೊತ್ತಾ? ಮನೆಗೆ ಬಂದು ತಲೆ ಕೆಡ್ಲಿಕ್ಕೆ ಶುರುವಾಯಿತು ಅವನಿಗೆ. ಮದುವೆ ಆಗಬಾರ್ದ? ಮದುವೆ ಆದರೆ ಕೆಡಕಾಗತ್ತಾ? ಛೆ, ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಾಗಿ ಏನು ಮಾಡ್ದೆ ಗೊತ್ತಾ? ಅಮ್ಮನ ಹತ್ರ ಬಂದು ಚೆನ್ನಾಗಿ ಬೇಜಾರು ಮಾಡ್ಕೊಂಡ. ಛೆ, ಮದುವೆ ಆಗಬಾರ್ದು ಅಂತ ಸಾರೋಟುವಾದ ಹೇಳಿದ್ದೆ ವೇದವಾಕ್ಯ. ಮದುವೆ ಆದರೆ ಹಿಂಗೆಲ್ಲ ಆಗುತ್ತಲ್ಲ ಮಾ ಅಂತ ಯೋಚನೆ ಮಾಡಿ ಏನು ಮಾಡ್ದೆ ಗೊತ್ತಾ? ನಾನು ಪ್ರತಿನಿತ್ಯ ಪೂಜೆ ಮಾಡ್ತಿರೋ ರಾಮ ಮದುವೆ ಆಗಿದ್ದಾನಲ್ಲ, ಹಂಗಿದ್ಮೇಲೆ ಇಲ್ಲಿಂದ ರಾಮನನ್ನು ಪೂಜೆ ಮಾಡೋದೇ ಇಲ್ಲ ಅಂದ್ಬಿಟ್ಟ. ಮದುವೆ ಅನ್ನೋ ತಪ್ಪಾದರೆ ನಾನು ಯಾವುದನ್ನು ಆದರ್ಶವಾಗಿ ಇಟ್ಕೊಂಡಿದ್ದೀನೋ ಅದು ಮದುವೆ ಆಗಿರೋದ್ರಿಂದ ನಾನು ಇನ್ನು ಮುಂದೆ ಪೂಜೆ ಮಾಡೋದಿಲ್ಲ ರಾಮನನ್ನು ಅಂತ ನಿಶ್ಚಯ ಮಾಡಿದಾಗ ತಾಯಿ ಕೆನ್ನೆ ಮೇಲೆ ನಾಲ್ಕು ಬಾರಿಸಿ ಮುಚ್ಕೊಂಡು ಮಾಡ್ತೀಯೋ ಇನ್ನೊಂದು ನಾಲ್ಕು ಬಾರಿಸ್ಲೋ ಅಂತ ಹೇಳಬೇಕಿತ್ತು. ಆದರೆ ತಾಯಿ ಏನಾದ್ಲು ಗೊತ್ತಾ? ರಾಮನನ್ನು ಮಾಡಲ್ವಾ, ತಲೆ ಕೆಡಿಸ್ಕೊಳ್ಬೇಡ, ಧ್ಯಾನಸ್ಥ ಶಿವ, ಇನ್ನೂ ಮದುವೆಯಾಗಿರದ ಶಿವ ನಿನಗೆ ಸಮರ್ಥವಾಗಿ ಮಾರ್ಗದರ್ಶನ ಮಾಡಬಲ್ಲ, ತಗೋ ಅವನನ್ನೇ ಪೂಜೆ ಮಾಡು ಅಂತ ಧ್ಯಾನಸ್ಥ ಶಿವನ ಕಲ್ಪನೆಯನ್ನು ಕಟ್ಟಿಕೊಡ್ತಾಳಲ್ಲ ತಾಯಿ. ಕಟ್ಟಿಕೊಡುವ ಕಲ್ಪನೆ ಮೌಲ್ಯ ಎಷ್ಟು ಸುಂದರವಾಗಿದೆ ಯೋಚನೆ ಮಾಡಿ. ಹುಡುಗ ಶಿವನ ಮುಂದೆ ಧ್ಯಾನಕ್ಕೆ ಕೂತರೆ ಅವನ ಜೊತೆ ಇದ್ದವ್ರು ಹೇಳೋರಂತೆ, ಶಿವನ ಮೂರ್ತಿ ಅಲ್ಲಿದೆಯೋ ಇಲ್ಲಿದೆಯೋ ಅಂತ ಗೊತ್ತಾಗಲ್ಲ ಅಂತ, ಅಷ್ಟು ಧ್ಯಾನಸ್ಥನಾಗ್ತಾ ಇದ್ದ. ಅವನೇ ಮುಂದೆ ನರೇಂದ್ರನಾಗಿ ವಿವೇಕಾನಂದನಾಗಿ ಬೆಳೆದು ನಿಂತ ತರುಣನಾದ ಅಂತಂದರೆ ಯೋಚನೆ ಮಾಡಿ ಹೇಗಿತ್ತು ಅಂತ. ಆದರೆ ಮಿತ್ರರೇ,
ವಿವೇಕಾನಂದರು ಜಗತ್ತಿನಾದ್ಯಂತ ದಿಗ್ವಿಜಯವನ್ನು ಸಾಧಿಸಿ ಬಂದರು. ವಿವೇಕಾನಂದರು ಜಗತ್ತಿನಲ್ಲಿ ಅತ್ಯದ್ಭುತವಾದದನ್ನು ಸಾಧಿಸಿದರು. ವಿವೇಕಾನಂದರ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದೀವಿ ಅಂತೆಲ್ಲ ನಾವೇನಾದರೂ ಹೇಳಿಕೊಂಡು ವಿವೇಕಾನಂದರನ್ನೇ ಸ್ಟೇಜ್ ಮೇಲೆ ಕರೆಸಿದಿದ್ರೆ ಸ್ವಾಮೀಜಿ ಏನು ಮಾಡ್ತಿದ್ರು ಗೊತ್ತಾ? ಈ ಪುಸ್ತಕ ಎಲ್ಲ ತೆಗಿರಿ, ನನ್ನ ಫೋಟೋ ಎಲ್ಲ ತೆಗಿರಿ, ಅಲ್ಲಿ ನನ್ನ ಗುರುದೇವ ರಾಮಕೃಷ್ಣರ ಫೋಟೋ ಹಾಕಿ ಅಂತ 100% ಹೇಳಿರ್ತಿದ್ರು ಅಂತ. ವಿವೇಕಾನಂದರು ಎಲ್ಲಿವರೆಗೂ ಹೇಳ್ತಾರೆ ಅಂತಂದರೆ, ವಿವೇಕಾನಂದರು ವಿದೇಶದಲ್ಲಿದ್ದಾಗ ಒಂದು ಮಾತು ಹೇಳ್ತಾರೆ, ನನಗೆ ಆ ಮಾತನ್ನು ಕೇಳುವಾಗೆಲ್ಲ ರೋಮಾಂಚನ ಆಗಿಬಿಡುತ್ತೆ. ಸ್ವಾಮೀಜಿ ಹೇಳ್ತಾರೆ, ನಾನು ಯಾವ ಥರವನು, ಏನಿದೆ ನನ್ನೊಳಗೆ? ನನ್ನ ಗುರುದೇವ ರಾಮಕೃಷ್ಣರು, ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಮಾತನ್ನು, ನನ್ನ ಗುರುದೇವ ರಾಮಕೃಷ್ಣರು ತಮ್ಮ ಪಾದಧೂಳಿಯ ಒಂದು ಕಣದಿಂದ 1000 ವಿವೇಕಾನಂದರನ್ನು ಸೃಷ್ಟಿ ಮಾಡಬಲ್ಲ ತಾಕತ್ತುಳ್ಳವರು, ಅವರ ಶಿಷ್ಯ ಅಷ್ಟೇ ನಾನು ಅಂತ. ಏನು ಸಾಮರ್ಥ್ಯ ಇರಬೇಕು! ಹಾಗಂತ ವಿವೇಕಾನಂದರಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಳ್ಬೇಡಿ. ವಿವೇಕಾನಂದರು ಎಂಥ ಶಕ್ತಿವಂತರಾಗಿದ್ದರು ಅಂತಂದರೆ, ಪ್ಲಾಸ್ಟಿಕ್ನಲ್ಲಿ ಕರೆಂಟ್ ಹೋಗಲ್ಲ. ಕರೆಂಟ್ ಹೋಗಬೇಕು ಅಂತಂದರೆ ಅದಕ್ಕೂ ತಂತಿನೇ ಇರಬೇಕು. ಅಂಥ ಅದ್ಭುತವಾದ ಕರೆಂಟನ್ನು ಪಾಸ್ ಮಾಡಿಸಿಕೊಳ್ಳಬಲ್ಲಂಥ, ಹೈ ವೋಲ್ಟೇಜನ್ನು ಪಾಸ್ ಮಾಡಿಸಿಕೊಳ್ಳಬಲ್ಲಂಥ ಆ ತಂತಿ ಇತ್ತಲ್ಲ ವಿವೇಕಾನಂದ, ಅದು ಆರ್ಡಿನರಿ ಆಗಿರಲಿಲ್ಲ. ಆದರೆ ರಾಮಕೃಷ್ಣರ ಜೀವನ ಹೆಂಗಿತ್ತು ಅಂತಂದರೆ, ಅತ್ಯಂತ ಕಡು ಬಡತನದಲ್ಲಿದ್ದಂಥ ರಾಮಕೃಷ್ಣರನ್ನು ನೀವು ಕಾಳಿ ಮಂದಿರಕ್ಕೆ ಪೂಜಾರಿಯಾಗಿ ಬರಬೇಕು ಅಂತ ಕೇಳಿಕೊಂಡಾಗ, ಅವರ ಅಣ್ಣ ಅಲ್ಲೇ ಪೂಜಾರಿಯಾಗಿದ್ದ, ರಾಮಕೃಷ್ಣರು ಪೂಜೆ ಮಾಡಲಿಕ್ಕೆ ಒಪ್ಕೊಂಡ್ರು. ಸ್ವಲ್ಪ ದಿನದಲ್ಲೇ ಅಣ್ಣ ಮನೆಗೆ ವಾಪಸ್ ಹೋಗಬೇಕಾಗಿ ಬಂದಾಗ ಇಡೀ ಪೂಜೆಯ ಜವಾಬ್ದಾರಿ ರಾಮಕೃಷ್ಣರ ಕೈಗೆ ಬಂತು. ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ, ಯಾರಾದರೂ ಇಲ್ಲಿ ಪೂಜೆ ಮಾಡೋರು, ದೇವಸ್ಥಾನದ ಪೂಜೆ ಮಾಡೋರಿದ್ದರೆ ಅವರಿಗೆ ಅಂದಾಜಾಗುತ್ತಿದ್ದು, ಒಂದು ದೊಡ್ಡ ದೇವಸ್ಥಾನದ ಪ್ರಧಾನ ಅರ್ಚಕ ನಾನು ಮಾಡಿಸ್ಕೊಂಡು, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿಕೊಂಡು, ಇವೆಲ್ಲವನ್ನು ಮಾಡಿಕೊಂಡು ಎಷ್ಟು ಖುಷಿಯಾಗಿರ್ಬೋದು. ಆದರೆ ರಾಮಕೃಷ್ಣರು ಹೇಳಿದರು, ಪೂಜೆ ಮಾಡ್ತೀನಿ, ಒಂದೇ ಒಂದು ಕಂಡೀಷನ್. ಏನು ಗೊತ್ತಾ? ದೇವರ ಒಡವೆ ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ ಕೊಡಬಾರದು ಅಂದರೆ ನಾನು ಮಾಡ್ತೀನಿ ಅಂದರು. ಏನು ಚೆನ್ನಾಗಿದೆ ರೀ ಮಾತು! ದೇವರ ಒಡವೆ ನೀವು ಯಾರಾದರೂ ನೋಡ್ಕೊಳ್ಳಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನಾನು ದೇವರ ಪೂಜೆ ಮಾಡೋದಷ್ಟೇ ಕೆಲಸ ಅನ್ನೋದಾದರೆ ಮಾಡ್ತೀವಿ ಅಂತ. ಅನೇಕರಿಗೆ ಪೂಜೆ ಮಾಡುವ ಖುಷಿ ಏನು ಅಂದರೆ, ನಾವು ಪೂಜೆ ಮಾಡೋ ದೇವರ ಒಡವೆ ಜಾಸ್ತಿ ಇದೆ ಅನ್ನೋದೇ ಖುಷಿ, ಅದರಲ್ಲೇ ಮುಳುಗೋಗಿರುವಂಥದ್ದು ಅಂತ. ನಮ್ಮ ಮನೆಗಳಲ್ಲಿ ಪೂಜೆ ಮಾಡುವಾಗ ನೋಡಬೇಕು ನಾವು ಹೆಂಗೆ ಆಗ್ಬಿಟ್ಟಿದ್ದೀವಿ ನಾವು ಅಂತಂದರೆ, ವರಮಹಾಲಕ್ಷ್ಮಿ ಪೂಜೆಗೆ ನೋಡಬೇಕು. ಇತ್ತೀಚೆಗೆ ಯಾರೋ ಪುಣ್ಯಾತ್ಮರು ಪೂಜೆ ಮಾಡಿದ್ದಾರೆ. ಎಷ್ಟು ಅಂತಂದರೆ, ಒಂದು 407 ಗಾಡಿ ತುಂಬಿಸ್ಬೋದಾದಷ್ಟು ನೋಟುಗಳನ್ನಿಟ್ಟು, ಅದ್ರ ಮೇಲೆ ದೇವರನ್ನಿಟ್ಟು, ಆ ದೇವರಿಗೆ ಪೂಜೆ ಮಾಡೋದು, ಬಂಗಾರವನ್ನು ರಾಶಿಯಾಗಿಟ್ಟು ಪೂಜೆ ಮಾಡೋದು. ಪುಣ್ಯಾತ್ಮರು ಪೂಜೆ ಮಾಡಿ ಸುಮ್ಮನೆ ಬೇರೆ ಇಲ್ಲ, ಅದ್ರದ್ದೊಂದು ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಬೇರೆ ಹಾಕೊಳ್ಳೋದು, ನಾನು ಹಿಂಗೆ ಪೂಜೆ ಮಾಡಿದ್ದೀನಿ ಅಂತ. ವರಮಹಾಲಕ್ಷ್ಮಿ ಪೂಜೆಗೆ ನಮ್ಮ ಮನೆಗೆ ಪಕ್ಕದ ಮನೆಯವ್ರನ್ನ ಕರೆಯೋದು ನಾವು ಯಾಕೆ ಗೊತ್ತಾ? ದೇವರು ಪೂಜೆ ಮಾಡಿದ್ದೀವಿ ಅಂತಲ್ಲ, ಹಾಕಿರೋ ಒಡವೆ ಇನ್ಯಾವಾಗ ಪ್ರದರ್ಶನ ಮಾಡೋದು, ನಾವು ದೇವರಿಗೆ ಹಾಕಿರೋ ಒಡವೆ ನೋಡಿ ಅಂತ. ನಮ್ಮೆಲ್ಲರ ಜೀವನ ಬೇರೆಯವ್ರ ಹೊಟ್ಟೆ ಉರಿಸ್ಲಿಕ್ಕೆ. ಆದರೆ ರಾಮಕೃಷ್ಣರು ಅವತ್ತೇ ಹೇಳಿದರು, ನಾನು ಒಡವೆಯನ್ನು ನೋಡ್ಕೊಳ್ಳೋದಾದರೆ ಪೂಜೆ ಮಾಡೋದೇ ಇಲ್ಲ, ಆ ಒಡವೆ ನೋಡ್ಕೊಳ್ಳಿಕ್ಕೆ ಅಂತ ಮತ್ತೊಬ್ಬನ ತಂದಿಟ್ಕೊಂಡ್ರು. ರಾಮಕೃಷ್ಣರು ಪೂಜೆ ಮಾಡ್ತಿದ್ರು. ಪೂಜೆಯ ವೈಭವ ಎಂಥದ್ದು ಗೊತ್ತೇನು? ಯಾವ ಥರದ ಪೂಜೆ ಗೊತ್ತೇನು? ಸಿಕ್ಕರೆ ಯಾವುದಾದ್ರೂ ದೇವಸ್ಥಾನಕ್ಕೆ ರಾಮಕೃಷ್ಣರಂತ ಪೂಜಾರಿ ಸಿಗಬೇಕು. ದೇವರಲ್ಲಿ ಶಕ್ತಿ ಬರೋದು ಆವಾಗಲೇ. ದೇವರಲ್ಲಿ ದೇವರು ವಾಸ್ತವವಾಗಿ ಕಲ್ಲಷ್ಟೇ. ನಾನು ಹಂಪಿಗೆ ಹೋದಾಗ ಹಂಪಿಯಲ್ಲಿ ಒಂದು ದೇವರ ಮೂರ್ತಿಯನ್ನು ಮಲಗಿಸಿದ್ರು. ನಾನು ಕೇಳಿದೆ, ಈ ದೇವರ ಮೂರ್ತಿ ಯಾವುದು ಅಂತ. ಅಂದರೂ ಈ ದೇವರ ಮೂರ್ತಿ ಹಂಪಿಯಲ್ಲಿ ಒಂದು ಕಾಲದಲ್ಲಿ ಪೂಜೆಗೊಳ್ತಾ ಇದ್ದ ದೇವರು ಹೆಂಗಿತ್ತು ಆಗಿನ ಕಾಲದಲ್ಲಿ ವೈಭವ, ಈಗ ನೋಡಿ ಹೀಗೆ ಬಿದ್ದಿದೆ ಅಂತ. ಯಾವ ದೇವರು ವೈಭವದಿಂದ ಪೂಜೆಗೊಳ್ತಿದ್ರೋ ಅದಿವತ್ತು ಕಾಲಕಸವಾಗಿ ಬಿದ್ದಿದೆ. ಯಾಕೆ ಅಂತಂದರೆ, ಅದನ್ನು ಅಷ್ಟೇ ಪ್ರೀತಿ ಶ್ರದ್ಧೆಯಿಂದ ಪೂಜೆ ಮಾಡಬಲ್ಲ ರಾಮಕೃಷ್ಣರಿಲ್ಲ ಅಂತ. ರಾಮಕೃಷ್ಣರಿದ್ದಿದ್ರೆ ಆ ಮೂರ್ತಿಯೂ ಕೂಡ ಭಗವಂತನಾಗ್ಬಿಡ್ತಿತ್ತು. ರಾಮಕೃಷ್ಣರು ಕಾಳಿಯನ್ನು ಹೆಂಗೆ ಪೂಜೆ ಮಾಡಿದರು ಅಂತಂದರೆ, ಮಿತ್ರರೇ, ಕಾಳಿ ಎದುರಿಗೆ ನಿಂತ್ಕೊಂಡು ಸ್ವಲ್ಪ ದಿನ ನೈವೇದ್ಯ ಎಲ್ಲ ಮಾಡಿದ್ರಲ್ಲ, ಒಂದು ದಿನ ಅನ್ನಿಸ್ತವ್ರಿಗೆ ಸುಮ್ಮನೆ ಇಟ್ಟು ತೊಗೊಂಡೋಗೋದು ಯಾಕೆ? ನಾನು ನೀನು ತಿನ್ನಲೇಬೇಕಲ್ಲ ಹಾಗಿದ್ರೆ, ಅದು ಯಾಕೆ ನೀನು ತಿನ್ನಲ್ಲ ನೋಡ್ತೀನಿ ಅಂತ ತಾವು ತೊಗೊಂಡು ಬಂದಿದ್ದಂಥ ನೈವೇದ್ಯವನ್ನು ಕಾಳಿಗೆ ಪ್ರತಿನಿತ್ಯ ತಿನ್ನಿಸೋದು. ತಿನ್ನು, ಯಾಕೆ ತಿನ್ನಲ್ಲ ನೀನು? ನೀನು ಇರೋದಾದರೆ ತಿನ್ನಲೇಬೇಕಲ್ಲ ಅಂತ ಹಠ ಹಿಡಿದು ಅವಳನ್ನು ಒಲಿಸಿಕೊಳ್ಳಬೇಕು ಅನ್ನೋ ಹಠಕ್ಕೆ ಬಿದ್ದು ಪ್ರತಿನಿತ್ಯ ಸಾಧನೆ ಮಾಡಿ 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 ಕೊನೆಗೊಮ್ಮೆ ಸಿಗೋದೇ ಇಲ್ಲ ಅಂತ ಗೊತ್ತಾದಾಗ, ಇನ್ನು ನಾನು ಬದುಕೋದು ಯಾಕೆ ಅಂತ ತಮ್ಮ ಕತ್ತನ್ನು ಕತ್ತರಿಸಿಕೊಳ್ಳಬೇಕು ಅಂತ ಹೋದಾಗ ಅದ್ಭುತವಾದ ಭವ್ಯವಾದ ಕಾಳಿಯ ದರ್ಶನ ಆಯಿತು ಅವರಿಗೆ. ಆ ಕಾಳಿಯ ದರ್ಶನ ಆದಮೇಲೆ ರಾಮಕೃಷ್ಣರ ಬದುಕು ಹೇಗಾಗೋಯಿತು ಅಂತಂದರೆ, ನೀವು ಬೇರೆ ಎಲ್ಲ ಬಿಡಿ, ಮೈ ಮೇಲಿನ ಬಟ್ಟೆ ಮೈ ಮೇಲೆ ನಿಲ್ತಿರಲಿಲ್ಲ ಅವರಿಗೆ. ಅನೇಕರು ಹುಚ್ಚರು ಅಂತ ಕರೆದ್ರು. ಅದಾಗಲೇ ಮದುವೆ ಆಗೋಗ್ಬಿಟ್ಟಿದೆ. 20-24 ವರ್ಷದ ತರುಣನಿಗೆ 6 ವರ್ಷದ ಪುಟ್ಟ ಹುಡುಗಿ ಶಾರದೆಯೊಂದಿಗೆ ಮದುವೆ ಆಗೋಗಿದೆ. ಆ ಶಾರದೆ ಈಗ ಅಕ್ಕಪಕ್ಕದವ್ರು ಮಾತಾಡ್ಕೊಳ್ತಾರೆ, ಪಾಪ ನಮ್ಮ ಶಾರದೆ, ಅವಳ ಗಂಡನಿಗೆ ಹುಚ್ಚು ಹಿಡಿದುಬಿಟ್ಟಿದೆ ಅಂತ. ಸಾಮಾನ್ಯ ಜನರಿಗೆ ಯಾವಾಗಲೂ ಹಾಗೆ, ಯಾವುದು ಹುಚ್ಚು ಯಾವುದು ನೈಜತೆ ಅರ್ಥ ಆಗದೆ ಇರುವಂಥ ಪರಿಸ್ಥಿತಿ. ನಮಗೆಲ್ಲ ಹಿಡಿದಿರುವಂಥ ಹುಚ್ಚು ಯಾವುದು ಅಂದರೆ ದುಡ್ಡಿನ ಹುಚ್ಚು, ನಮಗೆಲ್ಲ ಹಿಡಿದಿರುವಂಥ ಹುಚ್ಚು ಲೌಕಿಕತೆಯ ಹುಚ್ಚು. ಆದರೆ ರಾಮಕೃಷ್ಣನಿಗೆ ಕಾಳಿಯ ಹುಚ್ಚು ಹಿಡಿದಿತ್ತಲ್ಲ, ಆ ಕಾಳಿಯ ಹುಚ್ಚು ಅವರಿಗೆ ಎಲ್ಲಿಗೆ ಕರ್ಕೊಂಡೋಗಿ ನಿಲ್ಲಿಸ್ತು ಅಂತಂದರೆ, ಆ ರಾಮಕೃಷ್ಣರ ಎದುರಿಗೆ
ಸಾಕ್ಷಾತ್ ನರೇಂದ್ರ ಯೌವನದಲ್ಲಿ ಬಂದು ಕೂತ್ಕೊಂಡ. ಕೂತ್ಕೊಂಡು ಒಂದು ಪ್ರಶ್ನೆ ಕೇಳ್ದ, ನಾನು ಹುಡುಕಾಡಿ ಹುಡುಕಾಡಿ ಸಾಕಾಗಿ ಹೋಗಿದ್ದೀನಿ, ದೇವ್ರು ಎಲ್ಲೂ ಸಿಗ್ತಾ ಇಲ್ಲ, ನೀವು ನೋಡಿದ್ದೀರಾ ದೇವರನ್ನ? ದೇವ್ರ ಬಗ್ಗೆ ನನಗೆ ಮಾತಾಡಿ ಅಂತಂದರೆ ಒಂದು 3 ಗಂಟೆ ಮಾತಾಡಬಲ್ಲೆ ನಾನು. ದೇವರು ನೋಡಿದ್ದೀರಾ ಅಂತ ಕೇಳಿದರೆ ಬೆನ್ನು ತೋರಿಸ್ಕೊಂಡು ಹೋಗಬೇಕು ಅಷ್ಟೆ. ಹೀಗೆ ನರೇಂದ್ರನಿಗೆ ಎಷ್ಟು ಜನ ಬೆನ್ನು ತೋರಿಸಿದ್ರು ಅಂತಂದರೆ, ರಾಮಕೃಷ್ಣರ ಎದುರುಗಡೆ ನರೇಂದ್ರ ಬಂದು ಕೂತಾಗ ನರೇಂದ್ರನನ್ನು ಅವನು ರಾಮಕೃಷ್ಣರು ಕೇಳಿದಾಗ ರಾಮಕೃಷ್ಣರು ಹೇಳಿದರು, ನೋಡೋದ ನಿನ್ನ ಜೊತೆ ಮಾತಾಡೋದಕ್ಕಿಂತ ಚೆನ್ನಾಗಿ ನಾನು ಗರ್ಭಗುಡಿಯಲ್ಲಿರೋ ಕಾಳಿಯ ಜೊತೆ ಮಾತಾಡ್ತೀನಿ ಅಂತ ಹೇಳಿದ ತಕ್ಷಣ ನರೇಂದ್ರ ಗಾಬರಿಯಾಗಿ ಮುಂದಿನ ಮಾತನ್ನು ಕೇಳ್ದ, ನೀವು ನೋಡಿರೋ ಕಾಳಿಯನ್ನು ನನಗೆ ತೋರಿಸ್ತೀರಾ? ಏನಂದ್ರೆ ಗೊತ್ತಾ ರಾಮಕೃಷ್ಣರು, ನೀನು ಒಬ್ಬ ಗರ್ಭಗುಡಿಯಲ್ಲಿರುವ ಕಾಳಿಯನ್ನು ನೋಡ್ಲಿಕ್ಕೆ ಬಂದವನಲ್ಲ, ಪ್ರತಿಯೊಬ್ಬ ಮಾನವನ ಹೃದಯದಲ್ಲೂ ಅಡಗಿರುವಂಥ ಕಾಳಿಯ ದರ್ಶನಕ್ಕೆ ಬಂದಿರೋನು, ಅದನ್ನು ನಾನು ನಿಂಗೆ ಮಾಡಿಸಿಯೇ ಮಾಡಿಸ್ತೀನಿ ಅಂತ ಹೇಳಿ ಅವನಿಗೊಂದು ಸ್ಪರ್ಶ ಮಾಡಿದರು. ಆ ಸ್ಪರ್ಶ ಹೇಗಿತ್ತು ಅಂತಂದರೆ, ನರೇಂದ್ರ ಕೂಗಾಡ್ದ, ಅರ್ಚಾಡ್ದ, ಕಿರ್ಚಾಡ್ದ, ಹೇಗಾದರೂ ಮಾಡಿ ನನ್ನನ್ನು ಬಿಟ್ಟುಬಿಡಿ, ನನಗೆ ಸಹವಾಸ ಸಾಕು ಅಂತ ಕೇಳ್ಕೊಂಡು ಓಡಿದ. ಅವರು ಅವನ ಎದೆಯನ್ನು ಮುಟ್ಟಿ, ಸದ್ಯಕ್ಕೆ ಇಷ್ಟು ಸಾಕು, ಸಮಯ ಬಂದಾಗ ನಿನಗೇನು ಬೇಕೋ ಅದು ಕೊಡ್ತೀನಿ ಅಂತ. ಮಿತ್ರರೇ, ನರೇಂದ್ರ ಎಂಥ ಧ್ಯಾನ ಸಿದ್ಧನಾಗಿದ್ದ ಅಂತಂದರೆ, ಆ ಧ್ಯಾನ ಸಿದ್ಧಿನೆಲ್ಲ ಪಡ್ಕೊಂಡಂಥ ನರೇಂದ್ರ ರಾಮಕೃಷ್ಣರ ಬಳಿಗೆ ಬರ್ತಾನಲ್ಲ, ರಾಮಕೃಷ್ಣರ ಬಳಿಗೆ ಒಂದು ಸಲ ಬಂದು ಕೇಳ್ಕೊಳ್ತಾನೆ, ಗುರುಗಳೇ ನನ್ನ ತಂದೆ ತೀರಿಕೊಂಡಿದ್ದಾರೆ, ನಾನು ಕೆಲಸಕ್ಕೆ ಅಂತ ಅಲ್ದಾಡ್ತಿದ್ದೀನಿ, ಮನೆಯಲ್ಲಿ ಊಟಕ್ಕೆ ಗತಿ ಇಲ್ಲ. ಯಾವ ಪರಿ ಸಂಕಟ ಇತ್ತು ಗೊತ್ತೇನು ನರೇಂದ್ರನ ಮನೆಯಲ್ಲಿ? ನರೇಂದ್ರ ಮನೆಯಲ್ಲಿ ಊಟಕ್ಕೆ ಎಷ್ಟು ಸಂಕಟ ಇತ್ತು ಅಂತಂದರೆ, ನರೇಂದ್ರ ಇಡೀ ದಿನ ಸುತ್ತಾಡ್ಕೊಂಡು ಬಂದಮೇಲೆ ಮನೇಲಿ ಬಂದು ನೋಡ್ತಿದ್ದಂತೆ, 3 ಜನಕ್ಕೋ 4 ಜನಕ್ಕೋ ಸಾಕಾಗುವಷ್ಟು ಊಟ, ಇವನೊಬ್ಬ ಊಟ ಮಾಡಿದರೆ ಎಲ್ಲರೂ ಅರೆ ಹೊಟ್ಟೆಯಲ್ಲಿ ಇರಬೇಕಾಗತ್ತೆ ಅಂತ ಅಂದ್ಕೊಂಡು ನರೇಂದ್ರ ತಣ್ಣೀರು ಕುಡಿದು, ನಾನು ನನ್ನ ಗೆಳೆಯನ ಮನೆಯಲ್ಲಿ ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಅಂತ ಚಾರ್ಪಯ್ಯ ಮೇಲೆ ಹಾಗೆ ಮಲ್ಕೊಂಡ್ಬಿಟ್ಟು ಸುಮ್ಮನಾಗ್ಬಿಡ್ತಿದ್ದ ಅಂತ ಬರುತ್ತೆ ಅವ್ರ ಲೈಫ್ನಲ್ಲಿ. ಆ ಪರಿಯ ಕಠೋರ ಬದುಕನ್ನು ನೋಡಿದವರು, ಯಾವ ತಾಯಿ ಅವನಿಗೆ ಭಗವಂತನ ಕುರಿತಂತೆ ಇಷ್ಟೆಲ್ಲ ಕನಸುಗಳನ್ನು ಕಟ್ಟಿಕೊಟ್ಟಿದ್ಲೋ, ಅದೇ ತಾಯಿ ಹೇಳಿದ್ಲು, ಕಾಳಿ ಕಾಳಿ ಅಂತ ದಕ್ಷಿಣೇಶ್ವರಕ್ಕೆ ಹೋಗ್ತಿರ್ತೀಯಲ್ಲ, ಅದಕ್ಕೆ ಆಗಿರೋ ನಮಗೆ ಎಲ್ಲ ಪ್ರಾಬ್ಲಮ್, ಹೋಗಿ ಕೇಳು ರಾಮಕೃಷ್ಣರನ್ನು, ಕೇಳು ನಮಗೆ ಒಳ್ಳೇದು ಮಾಡು ಅಂತ ಕೇಳು ಅಂತ ಅಂದ ತಕ್ಷಣ ಇವನು ಕಣ್ಣೀರು ಸುರಿಸ್ಕೊಂಡು ಅಲ್ಲಿಗೆ ಬಂದು ರಾಮಕೃಷ್ಣರನ್ನು ಕೇಳ್ದ, ನೀವು ಕಾಳಿನ ನೋಡ್ತಿರ್ತೀರಿ, ನನಗೆ ಒಳ್ಳೇದು ಮಾಡು ಅಂತ ಕೇಳಬಾರ್ದ? ರಾಮಕೃಷ್ಣರು ಹೇಳಿದ್ರು, ನಾನೇ ಕೇಳಲಿ, ನೀನೇ ಹೋಗಿ ಕೇಳ್ಕೊ ಹೋಗು. ಎಷ್ಟು ಚೆನ್ನಾಗಿದೆ ನೋಡಿ, ರಾಮಕೃಷ್ಣರು ಹೇಳೋದ್ರಿಂದ ಕಾಳಿ ಆ ಮಾತನ್ನು ಕೇಳ್ತಾಳೆ, ನರೇಂದ್ರ ಕೇಳಿದ್ದನ್ನು ನಡೆಸಿಕೊಡ್ತಾಳೆ. ನರೇಂದ್ರ ಯಾವಾಗ ಹಿಂಗೆ ಕೇಳಿದ್ನೋ, ಕಾಳಿ ಬಳಿ ಹೋಗಿ ಅಂತ ಗೊತ್ತಾಯ್ತೋ, ಕಾಳಿ ಎದುರಿಗೆ ಹೋಗಿ ನರೇಂದ್ರ ಕುಳಿತುಕೊಂಡು ಏನು ಕೇಳಬೇಕಿತ್ತು, ನಮ್ಮ ಮನೇಲಿ ಊಟಕ್ಕೆ ಗತಿ ಇಲ್ಲ, ಊಟ ಕೊಡಿ ಅಂತ ಕೇಳಬೇಕಿತ್ತು. ಏನು ಕೇಳ್ತಾನೆ ಗೊತ್ತಾ, ಆ ಕಾಳಿಯ ಮಂದಿರದ ಒಳಗೆ ನೋಡಿ, ಕಾಳಿಯ ಮೂರ್ತಿ ನೋಡಿದ ತಕ್ಷಣ ಅವನಿಗೆ ಅನ್ನಿಸ್ತು, ಛೀ, ನಾನು ನಮ್ಮ ಮನೆಗೆ ಊಟದ ಗತಿ ಇಲ್ಲ ಅಂತ ಕಾಳಿನ ಕೇಳ್ಕೋಬೇಕಾ? ಕಾಳಿ ಎದುರಿಗೆ ನಿಂತಾಗ ಅವನು ವಿವೇಕ ಪ್ರಜ್ಞೆ ಜಾಗೃತಿಯಾಗಿ ಏನು ಕೇಳ್ತಾನೆ ಗೊತ್ತಾ ನರೇಂದ್ರ, ಅಮ್ಮ ನನಗೆ ಭಕ್ತಿ, ಜ್ಞಾನ, ವೈರಾಗ್ಯ ಈ 3 ಬಿಟ್ಟು ಇನ್ನೇನೂ ಕೊಡಬೇಡಮ್ಮ, ಇಷ್ಟು ಕೊಡು ನನಗೆ ಸಾಕು ಅಂತ ಅಲ್ಲಿಂದ ಎದ್ದು ಬಂದ್ಬಿಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ, ಯಾಕೆ ನರೇಂದ್ರ ವಿವೇಕಾನಂದನಾಗ್ತಾನೆ ಅಂದರೆ ಇದೇ ಕಾರಣಕ್ಕೋಸ್ಕರ. ಇದೇ ನರೇಂದ್ರನನ್ನು ರಾಮಕೃಷ್ಣರು ಕಾತರದಿಂದ ಕಾಯ್ತಾ ಇದ್ರು, ನರೇಂದ್ರ ಏನು ಕೇಳ್ತಾನೆ ನೋಡೇ ಬಿಡೋಣ ಅಂತ. ಎಕ್ಸಾಮ್ ಟೈಮ್ ಅದು, ನರೇಂದ್ರ ವಾಪಸ್ ಓಡಿ ಬಂದ, ಓಡಿ ಬಂದ ತಕ್ಷಣ ಅವನಿಗೆ ನೆನಪಾಯ್ತು, ಅಯ್ಯೋ ನಾನು ಕೇಳಬೇಕಾಗಿದ್ದೇನೋ ಕೇಳಿದ್ದೀನೇನೋ, ರಾಮಕೃಷ್ಣ ಕೇಳಿದ್ರು, ಕೇಳ್ಕೊಂಡ್ಯಾ? ಇವನಂದ ಇಲ್ಲ ಮರ್ತೋಯ್ತು ನನಗೆ ಅಂತ ವಾಪಸ್ ಹೋಗು ಅಂದರು. ಎರಡನೇ ಬಾರಿಗೆ ಹೋದ, ಜ್ಞಾನ ಭಕ್ತಿ ವೈರಾಗ್ಯ 3 ಕೇಳ್ಕೊಂಡ, ಮತ್ತೆ 3ನೇ ಬಾರಿಗೆ ಬಂದ. ಈ 3ನೇ ಬಾರಿಯೂ ಆತ ಜ್ಞಾನ ಭಕ್ತಿ ವೈರಾಗ್ಯವನ್ನೇ ಕೇಳ್ಕೊಂಡು ವಾಪಸ್ ಬಂದಾಗ ರಾಮಕೃಷ್ಣ ಹೇಳಿದರು, ಹುಚ್ಚ, ದೇವ್ರ ಹತ್ರ ಹೋಗಿ ಯಾರಾದರೂ ಸಣ್ಣ ಪುಟ್ಟದನ್ನು ಕೇಳ್ತಾರಾ? ನೀನು ಬಂದಿರೋದೇ ವೈರಾಗ್ಯದ ಜೀವನವನ್ನು ನಡೆಸಿ ತೋರಿಸ್ಲಿಕ್ಕೋಸ್ಕರ. ನಿನ್ನ ಮನೆಗೆ ಏನು ಬೇಕೋ ಅದು ಕಾಲಕಾಲಕ್ಕೆ ವ್ಯವಸ್ಥೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಬೇಡ, ನೀನು ಬದುಕಿನಲ್ಲಿ ಎಷ್ಟು ಎತ್ತರಕ್ಕೆ ಇರ್ತೀಯ ನೋಡು ಅಂತ ಅವತ್ತವ್ರು ಕನಸು ಕೊಟ್ಟಿದ್ರಲ್ಲ, ಹೇಗಿತ್ತು ಗೊತ್ತಾ? ಸ್ವಲ್ಪ ದಿನಗಳಲ್ಲೇ ನರೇಂದ್ರ ವಾಪಸ್ ಬಂದ, ಮುಖ ಮ್ಲಾನ ವದನವಾಗಿತ್ತು. ಅವ್ರು ಗುರುಗಳು ಕೇಳಿದರು, ಯಾಕೋ ಬೇಜಾರಲ್ಲಿದೆಯಾ? ನರೇಂದ್ರ ಹೇಳ್ತಾನೆ, ಬೇಜಾರೇನಿಲ್ಲ, ಖುಷಿಯಾಗೇ ಇದ್ದೀನಿ, ಏನು ಬೇಜಾರು? ಅವ್ರು ಹೇಳ್ತಾರೆ, ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ಬೇಜಾರಲ್ಲಿದೆ, ಹೇಳು ಏನು ವಿಷಯ ಅಂತ. ನರೇಂದ್ರ ಹೇಳ್ತಾನೆ, ಬಂಗಾಳಕ್ಕೆ ಕ್ಷಾಮ ಬಂದಿದೆ, ಹೆಣ್ಮಕ್ಕಳು ಮೈ ಮೇಲೆ ಬಟ್ಟೆ ಹಾಕ್ಕೊಳ್ಳೋಷ್ಟು ಬಟ್ಟೆ ಉಳ್ಕೊಂಡಿಲ್ಲ, ಮೂಳೆ ಚಕ್ಕಳವಾಗಿ ಹೋಗಿದ್ದಾವೆ, ಮಕ್ಕಳು ಊಟ ಇಲ್ಲದೆ, ಜಾನುವಾರುಗಳು ರಸ್ತೆಯಲ್ಲಿ ಸತ್ತು ಬಿದ್ದೇವೆ, ನನ್ನ ಹತ್ರ ನೋಡ್ಲಿಕ್ಕೆ ಆಗ್ತಿಲ್ಲ. ನೀವು ಕಾಳಿಯನ್ನು ನೋಡ್ತೀರಾ, ಮಾತನಾಡಿಸ್ತೀರಾ, ಕೇಳಿ ಅವಳನ್ನ, ಯಾಕೆ ಈ ಥರ ಸಂಕಟ ಕೊಡ್ತಾಳೆ ಜಗತ್ತಿಗೆ, ಜನರಿಗೆ ಯಾಕೆ ಇಷ್ಟೊಂದು ಸಂಕಟ ಕೊಡ್ತಾಳೆ, ಒಂದ್ಸಲ ಅವಳನ್ನ ಕೇಳ್ಕೊಳ್ರಲ್ಲ ಅಂತ ನರೇಂದ್ರ ತುಂಬ ಆಕ್ರೋಶ ಭರಿತನ ಕೇಳ್ಕೊಂಡ್ಬಿಟ್ಟ ಗುರುಗಳ ಎದುರಿಗೆ. ಗುರುಗಳು ಚಪ್ಪಾಳೆ ತಟ್ಲಿಕ್ಕೆ ಶುರು ಮಾಡಿದ್ರು. ಅವ್ರು ತಟ್ಟೋ ಚಪ್ಪಾಳೆಯನ್ನು ರಾಮಕೃಷ್ಣರ ಗುರು ತೋತಾಪುರಿ ಚಪಾತಿ ತಟ್ಟೋದು ಅಂತ ಹೇಳ್ತಿದ್ರು. ಗುರುಗಳು ಹಂಗೆ ಚಪ್ಪಾಳೆ ತಟ್ತಾ ಇರಬೇಕಾದ್ರೆ ನರೇಂದ್ರ ಕೇಳ್ತಾನೆ, ನನ್ನ ಸಂಕಟದಿಂದ ನಿಮ್ಮ ಬಳಿ ಬಂದರೆ ನೀವು ನಗ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳಿದ್ರೆ ರಾಮಕೃಷ್ಣರು ಏನು ಹೇಳ್ತಾರೆ ಗೊತ್ತಾ? ಹುಚ್ಚ,
ಸ್ವಲ್ಪ ದಿನಗಳ ಹಿಂದೆ ನೀನು ನನ್ನ ಮನೆಗೆ ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡಿಕೊಡಿ ಅಂತ ಕೇಳಲಿಕ್ಕೆ ಬಂದಿದ್ದೆ, ಇವತ್ತು ಬಂಗಾಳಕ್ಕೆ ಸಮಸ್ಯೆ ಇದೆ ಪರಿಹಾರ ಮಾಡಿಕೊಡಿ ಅಂತ ಬಂದಿದ್ದೀಯಾ, ಇನ್ನು ಸ್ವಲ್ಪ ದಿನಕ್ಕೆ ಭಾರತಕ್ಕೆ ಸಮಸ್ಯೆ ಇದೆ ಪರಿಹಾರ ಆಗಬೇಕು ಅಂತ ಬರ್ತೀಯ, ಇನ್ನೂ ಕೆಲವು ದಿನಗಳ ನಂತರ ಮನುಕುಲಕ್ಕೆ ಸಮಸ್ಯೆ ಇದೆ ಪರಿಹಾರ ಬೇಕು ಅಂತ ಬರ್ತೀಯ, ನಿನ್ನ ಆಗಸ ವಿಸ್ತಾರ ಆಗ್ತಾ ಇದೆ, ನಿನ್ನ ಮನಸ್ಸು ವಿಸ್ತಾರ ಆಗ್ತಾ ಇರೋದನ್ನ ನೋಡ್ತಿದ್ದೀನಿ ಅಂತ. ಇಷ್ಟು ವಿಸ್ತಾರ ಆಗ್ಬೋದಾ ಮನಸ್ಸು? ನಮ್ಗೆಲ್ರಿಗೂ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ತಂದೆ, ನನ್ನ ಪರಿವಾರ, ಇದರ ಆಚೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದಾಗ ಯಾರೋ ಒಬ್ಬ ವ್ಯಕ್ತಿಗೆ ಎಲ್ಲೋ ಹೊರಗಡೆ ಜನ ನರಳುತ್ತಾ ಇರೋದನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಭಾವ ಬಲಿಯುತ್ತಲ್ಲ ಮಿತ್ರರೇ, ತ್ಯಾಗ ಜೀವನದ ಮೊದಲನೇ ಹೆಜ್ಜೆಯೇ ಅದು. ಯಾರಾದರೂ ಕಣ್ಣೀರಿಡ್ತಾ ಇರುವಾಗ ಅವ್ರ ಕಣ್ಣೀರನ್ನು ಒರೆಸಬೇಕು ಅಂತ ಭಾವನೆ ಬಂತ. ನಾವು ತುಂಬ ಇರ್ರೆಸ್ಪಾನ್ಸಿಬಲ್ ಆಗ್ತಿದ್ದೀವಿ, ನಂಗೆ ಬಹಳ ಹೊಟ್ಟೆ ಉರಿಯುತ್ತೆ, ಇತ್ತೀಚಿನ ದಿನಗಳಂತೂ ಹೇಗೆ ಆಗೋಗ್ಬಿಟ್ಟಿದೆ ಅಂತಂದರೆ, ಯಾರಾದರೂ ಆಕ್ಸಿಡೆಂಟ್ ಆಗಿ ಬಿದ್ದುಕೊಂಡಿದ್ರೆ ಆ ಬಿದ್ದುಕೊಂಡವ್ರು ಫೋಟೋ ತೆಕ್ಕೊಂಡು ನಿಂತಿರ್ತಾರೆ, ಲೈವ್ ಹಾಕ್ತಾರೆ ಯೋಗ್ಯರು. ಎಷ್ಟರ ಮಟ್ಟಿಗೆ ಅಯೋಗ್ಯತನ ಇದೆ ಅಂತಂದರೆ, ಒಬ್ಬನೇ ಕಾರಲ್ಲಿರ್ತಾನೆ, ನಾಲ್ಕು ಸೀಟು ಖಾಲಿ ಇರುತ್ತೆ, ಯಾರು ಬಿದ್ದುಕೊಂಡಿದ್ದಾನೋ ಅವನನ್ನು ಕಾರ್ನಲ್ಲಿ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ತರಿಸ್ಬೋದಾಗಿರುವಂಥ ಎಲ್ಲ ವ್ಯವಸ್ಥೆಯೂ ಇವನ ಬಳಿ ಇರುತ್ತೆ. ಆದರೆ ಏನು ಮಾಡ್ತಿರ್ತಾರೆ ಗೊತ್ತಾ, ಎಲ್ಲರೂ ಸೇರ್ಕೊಂಡು ಶೂಟ್ ಮಾಡ್ಕೊಂಡು ನಿಂತಿರ್ತಾರೆ ಮತ್ತು 108ಗೆ ಫೋನ್ ಮಾಡಿ ಆ್ಯಂಬುಲೆನ್ಸಿಗೆ ಕಾಯ್ತಾ ನಿಂತಿರ್ತಾರೆ. ಏನು ದುರವಸ್ಥೆ ರೀ ಇದು! ಮನುಷ್ಯತ್ವ ಇಷ್ಟರ ಮಟ್ಟಿಗೆ ಸತ್ತೋಗುತ್ತಾ? ಆದರೆ ನರೇಂದ್ರನಿಗೆ ಯಾವ ಪರಿ ಇತ್ತು ಗೊತ್ತೇನು? ದೂರದಲ್ಲಿ ಎಲ್ಲೋ ಯಾರೋ ದುಃಖದಲ್ಲಿ ತೀರಿಕೊಂಡ್ರೆ ಇಲ್ಲಿ ಕಣ್ಣೀರು ಬರುವಷ್ಟು ರೆಸೋನೆನ್ಸ್ ನರೇಂದ್ರನ ಬದುಕಿನಲ್ಲಿತ್ತಲ್ಲ. ವಿವೇಕಾನಂದರ ಹೃದಯ ಅಂತೂ ಎಷ್ಟು ಅಗಾಧವಾಗಿತ್ತು ಅಂತಂದರೆ, ಒಮ್ಮೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನಿನ್ನು ಭಾಳ ದಿನಗಳ ಕಾಲ ಬದುಕಲ್ಲ, ಈ ಹೃದಯ ಎಷ್ಟು ವಿಸ್ತಾರ ಆಗ್ತಿದೆ ಅಂತಂದರೆ, ಇಮ್ಯಾಜಿನ್ ಮಾಡಿ ಎಷ್ಟು ವಿಸ್ತಾರ ಆಗ್ತಿದೆ ಅಂತಂದರೆ, ಒನ್ ಫೈನ್ ಡೇ ಈ ಹೃದಯ ಅಷ್ಟೂ ಜಗತ್ತನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಬರ್ಸ್ಟ್ ಆಗಿಬಿಡುತ್ತೆ, ದೇಹ ಬರ್ಸ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನೇ ಹರಿದ ಬಟ್ಟೆ ಕಿತ್ತು ಬಿಸಾಕೋ ಥರ ಈ ದೇಹವನ್ನು ಬಿಸುಟಿ ನಾನು ಹೊರಟು ಬಿಡ್ತೇನೆ ಅಂತ ನರೇಂದ್ರ ಹೇಳ್ತಾನಲ್ಲ, ಹಾಗೆ 39ನೇ ವಯಸ್ಸಿಗೆ ತಮ್ಮ ದೇಹವನ್ನೇ ಬಿಟ್ಟು ಹೊರಟಂಥ ಪುಣ್ಯಾತ್ಮ ಅಂತ ಇಡೀ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ ಭಾರತೀಯ ವಿಚಾರಗಳನ್ನು ಬೋಧಿಸಿ ಬಂದರು. ಇವತ್ತು ಮತ್ತೆ ನರೇಂದ್ರ ಏನು ಬೋಧಿಸಿದ್ನೋ, ವಿವೇಕಾನಂದರು ಏನು ಬೋಧಿಸಿದ್ರೋ, ಅದೇ ಚಿಂತನೆಗಳು ವಾಪಸ್ ಜಗದ್ವ್ಯಾಪಿಯಾಗಿವೆ. ವಿವೇಕಾನಂದರು ಅಮೆರಿಕಕ್ಕೆ ಕಾಲಿಡೋಕ್ಕಿಂತ ಮುಂಚೆ ಅಮೆರಿಕನ್ನರಿಗೆ ಯೋಗದ ಪರಿಚಯವೇ ಇರಲಿಲ್ಲ. ವಿವೇಕಾನಂದರು ಕಾಲಿಟ್ಟು ವಾಪಸ್ ಬರೋ ವೇಳೆಗೆ ಒಂದು ಯೋಗ ಅಲ್ಲ, ನಾಲ್ಕು ಯೋಗ ಕಲಿಯೋ ಪರಿಸ್ಥಿತಿ ಬಂತವ್ರಿಗೆ. ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಅನ್ನುವಂಥ ಕಲ್ಪನೆಯನ್ನು ಕಟ್ಟಿಕೊಟ್ರು. ಮಿತ್ರ, ಇವತ್ತೊಂದು ಚರ್ಚೆ ನಡಿಬೇಕಿತ್ತು. ವಿವೇಕಾನಂದರು ಪಶ್ಚಿಮದ ಧೀಶಕ್ತಿಯನ್ನು ಹೇಗೆ ಪ್ರಚೋದಿಸಿದರು ಅಂತ. ಇಡೀ ಪಶ್ಚಿಮದ ಚಿಂತನೆ ಒಂದೇ ದಿಕ್ಕಿನಲ್ಲಿತ್ತು, ಕ್ರಿಶ್ಚಿಯಾನಿಟಿ ಒಂದೇ ಜಗತ್ತಿನ ಸತ್ಯ. ಅವನು ವಿಜ್ಞಾನಿಯಾಗಿರಲಿ, ಅವನು ತತ್ವಶಾಸ್ತ್ರಜ್ಞನಾಗಿರಲಿ, ಯಾರೇ ಇದ್ದರೂ ಕೂಡ ಇದೊಂದೇ ಸತ್ಯ ಅಂತ ಮಾತನಾಡಬೇಕಾಗಿದ್ದ ಕಾಲಕ್ಕೆ ವಿವೇಕಾನಂದರು ಅಮೆರಿಕದ ವೇದಿಕೆಯ ಮೇಲೆ ನಿಂತುಕೊಂಡು, ನೀವು ಕೇಳಿರದ ನಿಜವಾದ ಸತ್ಯ ಮತ್ತೊಂದಿದೆ, ಅದನ್ನು ನಾನು ತೋರಿಸ್ತೀನಿ ಅಂತ ಕರ್ಕೊಂಡು ಬಂದು ನಿಲ್ಲಿಸಿದರು. ವಿವೇಕಾನಂದರು ಎಂಥ ಆಲೋಚನೆಯ ಪ್ರಚೋದನೆಯನ್ನು ಮಾಡಿದರು ಅಂತಂದರೆ, ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಹೇಳಿದರು, ವೇದಾಂತ ಹೇಳುವಂತಹ ಇಡೀ ಜಗತ್ತು ಒಂದೇ ಎನ್ನುವಂಥ ಸತ್ಯವನ್ನು ವಿವೇಕಾನಂದರು ಜಗತ್ತಿಗೆ ಮತ್ತೊಮ್ಮೆ ಪ್ರೂವ್ ಮಾಡಿದರು. ಸೆಮಿಟಿಕ್ ರಿಲಿಜನ್ಸು ಏನು ಹೇಳುತ್ತೆ ಗೊತ್ತಾ? ಸೃಷ್ಟಿ ಹೆಂಗಾಯಿತು ಅಂತ ಕೇಳಿದರೆ, ಸೆಮಿಟಿಕ್ ರಿಲಿಜನ್ಸ್ ಯಾವುದೇ ಇರಲಿ, ಅವ್ರ ಸೃಷ್ಟಿಯ ಕಲ್ಪನೆ ಭಾಳ ವಿಚಿತ್ರವಾಗಿದೆ. ಭಗವಂತ ಬಂದ, ಸಂಡೇ ಆಗುವಂಥ ಸಂಡೇ ಆಯಿತು, ಮಂಡೇ ಆಗುವಂಥ ಮಂಡೇ ಆಯಿತು, ಟ್ಯೂಸ್ಡೇ ಆಗುವಂಥ ಟ್ಯೂಸ್ಡೇ ಆಯಿತು, ಸಮುದ್ರ ಆಗುವಂಥ ಸಮುದ್ರ ಆಯಿತು, ಬೆಟ್ಟ ಆಗುವಂಥ ಬೆಟ್ಟ ಆಯಿತು. ಇದು ಎಲ್ಲಿಂದ ಆಯಿತು ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಭಗವಂತನೊಳಗಿತ್ತು, ಅದು ಹೊರಗೆ ಬಂತು ಅಂತ ವಿವೇಕಾನಂದರು ಜಗತ್ತಿನ ವೇದಿಕೆ ಮೇಲೆ ಅವ್ರನ್ನ ಕೇಳಿದರು. ಭಗವಂತನ ಒಳಗಿದ್ದಿದ್ದು ಹೊರಗೆ ಬಂತು ಅನ್ನೋದಾದರೆ, ಭಗವಂತ ಕೆಲವೊಂದ್ಸಲ ಒಳಗಿಟ್ಕೊಳ್ತಾನೆ, ಕೆಲವೊಂದ್ಸಲ ಹೊರಗೆ ಹಾಕ್ತಾನೆ ಅಂತಾಯಿತು. ಹೀಗಾಗಿ ಭಗವಂತನು ವಿಕಾರಕ್ಕೊಳಗಾಗ್ತಾನೆ ಅಂತ ಅರ್ಥ. ಯಾವುದು ವಿಕಾರಕ್ಕೊಳಗಾಗುತ್ತೋ ಸೈಂಟಿಫಿಕಲಿ ಅದು ನಾಶವಾಗುತ್ತೆ. ನಿಮ್ಮ ಗಾಡ್ ಸತ್ತೋಗ್ತಾನ ಒಂದಿನ ಅಂತ ಕೇಳಿದರು ಸ್ವಾಮೀಜಿ. ಸೈಂಟಿಫಿಕಲಿ ಚರ್ಚೆ ಮಾಡಬೇಕಲ್ಲ. ಯಾವಾಗ ಈ ಪ್ರಶ್ನೆ ಬಂತೋ ಜಗತ್ತೆಲ್ಲ ಒಮ್ಮೆ ಗಾಬರಿಯಾಗಿ ನೋಡ್ತು, ಎಂಥ ವಿಚಾರವನ್ನು ಚರ್ಚೆ ಮಾಡ್ತಿದ್ದಾನೆ ಈತ ಅಂತ. ಆಗ ಇಡೀ ಜಗತ್ತು ಪೂರ್ವದ ಕಡೆ ನೋಡ್ತಾ, ಭಾರತ ಕೊಟ್ಟಿರುವಂಥ ಸಾಹಿತ್ಯ ರಾಶಿಗಳನ್ನು ಅಧ್ಯಯನ ಮಾಡ್ತಾ ಹೋದಂತೆ ಜಗತ್ತಿನಲ್ಲಿ ತತ್ವಶಾಸ್ತ್ರದ ಕುರಿತಂತೆ ಒಂದು ವಿಭಿನ್ನವಾದ ಆಲೋಚನೆ ಬಂತು. ಜಗತ್ತಿನಲ್ಲಿ ವೈಜ್ಞಾನಿಕ ಚಿಂತನೆಯ ಕುರಿತಂತೆ ವಿಭಿನ್ನವಾದ ಆಲೋಚನೆ ಬಂತು. ಮಿತ್ರರೇ, 150 ವರ್ಷಗಳ ನಂತರ, ಅಥವಾ ವಿವೇಕಾನಂದರು ಅಮೆರಿಕಕ್ಕೆ ಕಾಲಿಟ್ಟ 120 ವರ್ಷಗಳ ನಂತರ, ಇವತ್ತಿಗೂ ಕೂಡ ಅಮೆರಿಕದಲ್ಲಿ ಚರ್ಚೆ ನಡೆಯುತ್ತೆ, ಇವತ್ತಿಗೂ ಜಗತ್ತಿನ ವಿದ್ವತ್ ವಲಯದಲ್ಲಿ ಚರ್ಚೆ ನಡೆಯುತ್ತೆ. ಅಕಸ್ಮಾತ್ ವಿವೇಕಾನಂದರು ಅಮೆರಿಕಕ್ಕೆ ಬರದೇ ಹೋಗಿದ್ರೆ ಇವತ್ತಿಗೂ ಕೂಡ ಹಳೆಯ ಕಲ್ಪನೆಯಲ್ಲೇ ಇರ್ತಿದ್ರ ಅನ್ನುವಂಥ ಚರ್ಚೆಗೆ ಉತ್ತರ ಇಲ್ಲದೆ ಇರುವಂಥ ಪರಿಸ್ಥಿತಿ ಇದೆ. ಸ್ವಾಮಿ ವಿವೇಕಾನಂದರು ಅಂಥದ್ದೊಂದು ಧೀಶಕ್ತಿಯ ಪ್ರಚೋದನೆಯನ್ನು ಜಗತ್ತಿನಲ್ಲಿ ಮಂಡಿಸಿದರು. ಮಿತ್ರರೇ, ನಾವೆಲ್ಲರೂ ಅದೇ ವಿವೇಕಾನಂದರ ನಾಡಿಗೆ ಸೇರಿದವರು ಅನ್ನುವಂಥ ಹೆಮ್ಮೆ ಅಭಿಮಾನ ಯಾವತ್ತೂ ಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ನಿಮ್ಮ ಹತ್ರ ಹಾರೈಸ್ಕೊಳ್ತಾ, ವಿವೇಕಾನಂದರು ಬಯಸಿದಂಥ ತಾರುಣ್ಯದ ಒಂದು ಝಲಕ್ ನಿಮಗೆ ತೋರಿಸ್ಬೇಕು ಅಂತ.
ನಮ್ಮ ಜೊತೆ ಒಬ್ಬ ಹುಡುಗ ಇದ್ದಾನೆ ನಿರಂಜನ್ ಅಂತ. ನಿರಂಜನ್ ಇವನು ವಿಶೇಷ ಏನು ಗೊತ್ತೇನು, ಕಳೆದ ಮಂಗಳೂರಿನ ಸಾಹಿತ್ಯ ಸಮ್ಮೇಳನದಲ್ಲಿ ಏನೊಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದ. ವರ್ಲ್ಡ್ ರೆಕಾರ್ಡ್ ಏನು ಅಂತಂದರೆ 108 ಸೂರ್ಯ ನಮಸ್ಕಾರವನ್ನು ಆತ 10 ನಿಮಿಷದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದ. ಅದೇನು ಉತ್ಸಾಹ ಬಂತು ವಿವೇಕಾನಂದರ ಎದುರುಗಡೆ, 9:56 108 ಸೂರ್ಯ ನಮಸ್ಕಾರ ಮಾಡಿದ ವರ್ಲ್ಡ್ ರೆಕಾರ್ಡನ್ನು ಸ್ಥಾಪಿಸಿದ. ಆ ರೆಕಾರ್ಡ್ ಇರೋದು ಅವನ ಹೆಸರಲ್ಲಿ. ಇವತ್ತು ಈ ವೇದಿಕೆಯ ಮೇಲೆ ಇನ್ನೊಂದು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಇಚ್ಛೆ ಮಾಡಿದ್ದಾನ ಅವನು. ನಾವು ಆ ವರ್ಲ್ಡ್ ರೆಕಾರ್ಡನ್ನು ರಿಜಿಸ್ಟರ್ ಕೂಡ ಮಾಡಿಸಿದ್ದೀವಿ, ಅದನ್ನು ನೋಡಲಿಕ್ಕೆ ಅಂತ, ಅದನ್ನು ಸರ್ಟಿಫೈ ಮಾಡ್ಬೋದು ಮಾಡಲಿಕ್ಕೆ ಅಂತ ಇದನ್ನು ಗೆಜರೆಡ್ ಆಫೀಸರ್ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಈಗ ಒಂದು ಚಾಲೆಂಜ್ ಏನು ಅಂದರೆ, ಒಂದು ಗರಡಿ ಮನೆಯ ಸೂರ್ಯ ನಮಸ್ಕಾರ ಅಂತಿದೆ, ಒಂದು ಹಾಕಿ ತೋರಿಸ್ಬೋದ ನೀನು? ಸೂರ್ಯ ನಮಸ್ಕಾರ ಬೇರೆ, ಒಂದು ಸೂರ್ಯ ನಮಸ್ಕಾರ ತೋರಿಸು. ಸೂರ್ಯ ನಮಸ್ಕಾರ ಫಸ್ಟ್, ಇದು ರೆಗ್ಯುಲರ್ ಸೂರ್ಯ ನಮಸ್ಕಾರ, ನಮಗೆಲ್ರಿಗೂ ಗೊತ್ತಿರುವಂಥ ಸೂರ್ಯ ನಮಸ್ಕಾರ ಇದು. ಇದನ್ನು ಅವನು 9:56 108 ಸೂರ್ಯ ನಮಸ್ಕಾರ ಹಾಕ್ತಾನೆ. ಇದು ಬಿಟ್ಟರೆ ಇನ್ನೊಂದು ಸೂರ್ಯ ನಮಸ್ಕಾರ ಇದೆ, ಇದನ್ನು ಗರಡಿ ಮನೆ ಸೂರ್ಯ ನಮಸ್ಕಾರ ಅಂತ ಕರೀತಾರೆ. ತೋರಿಸು ಒಂದ್ಸಲ. ಹಾ, ಇದನ್ನು ಗರಡಿ ಮನೆ ಸೂರ್ಯ ನಮಸ್ಕಾರ ಅಂತ ಕರೀತಾರೆ. ಸುಲಭ ಇಲ್ಲ ಮಾಡೋದು, ತಕ್ಷಣಕ್ಕೆ ಟ್ರೈ ಮಾಡಬೇಡಿ. ನಾಳೆ ನೀವು ಟ್ರೈ ಮಾಡಿ ನೀವು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ ಅಂದರೆ ಹೊಣೆಗಾರರು ನಾವಲ್ಲ. ಹೀಗಾಗಿ ಸುಮ್ಮನೆ ನೋಡಿ ಸದ್ಯದ ಮಟ್ಟಿಗೆ, ಈ ಈ ಇದನ್ನು ನೋಡಿ ಇದು ಹೇಗೆ ಮಾಡ್ತಾನೆ ಅಂತ. ಅವನೊಂದು ಚಾಲೆಂಜ್ ಇದೆ, ಎಷ್ಟು ನಿಮಿಷ? 5 ನಿಮಿಷದಲ್ಲಿ 108 ಸೂರ್ಯ ನಮಸ್ಕಾರ ಹಾಕ್ತೀನಿ ಅಂತ ಅವನೊಂದು ಚಾಲೆಂಜ್ ಮಾಡಿದ್ದಾನೆ. ಇನ್ನು 5 ನಿಮಿಷಗಳ ಕಾಲ ನೀವುಂಟು ಅವನುಂಟು, ಅದನ್ನು ನೋಡಲಿಕ್ಕೆ ಅಂತ ಸರ್ ಬಂದು ಕೂತಿದ್ದಾರೆ. ಅವರು ನೋಡ್ತಾರೆ, ಡಾಕ್ಯುಮೆಂಟ್ ಆಗುತ್ತೆ, ಟೋಟಲ್ ವಿಡಿಯೋ ಇದರದ್ದು ಕವರೇಜ್ ಆಗುತ್ತೆ. ಇದು ವರ್ಲ್ಡ್ ರೆಕಾರ್ಡ್ ಆಗಲಿ ಅಂತ ನಾನು ಅವನನ್ನು ಪ್ರೀತಿಯಿಂದ ಹಾರೈಸ್ತಾ ಇನ್ನು ನಿಮಗೂ ಮತ್ತು ಅವನಿಗೂ ಬಿಟ್ಕೊಡ್ತೀನಿ. ಅವನು ವಿವೇಕಾನಂದರ ಆಶೀರ್ವಾದದಿಂದ ಈ ಕೆಲಸ ಮಾಡಲಿ ಅಂತ ವಿನಂತಿಸ್ಕೊಳ್ತಾ ಚಪ್ಪಾಳೆಯ ಮೂಲಕ ಅವನಿಗೊಂದು ಅಭಿನಂದನೆಯನ್ನು.
ಪಶ್ಚಿಮಕ್ಕೆ ತಂದೆಯ ಹಾಯಿಸಿ ಕೊಟ್ಟನು ಬೆಳಕಿನ ಆಹಾರ, ದಕ್ಷಿಣೇಶ್ವರದ ವಿದ್ಯುತ್ ಕೇಂದ್ರದ ಕೋಶಾಗಾರ. ಪೂರ್ವ ಪಶ್ಚಿಮಕ್ಕೆ ತಂದೆಯ ಹಾಯಿಸಿ ಕೊಟ್ಟನು ಬೆಳಕಿನ ಆಹಾರ, ಒಂಬೋದಿರು ನಾಲ್ಕೋರದ ತನಕ ಇವನದೆ ಮಿಂಚಿನ ಮೇಲೆ, ಒಂಬೋದಿರು ನಾಲ್ಕೋರದ ತನಕ ಇವನದೆ ಮಿಂಚಿನ ಮೇಲು, ಇವನಡಿಗಳ ನುಡಿಗಳ ಸ್ಪರ್ಶಕ್ಕೆ ಜಗ್ಗನೆ ಅಂತದೆ ಇದ್ದವನಾರು. ಓಂದ ಶ್ರೀ ನೂರ ಎಂಟು ಗರಡಿ ಮನೆ ಸೂರ್ಯ ನಮಸ್ಕಾರ. ಮಿತ್ರರೇ ಇನ್ನೊಮ್ಮೆ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೀರಿ. 4:47 ಎಷ್ಟಿದೆ? 4:47.94 ms. ಮೇ ಆದರಣೀಯ ತರುಣ್ ವಿಜಯ್ ಜೀ ಸೇ ಬಿಂತಿ ಕರುಂಗಾ ಕೆ ವೋ ಮಂಚ್ ಪರ ಆಯೆ ಔರ್ ಇಸ್ ಯೋದ್ಧಾ ಕೋ ಸಮ್ಮಾನ್ ಕರೆ. ಬೋಲೋ ಭಾರತ್ ಮಾತಾ ಕೀ, ಓ ಭಾರತ್ ಮಾತಾ ಕೀ, ವಂದೇ ವಂದೇ. ಆಫೀಸರ್ ದಯವಿಟ್ಟು ಬನ್ನಿ ಸರ್ ಸ್ಟೇಜ್ ಇಲ್ಲಿ ಬನ್ನಿ. ಈಸ್ ಅರ್ ಆಫೀಸರ್ ಶ್ರೀಯುತ ಲಕ್ಷ್ಮಣ್ ಜಂಬಗಿ ಸರ್. ಹಾಂ, ಶ್ರೀಯುತ ಲಕ್ಷ್ಮಣ್ ಜಂಬಗಿ ಸರ್ ಇವತ್ತು ಇಲ್ಲೇ ಇದ್ದು ಇದನ್ನು ನೋಡಿದ್ದಾರೆ. ಇದೊಂದು ನಮ್ಮ ಜೀವಮಾನದ ಒಂದು ಅಪರೂಪದ ಈವೆಂಟ್ಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಮಿತ್ರರೇ. ದಿಸ್ ಟೈಮ್ ಈ ಚಪ್ಪಾಳೆ ನಮಗೆ ನಾವೇ ಹೊಡ್ಕೊಳ್ತಾ ಇರೋ ಚಪ್ಪಾಳೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ಸ್ ಅ ಲಾಟ್. ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಥ್ಯಾಂಕ್ ಯು ತರುಣ್ ಭಾಯ್. ಜೈ ಮಿತ್ರರೇ, ಸಾಹಸ ಅನ್ನೋದು ಇರಬೇಕು ಮನುಷ್ಯನಲ್ಲಿ. ಸಾಹಸ ಒಂದು ಸುಂದರವಾದ ಪ್ರಜ್ಞೆ. ನಮ್ಮಲ್ಲೆಲ್ಲ ಹೆಂಗಾಗೋಗಿದೆ ಅಂತಂದರೆ ಹೇಡಿತನವೇ ತುಂಬಿ ತುಳುಕಾಡುವ ಕಾಲಕ್ಕೆ ಈ ಸಾಹಸ ಸುಮ್ ಸುಮ್ಮನೆ ಬಂದಿದ್ದಲ್ಲ. ಇವನು ನಮ್ಮ ಕಾರ್ಯಾಲಯದಲ್ಲಿ ನಮ್ಮ ಜೊತೆನೆ ಇರ್ತಾನೆ ನಿರಂಜನ್. ಮೂಲತಃ ದಕ್ಷಿಣ ಕನ್ನಡದವನು. ಅವನು ಬೆಳಗ್ಗೆ 5:00-5:30 ನಾವು ಹೇಳಬೇಕು ಅಂತಿಲ್ಲ, ಅವನದು ಅಲಾರಾಮ್ ಇದೆ ನಮಗೆ. ಅಲಾರಾಮ್ ಏನು ಗೊತ್ತಾ? ಇದೇ ಹಾಡು, ಓ ಬಂದ ಶ್ರೀ ಗುರು ವಿವೇಕಾನಂದ. ಆದರೆ ಅಲ್ಲೊಂದು ಸೌಂಡ್ ಬರ್ತಿರುತ್ತೆ, ಬುಸ್ ಬುಸ್ ಅಂತ ಸೌಂಡ್ ಬರ್ತಿರುತ್ತೆ. ಆ ಬುಸ್ ಬುಸ್ ಏನು ಅಂದರೆ ಎವ್ರಿ ಡೇ 108 ಸೂರ್ಯ ನಮಸ್ಕಾರವನ್ನು ಹಾಕ್ಕೊಂಡೇ ಅವನು ಮುಂದಿನ ಕೆಲಸ ಶುರು ಮಾಡೋದು. ಅವನು ಬರೀ ಸಾಮಾನ್ಯವಾದ ಅಷ್ಟೇ ಅಲ್ಲ, ನಾವು ಯುವ ಬ್ರಿಗೇಡ್ನಲ್ಲಿ ಸರ್ ವಿ ಕಾಲ್ ಹಿಮ್ JCB.
ಈಸ್ ವೆರಿ ಹಾರ್ಡ್ ವರ್ಕರ್ ಇನ್ ಅವರ್ ಟೀಮ್. ಈ ತರದ ಮೂರ್ನಾಲ್ಕು ಜೆ ಸಿ ಬಿಗಳು ನಮ್ಮ ಜೊತೆ ಇವೆ. ನಾವು ಕಲ್ಯಾಣಿಗಳ ಕ್ಲೀನಿಂಗ್ ಮಾಡ್ತೀವಿ ಅಂತಂದ್ರೆ ಇವ್ರು ಹೇಗೆ ಹುಚ್ಚಿಗೆ ನಿಲ್ತಾರೆ ಅಂತಂದ್ರೆ, ಅವನಿಗೆ ಒಂದ್ಸಲ ನಮ್ದೊಂದು ಕಾರ್ಯಕ್ರಮಕ್ಕೆ ಬಂದ, ತುಂಬಾ ಕೆಲಸ ಮಾಡ್ತಿದ್ದ. ಕೆಲಸ ಮಾಡಿದಾಗ ನಾನು ಕೇಳಿದೆ, ಬೆಳಗ್ಗೆ ಡಾಕ್ಟರ್ ಹತ್ರ ಹೋಗಿದ್ದೆಲ್ಲ, ಜ್ವರ ಬಂದಿದೆ ಅಂತ ಏನು ಹೇಳಿದ್ರು ಅಂದೆ. ಏನು ಹೇಳಿದಾಗ ಗೊತ್ತಾ, ಡೆಂಗ್ಯೂ ಬಂದಿದೆ ಅಂದ್ರು ಅಂದ. ನಾಳೆ ಮತ್ತೆ ಕೆಲಸಕ್ಕೆ ಬಂದಿದೆಯಲ್ಲ, ಅವನಂದ, ಅದಕ್ಕೆ ಮಲ್ಕೊಂಡ್ರೆ ಜಾಸ್ತಿ ಆಗುತ್ತೆ ಅಣ್ಣ, ಅದಕ್ಕೆ ಎದ್ದುಬಿಟ್ಟು ಕೆಲಸ ಮಾಡಿದ್ರೆ ಓಡುತ್ತೆ ಅದು ಅಂತ ಬಂದಿದ್ದೀನಿ ಅಂತ. ಆ ಹುಚ್ಚ ಅವನು, ಆ ಪರಿಯ ಹುಚ್ಚು ಅವನಿಗೆ. ಅವನು ಒಂದ್ಸಲ ನಮ್ಮ ಕಲ್ಯಾಣಿ ಕ್ಲೀನಿಂಗಿಗೆ ಬಂದಾಗ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಏನೋ ಕೆಲಸ ಮಾಡಬೇಕಾದ್ರೆ ಆ ಕತ್ತಿ ಅವನಿಗೆ ಇಲ್ಲಿ ಕೊಯ್ದಿತ್ತು. ಅವನಿಗೀಗ ಸ್ವಲ್ಪ ಮಂಡಿ ನೋವು ಆ ಕಾರಣಕ್ಕೋಸ್ಕರ ಬರ್ತಿರೋದು ಅವನಿಗೆ. ಯಾವ ಥರ ಕೊಯ್ದಿತ್ತು ಅಂತಂದರೆ, ಆ ಜಾಗದಲ್ಲಿ ನಮ್ಮಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಮೂರ್ನಾಲ್ಕು ತಿಂಗಳು ರೆಸ್ಟ್ ತೊಗೋಬೇಕಾಗಿತ್ತು. ಅವನು ಮೂರ್ನಾಲ್ಕು ದಿನ ಕೂಡ ರೆಸ್ಟ್ ತೊಗೊಳ್ಳಿಲ್ಲ. ಅವನಿಗೆ ಟ್ರೀಟ್ಮೆಂಟ್ ಮಾಡಿದ ಡಾಕ್ಟರ್ಗೆ ಭಯ ಆಗ್ತಿತ್ತು, ಈ ಹುಡುಗ ಮಾತ್ರ ನಾರ್ಮಲ್ ಆಗಿದೆ, ಮಾಡಿ ಸರ್ ಪರವಾಗಿಲ್ಲ ಏನಾಗಲ್ಲ ಅನ್ನೋ ಥರದ ನಾರ್ಮಲ್ ಭಾವನೆ ಇಟ್ಟುಕೊಂಡಂತ ಅಪರೂಪದ ಹುಡುಗ. ಅವನ ಬಗ್ಗೆ ಹೇಳಬೇಕಾದ್ರೆ ಬಹಳ ಖುಷಿ ನನಗೆ. ಈ ಕಾರಣಕ್ಕೋಸ್ಕರ ಪ್ರತಿ ಬಾರಿ ಏನಾದರೂ ಒಂದು ಚಾಲೆಂಜ್ ತಗೊಳ್ತಾನೆ. ಈ ಬಾರಿ ಏನು ಚಾಲೆಂಜ್ ತಗೊಂಡಿದ್ದ ಗೊತ್ತಾ, ಆಕ್ಚುಲಿ ನಾವೇ ಹೇಳಿದ್ವಿ ಅಷ್ಟು ನೋಡ್ಲಿಕ್ಕೆ ಬೋರ್ ಆಗುತ್ತೆ ಅಂತ ಹೇಳ್ದ ಅವನು. ಅಲ್ಲಿ 108 ಮಾಡಿದೆ, ಇಲ್ಲಿ 1008 ಸೂರ್ಯ ನಮಸ್ಕಾರ ಕಂಟಿನ್ಯೂಸ್ ಆಗ್ತೀನಿ ಅಂತ ನಾನು ಹೇಳಿದೆ. ನಿಂಗೆ ಒಂದು ಪ್ರತ್ಯೇಕ ಸ್ಟೇಜ್ ಮಾಡಿಕೊಡ್ತೀವಿ, ನಿನ್ನ ಪಾಡಿಗೆ ನೀನು ಮಾಡ್ತಾ ಇರು, ನಮ್ಮ ಪಾಡಿಗೆ ಬೇರೆ ಪ್ರೋಗ್ರಾಮ್ ಮಾಡ್ತೀವಿ ಅಂತ. ಆ್ಯಂಡ್ ಬಿಲೀವ್ ಮೀ, ಅವನು 1008 ಕಂಟಿನ್ಯೂಸ್ ಆಗಿ ಹೀಗೆ ಸೂರ್ಯ ನಮಸ್ಕಾರ ಹಾಕಬಲ್ಲಂತ ಸಾಮರ್ಥ್ಯ ಇರುವಂತ ಹುಡುಗ. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ದಟ್ ಬಾಯ್. ಅವನ ನಿರಂಜನ್ ಬಗ್ಗೆ ನನಗೊಂದು ಬಹಳ ಹೆಮ್ಮೆ ಇದೆ, ಅವನಿಗೆ ಅಭಿಮಾನದ ಕೃತಜ್ಞತೆಗಳು. ಮಿತ್ರ, ಸಾಹಸ ಇಲ್ಲದೆ ಹೋದ ಬದುಕಿಗೆ ಮಜಾ ಇಲ್ಲ ಅಂತ. ಭಾರತದ ಸಾಹಸ ಪ್ರಜ್ಞೆ ಒಂದು ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ, ಈ ದೇಶದ ತರುಣರು ತಾವು ಹಡಗುಗಳನ್ನು ನಿರ್ಮಾಣ ಮಾಡಿ, ಮೂರು ದಿಕ್ಕಿನಲ್ಲಿ ಸಮುದ್ರ ಇರೋದ್ರಿಂದ ಹೇಗೆ ಈ ಸಮುದ್ರದ ಈ ತುದಿಯಲ್ಲಿ ನಾವಿದ್ದೀವೋ, ಸಮುದ್ರದ ಆ ತುದಿಯಲ್ಲಿ ಮತ್ತಾರೋ ಇರಬೇಕಲ್ಲ ಅಂತ ಹುಡ್ಕೊಂಡು ಹೋಗುವ ಸಾಹಸ ಮಾಡ್ತಿದ್ರು ಅಂತ. ಈ ಸಾಹಸ ಯುರೋಪಿಯನ್ರಿಗೂ ಇರಲಿಲ್ಲ. ಪೋರ್ಚುಗೀಸರ ನಾವಿಕರಾಗಿದ್ದವರೆಲ್ಲರೂ, ಅದು ಬಾರ್ತಾಲೋಮ್ಯುಡಯ ವಾಸ್ಕೋಡಿಗಾಮ ಇರ್ಬೋದು, ಇವರೆಲ್ಲರೂ ಕೇಪ್ ಆಫ್ ಗುಡ್ ಹೋಪ್ವರೆಗೂ ಬಂದು, ಆನಂತರ ಭಾರತ ಅವ್ರಿಗೆ ಗೊತ್ತಿದೆ ಈ ದಿಕ್ಕಲ್ಲಿದೆ ಅಂತ ಬರುವ ಧೈರ್ಯ ಇಲ್ಲ. ಯಾಕೆಂದ್ರೆ ಓಪನ್ ಸಿ ಅದು, ಅವರೆಲ್ಲರೂ ಬರ್ತಿದ್ದು ಹೇಗೆ ಗೊತ್ತೇನು, ಅದೆಲ್ಲ ಗಡಿಯನ್ನು ಹಿಡ್ಕೊಂಡೇ ಬರ್ತಿದ್ದವ್ರು ಚಿಕ್ಕ ದೋಣಿ ತಗೊಂಡು. ಆ ಸಾಹಸ ಪ್ರಜ್ಞೆ ಇರಲಿಲ್ಲ. ಆದರೆ ಭಾರತೀಯರು ಸಮುದ್ರವನ್ನು ಸೀಳಿಕೊಂಡು ಹೋಗಬಲ್ಲಂತ ಸಾಹಸ ಪ್ರಜ್ಞೆಯನ್ನು ತೋರ್ತಿದ್ರಲ್ಲ, ಆ ತಾರುಣ್ಯ ನಮ್ಮದು. ಇವತ್ತು ನೋಡಿ ಹೆಂಗಾಗೋಗಿದ್ದು ನಾವು ಹೇಳಿಗಳ ಥರ, ಹೊಸ ಸಾಹಸವನ್ನು ಸ್ವೀಕಾರ ಮಾಡಲಿಕ್ಕೆ ಆಗದೇ ಇರುವಂಥ ಇದ್ದೀವಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ರಟ್ಟೆ ಮೊದಲು ಗಟ್ಟಿಯಾಗಬೇಕು ಅಂತ. ಸ್ವಲ್ಪ ಆದರೂ ಎಕ್ಸರ್ಸೈಸ್ ಮಾಡಿ ಅಂತ. ನಾವು ಅದಕ್ಕೆ ಜನವರಿ 12 ವಿವೇಕ ಮಾಲೆ ಅಂತ ಹಾಕ್ತೀವಿ. ಅಯ್ಯಪ್ಪ ಮಾಲೆ ಹಾಕ್ತಾರಲ್ಲ ಕೆಲವರು, ಅಯ್ಯಪ್ಪ ಮಾಲೆ ಹಾಕಿದಾಗ ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅಂತ. ನಾವು ವಿವೇಕ ಮಾಲೆ ಹಾಕ್ತೀವಿ, ಹಾಕ್ದಾಗ ಹೇಳ್ತೀವಿ ಏನು ಬೇಕಿದ್ರು ತಿಂದುಕೊಳ್ಳಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಒಂದಂತೂ ನೆನ್ಪಿಟ್ಕೊಳ್ಳಿ, ವಿವೇಕಾನಂದರು ಯಾವಾಗಲೂ ಹೇಳೋರು, ಕಬ್ಬಿಣದ ಮಾಂಸಖಂಡ ಬೇಕು, ಉಕ್ಕಿನ ನರಮಂಡಲ ಬೇಕು. ಬೆಳಗ್ಗೆ ಎದ್ದು ಒಂದು 25 ಸೂರ್ಯ ನಮಸ್ಕಾರ, ಒಂದು 2 ಕಿಲೋಮೀಟರ್ ರನ್ನಿಂಗು, ಒಂದಿಷ್ಟು ದಂಡ, ಇಷ್ಟು ಬಸ್ಕಿ ಅಂತ ನಾವೊಂದು ರೂಲ್ ಹಾಕ್ಕೊಂಡಿದ್ದೀವಿ. 15-20 ದಿನಗಳ ಕಾಲ ರಾಜ್ಯದ ಕನಿಷ್ಠ ಪಕ್ಷ 400-500 ಜನ ಕಳೆದ 2 ವರ್ಷಗಳಿಂದ ವಿವೇಕ ಮಾಲೆ ಹಾಕ್ಕೊಂಡು ಕನ್ಯಾಕುಮಾರಿಗೆ ಹೋಗಿ ಮಾಲೆ ವಿಸರ್ಜನೆ ಮಾಡಿ ಬರುವಂಥ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಇಟ್ಸ್ ಅನ್ ಓಪನ್ ಕಾಲ್, ನಿಮ್ಮಲ್ಲೂ ಯಾರಿಗಾದರೂ ಆಸಕ್ತಿ ಇದ್ರೆ ಈ ವರ್ಷದಿಂದ ಹಾಕ್ಸಿ, ವಿವೇಕ ಮಾಲೆ ಹಾಕೊಂಡು ನಾವೆಲ್ಲರ ಜೊತೆಯಲ್ಲಿ ಕನ್ಯಾಕುಮಾರಿಗೆ ಹೋಗೋಣ. ಯಾವ ಬಂಡೆಯ ಮೇಲೆ ಕುಳಿತು ವಿವೇಕಾನಂದರು ಈ ನಾಡನ್ನು ಕಟ್ಟುವಂತ ಅದ್ಭುತವಾದ ಸಂಕಲ್ಪವನ್ನು ಪ್ರೇರಣೆಯನ್ನು ಪಡ್ಕೊಂಡ್ರೋ, ಅದೇ ಬಂಡೆಗೆ ವಾಪಸ್ ಹೋಗಿ ಕನಿಷ್ಠ ಪಕ್ಷ ನೀನು ಕಟ್ಟಿದ ಕನಸನ್ನು ಸಾಕಾರ ಮಾಡುವ ಶಕ್ತಿಯನ್ನಾದರೂ ನಮಗೆ ಕೊಡು ಅಂತ ಕೇಳಿಕೊಳ್ಳುವ ತಾಕತ್ತನ್ನು ಪಡ್ಕೊಂಡು ಬರೋಣ ಅನ್ನೋ ಕಾರಣಕ್ಕೋಸ್ಕರ ತಾರುಣ್ಯಕ್ಕೆ ಚಾಲೆಂಜು ವಿವೇಕ ಮಾಲೆ ಅಂತ. ಆಸಕ್ತಿರಿದ್ದವರು ಈ ಬಾರಿ ಜನವರಿಯಲ್ಲಿ ನಮ್ಮ ಜೊತೆ ಡಿಸೆಂಬರ್ 25 ವಿವೇಕಾನಂದರು ಬಂಡೆ ಮೇಲೆ ಕೂತ ದಿನ ಅವತ್ತಿನ ದಿನ ಮಾಲೆ ಹಾಕ್ತೀವಿ, ಜನವರಿ 12 ವಿಸರ್ಜನೆ ಮಾಡ್ತೀವಿ. ಯಾರಾದರೂ ಆಸಕ್ತಿ ಇದ್ರೆ ನಮ್ಮ ಜೊತೆ ಬನ್ನಿ. ಆದರೆ ಮಿತ್ರರೇ, ಈ ಸಾಹಸ ಪ್ರಜ್ಞೆ ಕುರಿತಂತೆ ಸ್ವಾಮೀಜಿ ಎಷ್ಟು ಹೇಳ್ತಿದ್ರು ಅಂತಂದರೆ, ಕೈಯಲ್ಲಿ ತಾಕತ್ತಿಲ್ಲದೆ ಹೋದರೆ, ರಟ್ಟೆ ಗಟ್ಟಿಯಾಗಲಿಲ್ಲ ಅಂತಂದರೆ, ನಿನ್ನ ಜಗತ್ತಿನಲ್ಲಿ ಯಾರೂ ಮೂಸಿ ನೋಡಲ್ಲ ಅಂತ. ಸ್ವಾಮೀಜಿ ಹೇಳೋರು, ಭಗವದ್ಗೀತೆ ಬೇಕಿದ್ರೆ ಆಮೇಲೆ ಓದು, ಮೊದಲು ಫುಟ್ಬಾಲ್ ಆಡು ಅಂತ. ಯಾಕೆ ಅಂತ ಕೇಳಿದ್ರೆ ಏನಂತ ಗೊತ್ತಾ ವಿಷಯ, ಇಡೀ ಭಗವದ್ಗೀತೆಯಲ್ಲಿ ಕೃಷ್ಣ ಯುದ್ಧ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತಾನೆ. ಇಡೀ ಭಗವದ್ಗೀತೆ ಅರ್ಥ ಆಗಿ ಯುದ್ಧ ಮಾಡಲಿಕ್ಕೆ ತಾಕತ್ತೇ ಇಲ್ಲದೆ ಹೋದರೆ ಭಗವದ್ಗೀತೆ ಅರ್ಥ ಆಗಿದ್ದ ಲಾಭ ಏನು? ಅದಕ್ಕೆ ಮೊದಲು ಫುಟ್ಬಾಲ್ ಆಡು, ಕಾಲುಗಳು ಗಟ್ಟಿಯಾಗಲಿ, ರಟ್ಟೆಗೆ ತಾಕತ್ತು ಬರಲಿ, ಆಮೇಲೆ ಭಗವದ್ಗೀತೆ ಓದು ಅಂತ. ಅನೇಕ ಬಾರಿ ಸರಿಯಾದ ಧರ್ಮ ಅರ್ಥ ಆಗೋದು ತಾಕತ್ತಿದ್ದವನಿಗೆ. ಎರಡನೇದು, ಯಾರಿಗೆ ತಾಕತ್ತಿದೆಯೋ ಅವನದ್ದೇ ಧರ್ಮ, ಉಳಿದವರ ಧರ್ಮವೇ ಅಲ್ಲ ಅಂತ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ ಈ ಮಾತುಗಳು. ನಾವೆಲ್ಲರೂ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರುವಂಥ ಸಂಗತಿಗಳು. ಈ ಕಲ್ಪನೆಯನ್ನು ನಿವೇದಿತ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನು ನಮಗೆ ಸಾಬೀತು ಮಾಡಿಕೊಟ್ಲು. ನಿವೇದಿತ ಈ ದೇಶದಲ್ಲಿ ಹೇಗಿದ್ಲು ಅಂದರೆ, ನಾನು ಈ ಹಿಂದೆ ಕೂಡ ನನ್ನ ಟಾಕ್ನಲ್ಲಿ ಮಾತನಾಡ್ತವಾಗಿ ಹೇಳ್ತಿದ್ದೆ, ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಲಿಸ್ಟಲ್ಲಿ ನಿವೇದಿತೆಯ ಹೆಸರಿಲ್ಲದೆ ಇದ್ದರೆ ಆ ಲಿಸ್ಟೇ ಮುಗಿಯಲ್ಲ.
ನಿವೇದಿತೆ ಈ ದೇಶಕ್ಕೋಸ್ಕರ ಯಾವ ಥರದ ಸಾಧನೆ ಯಾವ ಥರದ ಕೆಲಸ ಮಾಡಿದ್ಲು ಅಂತಂದರೆ, ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರ ತನ್ನನ್ನು ತಾನು ಪೂರ್ತಿ ಸವಿಸಿಕೊಂಡ್ಲು. ಎಲ್ಲಿವರೆಗೂ ಅಂದರೆ, ಯಾವುದಾದ್ರೂ ಗುಪ್ತ ಕ್ರಾಂತಿಕಾರಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ ಜೈಲಿಗೆ ಹೋದರೆ ಆ ಸ್ಥಾನವನ್ನು ತುಂಬುತ್ತಾ ಇದ್ದಿದ್ದು ನಿವೇದಿತ ಅಂತ. ಈ ದೇಶದ ಗುಪ್ತ ಕ್ರಾಂತಿಕಾರಿ ಸಂಸ್ಥೆ ಅನುಶೀಲನ ಸಮಿತಿಗೆ ಕೆಲವೇ ಕೆಲವು ಜನ ಮಂದಿ ಅವರು ಫೌಂಡರ್ ಆಗಿದ್ದರು. ಅದರಲ್ಲಿ ಅನುಶೀಲನ ಸಮಿತಿಯ ಮೊದಲನೇ ಫೌಂಡರ್ ಅರವಿಂದ ಘೋಷರು, ಎರಡನೇವರು ಅವರ ತಮ್ಮ ಬಾರೀಂದ್ರ, ಮೂರನೇದು ನರೇಂದ್ರನಾಥ ದತ್ತ ಅಂದರೆ ವಿವೇಕಾನಂದರ ತಮ್ಮ, ಅವರು ಅದಕ್ಕೆ ಸಮಿತಿಯಲ್ಲಿದ್ದರು. ಇನ್ನು ನಾಲ್ಕನೇದು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಕಟ್ಟಲ್ಪಟ್ಟಂಥ ಗುಪ್ತ ಕ್ರಾಂತಿಕಾರಿ ಸಂಸ್ಥೆಯ ನಾಲ್ಕನೇ ಸದಸ್ಯಳಾಗಿದ್ದಿದ್ದು ಸಾಕ್ಷಾತ್ ಸೋದರಿ ನಿವೇದಿತ. ಯೋಚನೆ ಮಾಡಿ ಹೆಂಗಿದ್ದಿರ್ಬೋದು ಮಿತ್ರರೇ, ಬ್ರಿಟಿಷರು ನಿವೇದಿತ ವಿರುದ್ಧ ಯಾವ ಪರಿ ಹಿಂದೆ ಬಿದ್ದುಬಿಟ್ರು ಅಂತಂದರೆ, ನಿವೇದಿತನ ಹೇಗಾದರೂ ಮಾಡಿ ಅರೆಸ್ಟ್ ಮಾಡೋ ಪ್ಲ್ಯಾನ್ ಇತ್ತು. ಒಂದು ಸುಂದರವಾದ ಘಟನೆ ಅವಳು ಬದುಕಿನಲ್ಲಿ ನಡೆಯುತ್ತೆ. ವಿವೇಕಾನಂದರ ಮಹಾಸಮಾಧಿಯ ದಿನ ನಿವೇದಿತ ವಿವೇಕಾನಂದರ ಮಹಾಸಮಾಧಿ ತೆಗೆದುಕೊಂಡ ಮನೆಗೆ ಬರ್ತಾಳೆ. ಆ ಮನೆಗೆ ಬಂದು ಬೇಲೂರು ಮಠ ಆ ಮನೆ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿಗೆ ಹೋಗಿ ಮೇಲೆ ಹತ್ತಿ ನೋಡಿದಾಗ ವಿವೇಕಾನಂದರು ಮಹಾಸಮಾಧಿ ತೆಗೆದುಕೊಂಡ ದಿನ ವಿವೇಕಾನಂದರನ್ನು ನೋಡಬೇಕು ಅಥವಾ ಆ ದಿನ ಅಲ್ಲಿ ಕಳಿಬೇಕು ಅನ್ನೋ ಕಾರಣಕ್ಕೆ ನೂರಾರು ಸಾವಿರಾರು ಜನ ತರುಣರು ಬಂದು ಸೇರಿಬಿಟ್ಟಿದ್ದಾರೆ. ಎಲ್ಲವೂ ಆಕೆಯದ್ದೇ ಪ್ರೇರಣೆ. ಮತ್ತೆ ಅಕ್ಕನನ್ನು ನೋಡಿದ ತಕ್ಷಣ ನೀವು ನಂಬಲ್ಲ, ಲೀಸಾ ರೇಮಂಡ್ ಬರೆದಿರುವಂಥ ಈ ಸಾಹಿತ್ಯವನ್ನು ಓದಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು ನನಗೆ. ಯಾಕೆ ಅಂದರೆ ಅಕ್ಕನನ್ನು ನೋಡಿದ ತಕ್ಷಣ ಅಲ್ಲಿ ನೆರೆದಿದ್ದಂಥ ಸಾವಿರಾರು ಜನ ತರುಣರು ಏನಂದ್ರೆ ಅಂತ ಗೊತ್ತಾ, ಅಕ್ಕ ಮಾತಾಡಬೇಕು ಅಂತ ಜೋರಾಗಿ ಘೋಷಣೆ ಕೂಗ್ಲಿಕ್ಕೆ ಶುರು ಮಾಡಿದರು. ಒಂದು ಮಠದ ಆವರಣ, ಇಲ್ಲಿ ಒಂದು ಸಣ್ಣ ತಪ್ಪೇನಾದರೂ ಮಾತಾಡಿದರೂ ಕೂಡ ಮಠಕ್ಕೆ ಧಕ್ಕೆ ಆಗುತ್ತೆ ಅಂತ ಗೊತ್ತಿದ್ದಾಗಲೂ ರಾಷ್ಟ್ರೀಯತೆಯ ಭಾವಸ್ಪಂದನದಿಂದ ಮೈ ಮರೆತಿದ್ದಂಥ ಅಕ್ಕ ಮಾತಾಡ್ಲಾ ಅಂತ ಹಿಂಗೆ ತಿರುಗಿ ಕೇಳಿದರೆ ಪಕ್ಕದಲ್ಲಿ ಈ ವಿವೇಕಾನಂದರ ತಮ್ಮ ನಿಂತಿದ್ದ. ಆತ ನಿಂತಿದ್ದು ಹೇಳಿದ, ನೋ, ಮಾತಾಡಬಾರ್ದು, ನೀನು ಏನಿದ್ರು ವಿಶ್ ಮಾಡು ಅಷ್ಟೇ ಅವರಿಗೆ. ಯಾಕೆ ಅಂದರೆ ಈ ಜನರ ನಡುವೆ ಬರೀ ಜನ ಮಾತ್ರ ಇಲ್ಲ, ಪೊಲೀಸರು ಕೂಡ ನಿಂತಿದ್ದಾರೆ, ನಿನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ಕಾಯ್ಕೊಂಡು ನಿಂತಿದ್ದಾರೆ. ಒಂದು ತಪ್ಪು ಮಾಡಿದರೂ ಕೂಡ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ಹುಷಾರು ಅಕ್ಕ ಅಂಥೇಳಿ ಅಕ್ಕನಿಗೆ ಎಚ್ಚರಿಕೆ ಕೊಟ್ಟಿದ್ದವರು. ಮಿತ್ರರೇ, ಅಕ್ಕನ ಬದುಕು ಎಂಥದ್ದು ಅಂತಂದರೆ ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಅನ್ಸುತ್ತೆ. ಅನೇಕ ಬಾರಿ ನಾವಿಷ್ಟು ದಿನ ವಂಚಿತರಾಗಿದ್ವಲ್ಲ ಈ ಬದುಕಿನಿಂದ. ಅಕ್ಕನಿಗೆ ಮಿದುಳು ಜ್ವರ ಬಂತು, ಈ ದೇಶದ ಜನರ ಸೇವೆ ಮಾಡ್ತಾ ಪ್ಲೇಗ್ ರೋಗಿಗಳ ಸೇವೆ ಮಾಡ್ತಾ, ಕ್ಷಾಮ ಪೀಡಿತರ ಸೇವೆ ಮಾಡ್ತಾ, ಯಾರು ಪ್ರವಾಹಕ್ಕೆ ಒಳಗಾಗಿದ್ದಾರೋ ಅವರ ಸೇವೆ ಮಾಡ್ತಾ, ಸ್ವತಃ ಇವಳಿಗೆ ಮೆದುಳು ಜ್ವರ ಬಂತು. ಎಷ್ಟು ಭಯಾನಕವಾಗಿತ್ತು ಮೆದುಳು ಜ್ವರ ಅಂದರೆ, ಅಕ್ಕ ಬದುಕೋದೇ ಕಷ್ಟ ಅಂತ. ಅಕ್ಕನ ಮನೆಯಲ್ಲಿ ಯಾವ ವ್ಯವಸ್ಥೆಯೂ ಇಲ್ಲ. ಅಕ್ಕನ ಮನೆ ಅದೊಂಥರ ಗೋಡೋನ್ ಇದ್ದಂಗೆ, ಬೇಕಾದವ್ರಿಗೆ ಏನು ಬೇಕಿದ್ರೂ ಸಿಗುತ್ತೆ, ಅಗತ್ಯ ಬಿದ್ದಾಗ ಇವಳಿಗೆ ಏನು ಬೇಕೋ ಅದು ಸಿಗಲ್ಲ. ಆ ಥರದ ಪರಿಸ್ಥಿತಿಯ ಮನೆ ಅದು. ಅವಳ ಮನೆ ಹೇಗಿತ್ತು ಅಂತಂದರೆ ಸರ್ವಧರ್ಮ ಸಮನ್ವಯ, ಅದು ಎಲ್ಲ ಜಾತಿ ಪಂಥಗಳ ಮನೆಯ ಜನ ಒಂದೇ ಕಡೆ ಎಲ್ಲಾದರೂ ಬರ್ಬೋದಿದ್ರೆ ಅದು ಅಕ್ಕನ ಮನೆ ಆಗಿತ್ತು. ಆ ಥರ ಮನೆ ಕಟ್ಕೊಂಡಿದ್ದವಳು, ಅವಳು ಆ ಥರದ ಮನೆಯಲ್ಲಿ ಬದುಕಿದ್ದವಳು. ಅಕ್ಕನನ್ನು ನೋಡ್ಕೊಳ್ಳಿಕ್ಕೆ ಬರ್ತಿದ್ದವ್ರು ಯಾರು ಗೊತ್ತಾ? ನಾನು ಮೊದಲನೇ ಬಾರಿಗೆ ಓದ್ದಾಗಲೇ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ. ಸ್ವತಃ ಗೋಪಾಲಕೃಷ್ಣ ಗೋಖಲೆ ಅಕ್ಕನ ಕಾಲ್ಬುಡದಲ್ಲಿ ಕೂತ್ಕೊಂಡು ಅಕ್ಕನ ತಲೆಗೆ ಐಸ್ ನೀರನ್ನು ಹಚ್ತಾ, ಐಸ್ ಮಂಜಿನಿಂದ ಅದನ್ನು ಉಜ್ಜುತ್ತಾ, ಅಕ್ಕನಿಗೂ ಅವರಿಗೂ ಸೈದ್ಧಾಂತಿಕ ವಿರೋಧ ಇದ್ದಾಗಲೂ ಕೂಡ ಅಕ್ಕನಿಗೆ ನಿಂತುಕೊಂಡು ನಮಸ್ಕಾರ ಮಾಡ್ತಿದ್ದಂಥ ವ್ಯಕ್ತಿ ಗೋಪಾಲಕೃಷ್ಣ ಗೋಖಲೆ. ಯಾಕೆ ಅಂತಂದರೆ, ನೀನು ಸಾಮಾನ್ಯವಾದ ವ್ಯಕ್ತಿಯಲ್ಲ ತಾಯಿ ಅಂತ ಗೋಪಾಲಕೃಷ್ಣ ಗೋಖಲೆ ಅಕ್ಕನ ಸೇವೆಗೆ ಐದಾರು ದಿನಗಳ ಕಾಲ ನಿದ್ದೆ ಕಳ್ಕೊಂಡು ಕೂತಿದ್ರು. ಗೋಪಾಲಕೃಷ್ಣ ಗೋಖಲೆ ಅವತ್ತಿನ ಕಾಂಗ್ರೆಸ್ಸಿಗೆ ಹೋಗಿ ಹೇಳ್ತಾರೆ, ಅಕ್ಕ ಈ ದೇಶಕ್ಕೋಸ್ಕರ ಯಾವುದೋ ದೇಶದಿಂದ ಬಂದು ಇಷ್ಟು ಜೀವ ಸವಿಸ್ತಾ ಇದ್ದಾಳೆ, ಅವಳಿಗೆ ಮಿದುಳು ಜ್ವರ ಬಂದಿದೆ, ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ವಾ? ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಪ್ರಮುಖ ಕಾರ್ಯಕರ್ತರು ಟೈಮ್ ಟೇಬಲ್ ಹಾಕ್ಕೊಂಡು ದಿನಕ್ಕೊಬ್ಬರು ದಿನಕ್ಕಿಬ್ಬರಂತೆ ಅಕ್ಕನ ಸೇವೆಗೆ ಬಂದು ನಿಂತ್ಕೊಂಡು ಅಕ್ಕ ಗುಣಮುಖಳಾದ್ಲು ಅಂತಂದರೆ, ಇವತ್ತು ಕೂತ್ಕೊಂಡು ಇಮ್ಯಾಜಿನ್ ಮಾಡಿ ಅವಳ ವ್ಯಕ್ತಿತ್ವ ಹೆಂಗಿದ್ದಿರ್ಬೋದು ಅಂತ. ನಾವೆಲ್ಲ ಹುಷಾರಿಲ್ಲ ಅಂತಂದರೆ ನಮ್ಮ ಮನೆಯವರು ಬಿಟ್ಟು ಆಚಾರ ಯಾರೂ ಬರಲ್ಲ. ಅಕ್ಕ ಹುಷಾರಿಲ್ಲ ಅಂತಂಗ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಬಂದು ಅಕ್ಕನ ಸೇವೆಗೆ ಅಂತ ನಿಂತಿದ್ದರು ಅಂತಂದರೆ ಅಕ್ಕನ ಬದುಕು ಎಂಥದ್ದಿರ್ಬೋದು ಅಂತ ಇವತ್ತು ನಾವೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಬೇಕು. ಮಿತ್ರರೇ, ಅವಳ ಬದುಕು ಎಂಥದ್ದು ಅಂತಂದರೆ, ಭಾರತೀಯರು ಎಷ್ಟು ಬಾರಿ ಹಣೆ ಹಚ್ಚಿ ಅವಳ ಪಾದಕ್ಕೆ ನಮಸ್ಕಾರ ಮಾಡಿದರೂ ಕಡಿಮೆ. ನಾವೆಲ್ಲರೂ ಮಾತೆತ್ತಿದ್ರೆ ಈ ದೇಶದ ವಿಜ್ಞಾನಿ ಬಗ್ಗೆ ಮಾತಾಡ್ತೀವಲ್ಲ, ಜಗದೀಶ್ ಚಂದ್ರ ಬೋಸ್ ಅಂತ. ಜಗದೀಶ್ ಚಂದ್ರ ಬೋಸರಿಗೆ ಈ ದೇಶದಲ್ಲಿ ಯಾರಾದರೂ ಆ ವ್ಯಕ್ತಿ ಅಷ್ಟು ಎತ್ತರಕ್ಕೆ ಏರ್ಲಿಕ್ಕೋಸ್ಕರ ಕಾರಣರಾಗಿದ್ದರು ಅಂತಂದರೆ ಅದು ಅಕ್ಕ ಮಾತ್ರ. ಜಗದೀಶ್ ಚಂದ್ರ ಬೋಸರು ಯಾವ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ರೋ ಆ ಕಾಲೇಜಿನ ಆಡಳಿತ ಮಂಡಳಿ ಕೆಟ್ಟದಾಗಿ ನಡೆಸ್ಕೊಂಡು ಜಗದೀಶ್ ಚಂದ್ರ ಬೋಸರಿಗೆ ಸಿಗಬೇಕಾದ ಪ್ರಮೋಷನ್ ಕ್ಯಾನ್ಸಲ್ ಮಾಡಿ ಅವ್ರನ್ನ ಡಿಮೋಷನ್ ಮಾಡ್ತು. ಜಗದೀಶ್ ಚಂದ್ರ ಬೋಸರು ಚಾಲೆಂಜ್ ಮಾಡಿದರು, ನಾನು ಇದೇ ಕಾಲೇಜಿನಲ್ಲಿ ಕೆಲಸ ಮಾಡ್ತೀನಿ, ಆದರೆ ನಿಮ್ಮ ಹತ್ರ ಸ್ಯಾಲ್ರಿ ಮಾತ್ರ ತೊಗೊಳ್ಳಲ್ಲ ಅಂತ. ಸ್ಯಾಲ್ರಿ ತೊಗೊಳ್ಳಲ್ಲ ಅಂದರು. ಮದುವೆ ಆಗಿದೆ, ಸ್ಯಾಲ್ರಿ ಇಲ್ಲ ಅಂದರೆ ಹೆಂಗೆ ಬದುಕೋದು ಅಂತಂದರೆ, ಅಂಥ ಸ್ವಾಭಿಮಾನಿಯನ್ನು ನೋಡ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದು ಯಾರು ಗೊತ್ತಾ? ಮತ್ತದೇ ಅಕ್ಕ ರೀ. ಅಕ್ಕ
ತಾನು ಕಲೆಕ್ಟ್ ಮಾಡ್ತಿದ್ದ ಹಣದಲ್ಲಿ ಅವರ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರುವಷ್ಟು ಹಣವನ್ನು ಶೇರ್ ಮಾಡ್ತಿದ್ಲು. ಅಷ್ಟೇ ಅಲ್ಲ, ಅಮೆರಿಕಾದಲ್ಲಿದ್ದ ವಿವೇಕಾನಂದರ ಭಕ್ತರೊಬ್ಬರಿಗೆ ಪತ್ರ ಬರೆದು ಹೇಳ್ತಾರೆ, ನೀನು ದತ್ತು ಮಗು ಬೇಕು ಅಂತಿದ್ಯಲ್ಲ, ನಿನಗೊಂದು ಒಳ್ಳೆ ದತ್ತು ಮಗು ಕೊಡ್ತೀನಿ ತಗೋ ಅಂಥೇಳಿ ಜಗದೀಶ್ ಚಂದ್ರ ಬೋಸರನ್ನೇ ದತ್ತುವಾಗಿ ತೆಗೆದುಕೊಳ್ಳಿಕ್ಕೆ ಹೇಳಿ ಅವರು ತಿಂಗಳ ಖರ್ಚೆಲ್ಲ ಕಳಿಸ್ಕೊಟ್ಟಿದ್ದಲ್ಲದೆ ಅವರು ಪೇಪರ್ ಪ್ರೆಸೆಂಟ್ ಮಾಡಲಿಕ್ಕೆ ಬೇಕಾಗಿರುವ ಖರ್ಚು ವೆಚ್ಚವನ್ನು ಕೊಟ್ಟಿದ್ದಲ್ಲದೆ ಜಗದೀಶ್ ಚಂದ್ರ ಬೋಸರು ಒಂದು ಯಂತ್ರವನ್ನು ಕಂಡಿಡಿದಾಗ ಅದಕ್ಕೆ ಪೇಟೆಂಟ್ ತಗೊಳ್ಳಿಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆ ಮಾಡಿದವಳಕ್ಕ. ಯಾರು ಇಂಡಿಯನ್ ಅಲ್ಲ ಅಂತ ಕರೀತಾರೆ ಅವಳನ್ನ? ನಾನು ನೀವು ಇಂಡಿಯನ್ ಹೌದೋ ಅಲ್ವೋ ನನಗೆ ಅದ್ರ ಬಗ್ಗೆ ಅನುಮಾನ ಬರ್ಬೋದೇನೋ ಒಂದು ಕ್ಷಣಕ್ಕೆ. ಆದರೆ ಅಕ್ಕ ನನ್ನ ಭಾರತೀಯಳಲ್ಲ ಅಂತ ಹೇಳಿದರೆ ಮಾತ್ರ ಬಹಳ ಬೇಜಾರು ಅನಿಸ್ಬಿಡುತ್ತೆ. ಅಷ್ಟು ಭಾರತೀಯಳು. ರವೀಂದ್ರನಾಥ್ ಟಾಗೂರ್ ಎದುರಿಗೆ ಕೂತಿದ್ದಾಗ ಈ ದೇಶದ ಬುದ್ಧಿವಂತರನ್ನೆಲ್ಲ ಸೇರಿಸ್ಕೊಂಡು ಬುದ್ಧಿವಂತಿಕೆಯ ಈ ಚಿಂತನೆಯಲ್ಲಿದ್ದವರನ್ನೆಲ್ಲ ಸೇರಿಸ್ಕೊಂಡು ಬುದ್ಧಿಜೀವಿಗಳನ್ನ ಸೇರಿಸ್ಕೊಂಡು ಹೇಳ್ತಾಳೆ, ನಮ್ಮ ದೇಶದ ಶ್ರೇಷ್ಠ ವಿಜ್ಞಾನಿ ಸಂಕಟದಲ್ಲಿರುವಾಗ ಅವ್ರಿಗೇನಾದರೂ ಕೊಡಬೇಕು ಅಂತ ಅನಿಸಲ್ವಾ, ಅವ್ರಿಗೇನಾದರೂ ಕೊಡಿ ಅಂತ ಕೇಳಿಕೊಂಡು ಅಕ್ಕ ಅವರಿಗೆ ಪ್ರೇರಣೆ ಕೊಟ್ಟು ಆ ಥರದ ಸಹಾಯ ಮಾಡ್ತಾಳಲ್ಲ. ನಾನು ಬೆಳಗ್ಗೆ ನೆನಪಿಸ್ಕೊಂಡ್ನಲ್ಲ ಮಿತ್ರರೇ, ಅಕ್ಕ ಯಾವ ಪರಿಯ ಕೆಲಸ ಮಾಡಿದ್ಲು ಅಂತಂದ್ರೆ, ಬಂಗಾಳದ ವಿಭಜನೆಯಾದಾಗ ಸ್ವದೇಶಿ ವಸ್ತುಗಳನ್ನು ತಳ್ಳುಗಾಡಿಯಲ್ಲಿ ಇಟ್ಟುಕೊಂಡು ಮನೆ ಮನೆ ಮುಂದೆ ಹೋಗಿ, ನಾನು ನಿವೇದಿತ, ನಿಮ್ಮ ಮಗಳು, ಭಾರತದ ಮಗಳು, ನಾನು ಸ್ವದೇಶಿ ವಸ್ತುಗಳನ್ನು ತಂದಿದ್ದೀನಿ ಕೊಂಡ್ಕೊಳ್ತೀರಾ ಅಂತ ಮನೆ ಮನೆಗೆ ಹೋಗಿ ಮಾರಾಟ ಮಾಡಿದವಳು. ಅವಳು ಈ ದೇಶದ ತರುಣರನ್ನ ಸೆಲೆಕ್ಟ್ ಮಾಡಿಕೊಂಡು ವಿದೇಶಕ್ಕೆ ಕಳಿಸಿ ಅಲ್ಲಿ ಅವರಿಗೆ ವೈಜ್ಞಾನಿಕವಾದ ತರಬೇತಿಯನ್ನು ಕೊಡಿಸಿ ಇಲ್ಲಿ ಬಂದು ಫ್ಯಾಕ್ಟರಿ ಹಾಕಲಿಕ್ಕೆ ಬೇಕಾದ ಸಹಕಾರ ಮಾಡಿಕೊಡ್ತಿದ್ದವಳಕ್ಕ. ವೈಜ್ಞಾನಿಕ ಪ್ರಿನ್ಸಿಪಲ್ಸ್ಗಳನ್ನ, ತಾಂತ್ರಿಕ ವಿಚಾರಗಳನ್ನು ಸುಲಭವಾಗಿ ಕಲ್ತ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಮ್ಯಾಜಿಕ್ ಲ್ಯಾಂಪನ್ನು ಇವತ್ತಿನ ದಿನಮಾನದ ಪ್ರಾಜೆಕ್ಟರ್ ಅಂತ ತಿಳ್ಕೊಳ್ಳಿ, ಅಂಥ ಮ್ಯಾಜಿಕ್ ಲ್ಯಾಂಪನ್ನು ತರಿಸಿ ಯಾವುದಾದ್ರೂ ಫ್ಯಾಕ್ಟ್ರಿ ಹಾಕಬೇಕು ಅಂತಂದಾಗ ಅದಕ್ಕೆ ಬೇಕಾಗಿರುವಂಥ ಟೆಕ್ನಿಕಲ್ ಡೀಟೇಲ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾಗುವಂಥ ವ್ಯವಸ್ಥೆ ಮಾಡಿಕೊಟ್ಟವಳು ಅಕ್ಕ. ಯಾವ ಲೆಕ್ಕಕ್ಕೆ ಅವಳನ್ನು ಬೇರೆಯವಳು ಅಂತ ಕರೆಯೋದು ಹೇಳಿ? ಯಾವ ಲೆಕ್ಕಕ್ಕೆ ಅವಳನ್ನು ನಮ್ಮವಳಲ್ಲ ಅಂತ ಕರೀಲಿಕ್ಕೆ ಸಾಧ್ಯ? ಮಿತ್ರರೆ, ಭಾರತದೊಂದಿಗೆ ಆತ್ಮಸಾತ್ ಆಗದೆ ಹೋದರೆ ಬಹಳ ಕಷ್ಟ ಆಗತ್ತೆ. ಇವತ್ತು ನಿಮ್ಮ ಎದುರಿಗೆ ನಾನು ಇನ್ನೊಂದು ಟೀಮನ್ನು ಪರಿಚಯಿಸಬೇಕು. ನಂಗೆ ಗೊತ್ತಿಲ್ಲ ನೀವೆಲ್ಲ ಅವ್ರ ಬಗ್ಗೆ ಓದಿದ್ದೀರೋ ಇಲ್ವೋ ಅಥವಾ ಕೇಳಿದ್ದೀರೋ ಇಲ್ವೋ. ಇವರೆಲ್ಲರೂ ಇತ್ತೀಚೆಗೆ ಕುಬ್ಜರ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದವರು. ಎಲ್ಲಿ ಕೂತಿದ್ದೀರಿ? ಎಲ್ಲರೂ ಎಲ್ಲರೂ ಸ್ಟೇಜಿಗೆ ಬನ್ನಿ. ಅವ್ರು ನಡ್ಕೊಂಡು ಬರೋದು ನಿಮ್ಗೆ ಕಾಣಲ್ಲ, ಯಾಕಂದರೆ ಭಾಳ ಕುಳ್ಳಕ್ಕಿದ್ದಾರೆ ಅವರು. ಅವರು ಕುಬ್ಜರ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದರು. 7 ಜನ ನಮ್ಮೊಂದಿಗೆ ನಮ್ಮ ಜೊತೆಗಿದ್ದಾರೆ ಇವತ್ತು. 7 ಜನ ಬಂದಿದ್ದಾರಾ? ಯಾ, ಫೈನ್. ಬನ್ನಿ ಬನ್ನಿ, ಹೀಗೆ ಬನ್ನಿ ಹೀಗೆ ಬನ್ನಿ. ಒಂದು ಮೈಕ್ ಇದ್ರೆ ಕೊಡಿ. ಎಷ್ಟು ಮೆಡಲ್ಸ್ ಬಂತು ಒಟ್ಟಾರೆ? ಇವ್ರಿಷ್ಟು ಜನಕ್ಕೆ ಎಷ್ಟಾಗಿದೆ? ಅಚ್ಛಾ, ಫೈನ್. ನಿಮ್ ಇವ್ರಿಗೆ ಎಷ್ಟು ಜನ ಆಯ್ತು ಒಟ್ಟು ಕುಬ್ಜರು? 7 ಜನಕ್ಕೆ ಮಾಸ್ಟರ್ಸ್ ಎಲ್ಲ ಆಡಿದವ್ರಿಗೆ? ಫೈನ್. ಅವ್ರಿಗೆ ಕುಬ್ಜರ ಒಲಿಂಪಿಕ್ನಲ್ಲಿ ಈ ವ್ಯಕ್ತಿ 3 ಗೋಲ್ಡ್ ಅನ್ನು ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್ ಇನ್ಯಾರದು ಇದ್ದಾರೆ ಹಾಗೆ? ಹೆಸರು ಹೇಳಿ. ಒಂದು ನಿಮಿಷ. ನಮಸ್ಕಾರ. ಈ ಸುಂದರ ಸಂಜೆಯ ನಮಗೆಲ್ಲ ಒಂದು ಅದ್ಭುತವಾದಂಥ ರೋಮಾಂಚನಗೊಳ್ಳುವಂಥ ವೇದಿಕೆಯ ಮೇಲೆ ನಾವು ಡ್ರೀಮ್ ಇದು. ಯಾಕಂದರೆ ನಾವು ಹೋಗಿ ಬಂದು 1 ತಿಂಗಳಾಯಿತು. ನನ್ನ ಮಕ್ಕಳು ಇವೆಲ್ಲ ಏನು ಸ್ಟೂಡೆಂಟ್ ಏನು ಮಾಡಿದಾರಂತೆ ಯಾರೂ ಕಾಣ್ತಿರೋದು ಈಗ ಇನ್ನೂವರೆಗೂ ನೋಡಿಲ್ಲ. ಸರ್ಕಾರ ಇರ್ಬೋದು, ಸಾಂಸ್ಕೃತಿ ಇರ್ಬರ್ಬೋದು, ನೀವು ಕೊಟ್ಟಂಥ ಆಶೀರ್ವಾದ, ಇಂಥ ಒಂದು ವೇದಿಕೆ, ನೀವು ಏನೂ ಕೊಡೋದು ಬೇಡ, ನಿಮ್ಮಂಥ ಆಶೀರ್ವಾದ ನಮ್ಮ ಹುಡುಗರ ಮೇಲಿದ್ದರೆ ಮಕ್ಕಳು ಇನ್ನೂ ಮುಂದುವರೋ ದಿನಗಳಲ್ಲಿ ಹೆಚ್ಚಿನ ಸಾಧನೆ ಮಾಡ್ತಾರೆ. ಹಾಗೂ ವಿಶೇಷ ಅಂದರೆ ನಾವು ಹೋದಂಥ 8 ಜನ ತಂಡದಲ್ಲಿ 15 ಜನ ಒಟ್ಟಿಗೆ 21 ಜನ ಭಾರತದಾದ್ಯಂತ ಹೋಗಿದ್ವಿ. ಅದರಲ್ಲಿ 8 ಜನ ನಾವು ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡಿದ್ವಿ. ಅದರಲ್ಲಿ ಟೋಟಲ್ 37 ಮೆಡಲ್ ಬಂದಿತ್ತು, 15 ಗೋಲ್ಡ್ ಬಂದಿತ್ತು. ಯಾವುದು ಹಿಸ್ಟ್ರಿಯಲ್ಲಿ ಇಲ್ಲ ಕ್ರಿಕೆಟ್, ಯಾವುದು ಸ್ಪೋರ್ಟ್ಸ್ ಹಿಸ್ಟ್ರಿಯಲ್ಲಿ ಇಲ್ಲ. ಅಷ್ಟೆಲ್ಲ ಮಾಡಿದ ನಮಗೆ ಒಂದು ಖೇದಕರ ಸಂಗತಿ ಅಂದರೆ ನಮ್ಗೆ ಯಾರೂ ಗುರುತಿಸಲಿಲ್ಲ. ಆದರೆ ಎಲ್ಲದಕ್ಕಿಂತ ಹೆಚ್ಚು ಖುಷಿಯಾಗಿದ್ದು ಈ ವೇದಿಕೆ ನಮಗೆ ಗುರುತಿಸಿ
ಸನ್ಮಾನ ಮಾಡಿದ್ದಕ್ಕೆ ನಾವು ಬಹಳ ಋಣಭಾರಿಯಾಗಿದ್ದೇವೆ. ಅದಕ್ಕೆ ತಮಗೆಲ್ಲ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ಒಂದು ಒಬ್ಬೊಬ್ರದ್ದು 8 ಜನ ಇದಾರಲ್ಲ, ಒಂದೊಂದು ಹಿಸ್ಟ್ರಿ ಇದೆ. ಅವರು ಏನು ಯಾಕಂದರೆ ಯಾವುದು ಸರ್ಕಾರ ನಮಗೆ ಏನೂ ಕೊಡಲಾರದೆ ನಮ್ಮ ಸ್ವಂತ ಖರ್ಚಿನಲ್ಲಿ ನಾವೆಲ್ಲ ಹೋಗಿ ಈ ಸಾಧನೆ ಮಾಡಿದ್ದೇವೆ ಅಂದರೆ ಒಂದು ಪ್ರೇರಣಾಶಕ್ತಿ ಎಲ್ಲ ಬಂದಿದ್ದಂದರೆ ನಿಮ್ಮಂಥ ಹಿರಿಯರ ಆಶೀರ್ವಾದ ಬಿಟ್ಟರೆ ಏನೂ ಸಿಕ್ಕಿಲ್ಲ. ಆದರೆ ನಾವು ಯಾವುದೂ ಎಕ್ಸೆಪ್ಟ್ ಮಾಡ್ತಿರಲ್ಲ, ಇಂಥ ಒಂದು ವೇದಿಕೆಯಲ್ಲಿ ಮಾಡಿಬಿಟ್ಟು ಇದಕ್ಕಿಂತ ಹೆಚ್ಚಿನ ನಮಗೇನು ಬೇಡ. ಸಚಿನ್ ತೆಂಡೂಲ್ಕರ್ ಸಹ ನಮಗೆ ನಮ್ಮ ಟ್ವೀಟ್ ಮಾಡಿದ್ದಾರೆ, ನಿಮಗೆ ಕಾಂಗ್ರಾಚುಲೇಷನ್ ಹೇಳಿದ್ದಾರೆ. ಯಾಕಂದರೆ ಯಾವುದೇ ಕ್ರೀಡಾಕೂಟದಲ್ಲಿ 15 ಗೋಲ್ಡ್ ಇನ್ನೂವರೆಗೂ ಬಂದಿಲ್ಲ, ಇದು ಡಾರ್ಫ್ ಒಲಿಂಪಿಕ್ನಲ್ಲಿ ಬಂದಿದ್ದು. ಅದಕ್ಕೆ ನಾವೆಲ್ಲ ಋಣಭಾರಿಯಾಗಿದ್ದೇನೆ. ಧನ್ಯವಾದಗಳು, ಥ್ಯಾಂಕ್ ಯು. ಅವ್ರು ನಮ್ಗೆ ಹೇಗೆ ಸಿಕ್ಕಿದ್ರು ಅಂತಂದರೆ, ನನ್ನ ಮಿತ್ರರೊಬ್ಬರು ನನಗೆ ಮೆಸೇಜ್ ಕಳಿಸಿದರು, ಕುಬ್ಜರ ಒಲಿಂಪಿಕ್ಸ್ನಲ್ಲಿ ಇಷ್ಟೆಲ್ಲ ಗೋಲ್ಡ್ ಗೆದ್ದಿದ್ದಾರೆ, ಆದರೆ ಯಾವುದೋ ಒಂದು ಕ್ರೀಡಾಕೂಟದ ಒಂದು ಲಾನ ಕಾರಣದಿಂದಾಗಿ, ರೂಲ್ನ ಕಾರಣದಿಂದಾಗಿ, ಬಿಕಾಸ್ ಆಫ್ ಅ ರೂಲ್ ಆಫ್ ಅ ಸಮಥಿಂಗ್, ಒಂದು ರೂಲ್ ಆ್ಯಡ್ ಆಗಿದೆ. ಅದರ ಪರಿಣಾಮ ಏನಾಗಿದೆ ಅಂತಂದರೆ, ಇವರೆಲ್ಲರೂ ಸ್ವಂತ ಖರ್ಚಿನಲ್ಲಿ ಆ ದೇಶಕ್ಕೆ ಹೋಗಬೇಕಾಗಿದೆ, ಅಲ್ಲಿರುವಂಥ ಎಂಟ್ರಿ ಫೀಸನ್ನು ತಾವೇ ಕಟ್ಟಬೇಕಾಗಿದೆ. ಈ ಕಾರಣಕ್ಕೋಸ್ಕರ ಕಟ್ಟಿರೋ ಇವರುಗಳೆಲ್ಲ ಕನಿಷ್ಠ ಪಕ್ಷ ಒಬ್ಬೊಬ್ಬರು 1.5 ಲಕ್ಷದಷ್ಟು ಖರ್ಚು ಮಾಡಿಕೊಂಡು ಹೋಗಿದ್ದಾರೆ. ಕೆಲವರು ಮನೆಯಲ್ಲಿ ತಾಯಿಯ ಒಡವೆನ ಅಡ ಇಟ್ಟಿದ್ದಾರೆ, ಕೆಲವರು ತಂಪಾಲಿಗಿದ್ದಂಥ ಜಮೀನನ್ನು ಅಡ ಇಟ್ಟಿದ್ದಾರೆ. ಒಂದೇ ಒಂದು ಉದ್ದೇಶ, ಒಂದ್ಸಲ ಒಲಿಂಪಿಕ್ಸ್ಗೆ ಹೋಗಿ ಗೋಲ್ಡ್ ತೊಗೊಂಡು ಬರಬೇಕು ಅನ್ನೋಂಥ ಉದ್ದೇಶದಿಂದ ಹೋದರು. ವಾಪಸ್ ಬಂದರೆ ಅವರಿಗೆ ಸರ್ಕಾರವೂ ತಿರುಗಿ ನೋಡಲಿಲ್ಲ, ಅವರನ್ನು ಯಾರೂ ಮಾತಾಡಿಸೋ ಸ್ಥಿತಿಯಲ್ಲಿರಲಿಲ್ಲ. ಇಸ್ ಇಟ್ ಸೋ, ಸ್ಟಿಲ್ ಸೋ? ಯಾ ಫೈನ್. ನನಗೆ ಯಾರೋ ಮೆಸೇಜ್ ಹಾಕಿದರು, ಮೆಸೇಜ್ ಹಾಕಿದಾಗ ನನಗೆ ಅನ್ನಿಸ್ತು, ಛೇ ಅದ್ಯಾವುದೋ ನಿವೇದಿತ, ಯಾವುದೋ ದೇಶದಿಂದ ಬಂದಿದ್ದವಳು ಅಂತ ನಾವು ಹೇಳ್ತೀವಿ. ಈ ದೇಶದ ಜಗದೀಶ್ ಚಂದ್ರ ಬೋಸರಿಗೋಸ್ಕರ ತಾನು ಭಿಕ್ಷೆ ಬೇಡ್ಕೊಂಡು ಕೊಟ್ಟಿರ್ಬೋದಾದರೆ, ನಾವುಗಳು ನನ್ನ ದೇಶದ ಗೌರವ ಘನತೆಯನ್ನು ಜಗತ್ತಿನ ಮಟ್ಟದಲ್ಲಿ ಏರಿಸಿದಂಥವರಿಗೆ ನಾವ್ಯಾಕೆ ಒಂದು ಸ್ವಲ್ಪ ಸಹಕಾರ ನಮ್ಮ ಕೈಯಿಂದ ಅದು ಮಾಡಬಾರದು ಅನ್ನೋಂಥ ಒಂದು ಆಲೋಚನೆ ಬಂದ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ, ನೀವಿದ್ರೆ ಬನ್ನಿ, ನಿಮ್ಮೆದುರಿಗೆ ಪ್ರದರ್ಶನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಕರೆಸಿದ್ದವ್ರನ್ನ, ಆದರೆ ನೀವಿದ್ರೆ ಖಂಡಿತವಾಗಿ ಬನ್ನಿ, ನಾವು ನಿಮಗೊಂದು ಪ್ರೀತಿಯ ಗೌರವದ ನಿಧಿಯನ್ನು ಸಮರ್ಪಿಸಬೇಕು ಅಂತ ಬೆಳಗಾವಿಯ ಕೆಲವು ಹಿರಿಯರು, ಯಾರು ಶ್ರೀಮಂತರು ಅಂತ ಅನಿಸ್ಕೊಂಡಿರ್ತಾರೋ ಅವರನ್ನು ಮಾತನಾಡಿಸಿ ಒಂದು ನಿಧಿನ ಸಮರ್ಪಣೆ ಮಾಡಬೇಕು, ನೀವು ಕೊಡ್ಬೋದಾ ಅಂತ ಕೇಳಿದ್ವಿ. ಅದರ ಪರಿಣಾಮ ಅವರಿಗೆ 1 ಲಕ್ಷ ರೂಪಾಯಿನ ನಾವು ಈ ತಂಡದ ಕಡೆಯಿಂದ, ಇನ್ಫ್ಯಾಕ್ಟ್ ನಾವು ಕೊಡ್ತಾ ಇಲ್ಲ, ನಾವು ಸುಮ್ಮನೆ ಕನೆಕ್ಟರ್ ಆದ್ವಿ ಅಷ್ಟೇ. ಯಾರೋ ಪುಣ್ಯಾತ್ಮರು ಕೊಡ್ತಾರೆ, ಅವ್ರನ್ನ ಇಲ್ಲಿ ಕನೆಕ್ಟ್ ಮಾಡುವಂಥ ಪ್ರಯತ್ನ ನಾವು. ಸುಬ್ರಾಯ್ ವಾಳ್ಕೆ ಇಸ್ ಇ ದೇರ್? ಯಾ ಪ್ಲೀಸ್. ಫೈನ್, ಅವರು ಮೈಕ್ ಬೇಕಾ ನಿಮಗೆ? ಬಹುಶಃ ಯಾಕಂದರೆ ನಾನು ಕ್ರಿಕೆಟ್ ಜನರಲ್ ಕೋಚೂ ಇದ್ದೇನೆ, ಈಗ ಸದ್ಯ ಕೆ ಪಿ ಎಲ್ ಮಾಡೋರಂಥ ಆರ್ಗನೈಸಿಂಗ್ ಕಮಿಟಿಯಲ್ಲಿರೋದ್ರಿಂದ ನನಗೆ ಸುಬ್ರಾಯ್ ವಾಳ್ಕೆ ಅವರು ಇಲ್ಲಿ ಇದ್ದಾರೆ ಅಂತಲೂ ಗೊತ್ತಿರಲಿಲ್ಲ. ಯಾಕಂದರೆ ಅವರು ಕ್ರೀಡಾಪ್ರೇಮಿಗಳು, ಹುಬ್ಳಿ ಪ್ರೀಮಿಯರ್ ಲೀಗು ಮತ್ತು ಹೊನ್ನಾವರದಲ್ಲಿ ಬೇಕಾದಷ್ಟು ಒಂದು ಕ್ರೀಡಾ ಚಟುವಟಿಕೆ ಮಾಡಿದಾಗ ನನಗೆ ಯಾವಾಗಲೂ ಕರೀತಿದ್ರು ಅವರು. ಅದು ಅವ್ರು ನೋಡಿದ್ ಭಾಳ ಖುಷಿಯಾಯಿತು. ಮುಂಬರುವ ದಿನಗಳಲ್ಲಿ ಅವರು ಅವರಿಗೆ ಹೆಚ್ಚಿನ ಸಹಕಾರ ಮಾಡಲಿ ಅಂತ ಕೇಳ್ಕೊಬೇಕು. ಅಚ್ಚಾ ಅಚ್ಚಾ ಅಚ್ಚಾ, ನನ್ನ ಹೆಸರು ಎಂ ಪ್ರಕಾಶ್ ಅಂತ, ನಾನು ಬೆಂಗಳೂರು ವೈಟ್ಫೀಲ್ಡ್ ಬೆಂಗಳೂರಿಂದ ಬಂದಿದ್ದೀನಿ. ನಾನು ಈ ಥರ ಈ ರಾಜ್ಯಕ್ಕೆ ಹಾಗೂ ದೇಶ ಮಟ್ಟದ ಅಂತಾರಾಷ್ಟ್ರೀಯ ಲೆವೆಲ್ ಬರೋಕ್ಕೆ ಕಾರಣ ಭಗವಂತ. ಭಗವಂತ ಇಲ್ದಿರೋ ಸೃಷ್ಟಿ ಇಲ್ಲ, ಭಗವಂತ ಇಲ್ದಿರೋ ಮನುಷ್ಯ ಇಲ್ಲ, ಭಗವಂತ ಇಲ್ದಿರೋ ಯಾವುದೇ ಇಲ್ಲ. ಇಲ್ಲಿ ಮನುಷ್ಯರಲ್ಲಿ ಗದಗೆ ಸ್ವಲ್ಪ ಗುರು ಭಗವಂತ ಇದ್ದಾನೆ ಅಂತ ನಾನು ಯಾವತ್ತೂ ಕಂಡಿಲ್ಲ. ಅದೇ ಕಂಡಿದ್ದೀನಿ ಅಂತ ಇರುವಂಥ ನಮ್ಮ ವಿವೇಕಾನಂದರು ಹಾಗೂ ಶ್ರೀ ಪರಮಾನಂದ ಸ್ವಾಮಿ
ಹಾಗೂ ನಾನು ಹುಟ್ಟಿದ್ದಾನೆ ಅಂದ ತಂದೆ ತಾಯಿಗಳು ಇಲ್ಲಿ ನಮ್ಮಂಥ ವ್ಯಕ್ತಿಗಳಲ್ಲಿ ರಾಜಣ್ಣ ಆಗಲಿ ಶ್ರೇಣು ಆಗಲಿ ಶಿವಾನಂದ ಗುಂಜಲ್ ಸರ್ ಆಗಲಿ ಪ್ರತಿಯೊಬ್ಬರು ನಮಗೆ ಭಾಗ ಸಪೋರ್ಟ್ ಮಾಡಿ ಇಷ್ಟು ಶಿವಮಟ್ಟಿಗೆ ಕರ್ಕೊಬಂದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೂ ನಿಮ್ಮ ಸ್ಪೀಚು ನಾನು ಇಷ್ಟೊಂದು ದೇಶಕ್ಕೋಗಿನೂ ನಾನು ಇಷ್ಟೊಂದು ಸ್ಪೀಚು ನಾನು ಕೇಳಿಲ್ಲ, ನಾನು ಸತ್ಯಸಾಯಿ ಡಿವೋಟಿ ಆದರೂ ಇಷ್ಟೊಂದು ಸ್ಪೀಚ್ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ಇಲ್ಲ ಪ್ರತಿಯೊಬ್ಬರ ಆಶೀರ್ವಾದ ತಮ್ಮೆಲ್ಲ ಆಶೀರ್ವಾದ ನಿಮ್ಗೆ ಇರಲಿ ಅಂತ ಹೇಳ್ತೀನಿ. ವಿವೇಕಾನಂದರಲ್ಲಿ ಎಷ್ಟೋ ಒಂದು ಲೈನ್ಸ್ ಇದೆ, ಅದರಲ್ಲಿ ನನಗೆ ಗ್ಯಾಪ್ ಇರೋದು ಒಂದೇ, ಹೇಳಿ ಎದ್ದೇಳಿ ಗುರಿ ಮುಟ್ಟಿದನಕ ನಿಲ್ಲದಿರಿ, ಇದೊಂದು ಮಾತ್ರ ಜೀವನದಲ್ಲಿ ಸಾಧ್ಯ ಆಗುತ್ತೆ. ಭಾಷಣದ ಮಧ್ಯೆ ಸಾರು ಹೇಳ್ತಾ ಇದ್ರು ಚಕ್ರವರ್ತಿ ಸಾರು, ಮನುಷ್ಯ ಹುಟ್ಟುವಾಗ ಬರೀ ಬೆತ್ತಲೆ ಆಗೆ ಬರ್ತಾನೆ, ಸಾಯವಾಗೂ ಬರೀ ಬೆತ್ತಲೆ ಆಗೆ ಹೋಗ್ತಾನೆ. ಮನುಷ್ಯ ಇವೆರಡರ ಮಧ್ಯೆ ಏನಾದರೂ ಒಂದು ತ್ಯಾಗ ಸಾಧನೆಯನ್ನು ಮಾಡಿದ್ರೆ ಈ ಥರ ಸುವರ್ಣಾಕ್ಷರಗಳಲ್ಲಿ ನಿಲ್ಲೋದಕ್ಕೆ ಸಾಕ್ಷಿ ಆಗುತ್ತೆ. ಯಾಕಂದರೆ ನಾವು ಹೋಗಿದ್ದು ಕೆನಡಾ ದೇಶಕ್ಕೆ, ನಾವು ಸುಮಾರು 16 ದೇಶಗಳಿಗೆ ಓಡಾಡಿದ್ದೀವಿ. ನಮಗೆ ನಮ್ಮ ಭಾರತ ದೇಶನೇ ನನಗಿಷ್ಟ, ಹಿಂದುತ್ವ ದೇಶನೇ ನನಗಿಷ್ಟ. ಯಾಕಂದರೆ ಯಾವ ದೇಶಕ್ಕೆ ಹೋದ್ರೂ ನಮ್ಮಲ್ಲಿ ಪೂಜಿಸುವ ದೇವರುಗಳು ಬೇರೆಲ್ಲೂ ಕಾಣಲ್ಲ. ನಮ್ಮ ದೇಶ ಹಿಂದೂ ಭಾರತ ದೇಶದಲ್ಲಿ ಭಾರತ ಮಾತೆಯಲ್ಲಿ ಮಾತ್ರ ನೋಡ್ಬೋದು ನಾವು. ನಾನು ಈ ಎರಡು ಮಾತುಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅವರಲ್ಲೊಬ್ಬರು ಈ ಟೀಮಲ್ಲೊಬ್ಬರು ನಮ್ಮ ಹುಡುಗನಿಗೊಬ್ಬನಿಗೆ ಫೋನ್ ಮಾಡಿ ಕೇಳಿದ್ದಾರೆ, ಸರ್ ನಿಧಿ ಕೊಡ್ತೀನಿ ಅಂದಿದ್ದೀರಿ, ತುಂಬ ಕಡೆ ಹೋದಾಗ ನಾವು ಹೋಗಿ ಬರೋಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಕೊಡಲ್ಲ ಸರ್, ಸ್ವಲ್ಪ ನಿಧಿ ಕೊಟ್ಟಾಗ ಚೆನ್ನಾಗೇ ಕೊಡಿ ಸರ್ ಅಂತ. ಪಾಪ ಬಹುಶಃ ನನಗನ್ಸುತ್ತೆ ಅವ್ರಿಗೆ ಈ ಕಲ್ಪನೆ ಇರಲಿಲ್ಲ ಅಂತ, ನಾವು ಈ ಕಲ್ಪನೆ ಇರಲಿಲ್ಲ. ಆದರೆ ಇಷ್ಟೆಲ್ಲ ಭಾರತದ ಕೀರ್ತಿ ಪತಾಕೆಯನ್ನು ಹೆಚ್ಚಿಸುವಂಥವರಿಗೆ ನಾವು ಜೊತೆಯಲ್ಲಿ ಆಸರಿಯಾಗಿ ನಿಲ್ಲಬೇಕು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಅವ್ರ ಜೊತೆ ನಿಂತಿದ್ದೀವಿ. ಮಿತ್ರರೇ, ಇದು ರಾಷ್ಟ್ರೀಯ ಜವಾಬ್ದಾರಿ ಎನ್ನುವ ಕಾರಣಕ್ಕೋಸ್ಕರ ಈ ಕೊಡುಗೆಗೆ ನಾವು ಜೊತೆಯಲ್ಲಿ ನಿಂತಿದ್ದೀವಿ. ಕೊಡುಗೆಯನ್ನು ಕೊಟ್ಟ ಎಲ್ಲ ಮಹಾತ್ಮರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ನಾಳೆ ಒಂದು ವಿಶೇಷವಾದ ದಿನ, ಅದು ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡಿದ ದಿಗ್ವಿಜಯ ದಿವಸಕ್ಕೆ 125ನೇ ವರ್ಷದ ಆಚರಣೆ ಶುರುವಾಗುತ್ತೆ. ನಮ್ಗೆ ಭಾಳ ಕೆಲಸ, ಈ ಇಡೀ ವರ್ಷ ಭಾಳ ಕೆಲಸ ಇದೆ. ಇದು ಒಂದು. ಎರಡನೇದು, ಭಾಳ ಜನರಿಗೆ ಗೊತ್ತಿಲ್ಲದೆ ಇರೋ ಸಂಗತಿ ಏನು ಅಂತಂದರೆ, ಈ ವರ್ಷ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಅಧಿಕಾರ ಅಂತ ಹೇಳಿ ತಿಲಕರು ಹೇಳಿ 100 ವರ್ಷ ಆಗುತ್ತೆ ಈ ವರ್ಷ. ಅದು ಈ ವರ್ಷದ ವೈಶಿಷ್ಟ್ಯ. ಇದೇ ಮಹಾರಾಷ್ಟ್ರದಲ್ಲಿ ತಿಲಕರು ತಾವು ಗಣೇಶನನ್ನು ಕೂರಿಸೋದ್ರ ಮೂಲಕ, ಸ್ವಾತಂತ್ರ್ಯದ ಚಿಂತನೆಗೆ ನಾಂದಿ ಹಾಡೋದ್ರ ಮೂಲಕ, ತಾವು ಪತ್ರಿಕೆಗಳಲ್ಲಿ ಬರೆಯೋ ಮೂಲಕ ಬೆಂಕಿ ಉಗುಳಿ, ಮಾಂಡಲೆ ಸೆರೆಮನೆಯಲ್ಲೂ ಕೂಡ ಅನೇಕ ವರ್ಷಗಳ ಕಾಲ ಸೆರೆವಾಸವನ್ನು ಅನುಭವಿಸಿದ ನಂತರವೂ ಕೂಡ ತಮ್ಮ ದೇಹದ ಒಳಗೆ ಕಣಕಣದಲ್ಲಿ ಹರಿತಾ ಇರುವಂಥ ಸ್ವರಾಜ್ಯದ ಕಲ್ಪನೆಯನ್ನು ಲವಲೇಶದಷ್ಟು ಬಿಟ್ಕೊಟ್ಟಿರಲಿಲ್ಲ ಅವರು. ಈ ಕಾರಣಕ್ಕೋಸ್ಕರ ನಾವು ತಿಲಕರಿಗೆ ಗೌರವ ಕೊಡಬೇಕು ಅಂತಾನೆ ಈ ವೇದಿಕೆಯ ಮೇಲಿಂದ ಒಂದು ವಿಶೇಷವಾದ ಪುಸ್ತಕವನ್ನು ಸಮರ್ಪಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾನು ಈ ಪುಸ್ತಕವನ್ನು ಸಮರ್ಪಿಸಬೇಕು ಅಂತ ಮತ್ತೊಮ್ಮೆ ತರುಣ್ ಭಾಯಿ ಅವ್ರನ್ನ ವೇದಿಕೆ ಮೇಲೆ ಕರೀಲಿಕ್ಕೆ ಇಚ್ಛೆ ಪಡ್ತೀನಿ. ಸ್ವರಾಜ್ಯ ತಿಲಕ ಎನ್ನುವಂಥ ಪುಸ್ತಕ, ತಿಲಕರು ಬಂದಿದ್ದಾರೆ, ಅವರ ಸ್ವರಾಜ್ಯವೂ ಬಂದಿದೆ. ಈ ಪುಸ್ತಕವನ್ನು ತರುಣ್ ವಿಜಯ್ ಅವರು ಇವತ್ತು ಈ ವೇದಿಕೆಯ ಮೂಲಕ ಸಮಾಜಕ್ಕೆ ಸಮರ್ಪಿಸಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಈ ಪುಸ್ತಕವನ್ನು ಬರೆದ ಹುಡುಗನ ಹೆಸರು ಕಿರಣ್ ಹೆಗ್ಗದ್ದೆ ಅಂತ. ಈ ಬುಕ್ ಸ್ವರಾಜ್ ತಿಲಕ್, ತಿಲಕ್ ಜಿ ಕಾ ಜೋ ಸ್ವರಾಜ್ ಹಾ ಮಜಾ ಜನ್ಮಸಿದ್ಧ ಅಧಿಕಾರ ಇಸ್ ಕಾ 100ವೇ ವರ್ಷ ಕೆ ಸ್ಮರಣ್ ಮೇ ಏ ಕಿತಾಬ್ ಆಜ್ ರಿಲೀಸ್ ಹೋ ರಹಾ ಹೈ. ಮಿತ್ರರೇ, ಈ ಎಲ್ಲ ಕೆಲಸಗಳಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿರುವಂಥ ಒಬ್ಬ ಹುಡುಗನನ್ನು ನಿಮ್ಮ ಎದುರಿಗೆ ನಾನು ಪರಿಚಯಿಸಬೇಕು. ಮನೋಹರ, ಮನೋಹರ್ ಬಾ 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 ಸ್ಟೇಜಿಗೆ ಬಾ. ಅವನು ಆಕಾಶ ತಲೆ ಮೇಲೆ ಬಿದ್ದೊಂಥರ ಇರ್ತಾನೆ, ಆದರೆ ತುಂಬ ಅದ್ಭುತವಾದ ಕೆಲಸ ಮಾಡ್ತಾನೆ. ಅವನಿಗೆ ಗಾಬರಿ, ನಾನು ಕರಿತೀನಿ ಅಂತ ಅವ್ನಿಗೆ ಹೇಳಿರಲಿಲ್ಲ. ಅವನು ಎಷ್ಟು ಕೆಲಸ ಮಾಡ್ತಾನೆ ಅಂತಂದರೆ, ನಮ್ಮ ಡಿಜಿಟಲ್ ವಿಂಗಲ್ಲಿ ಒಂದು ಅದ್ಭುತವಾದ ವ್ಯಕ್ತಿತ್ವ ಅವನು. ಬಾ. ನಾವೊಂದು
ಮೂವಿ ಪ್ರೊಡಕ್ಷನ್ ಹೌಸ್ ಮಾಡಿದ್ದೀವಿ. ಚಕ್ರವರ್ತಿಯವರು ಮೂವಿ ಪ್ರೊಡಕ್ಷನ್ ಹೌಸ್ ಮಾಡಿದ್ದಾರೆ ಅಂತಂದರೆ ಕೋಟ್ಯಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಈ ಪ್ರೊಡಕ್ಷನ್ ಹೌಸ್ನ ಹೆಸರೇ ಜೀರೋ ಬಜೆಟ್ ಸಿನಿಮಾ ಅಂತ. ಎಲ್ಲವೂ ಜೀರೋ ಬಜೆಟ್ ಸಿನಿಮಾ. ಸಿನಿಮಾದಲ್ಲಿ ಕಾನ್ಸೆಪ್ಟ್ ಕೊಡೋದು ಮಾತ್ರ ನಾನು, ಆ್ಯಕ್ಟರ್ಸ್ಗಳೆಲ್ಲ ಯುವ ಬ್ರಿಗೇಡ್ನ ಕಾರ್ಯಕರ್ತರು, ಅದರ ಕ್ಯಾಮ್ರಾಮನ್ ಇವನು, ಎಡಿಟಿಂಗ್ ಮಾಡೋದು ಇವನು, ಫೈನಲ್ ಔಟ್ಪುಟ್ ತಂದು ಕೊಡೋದು ಇವನು, ಎಲ್ಲವನ್ನೂ ಮಾಡೋದು ಅವನು. ಒಂದು ಅಪರೂಪದ ಹುಡುಗ. ಎಷ್ಟು ಕೆಲಸ ಮಾಡ್ತಿದ್ದಾನೆ ಅಂತಂದರೆ, ಈಗ ತಾನೇ ಬಿ ಇ ಮುಗಿದಿದೆ, ಒಂದು ಮುಗಿದಿದೆ ಅಲ್ಲ. ವೈ ಬಿ ಅಂದರೆ ಬಿ ಇ ಹುಡುಗರಿಗೆ ಮತ್ತೊಂದು ಅರ್ಥ ಇದೆ. ಬಿ ಇ ಓದೋರಿಗೆ ಗೊತ್ತಿರುತ್ತೆ, ಇಯರ್ ಬ್ಯಾಕ್ ಅಂತಲೂ ಕರೆಸ್ಕೊಳ್ತಾರೆ ಅವರು. ಅವನು ಕಂಪ್ಲೀಟ್ ಮಾಡಿದ್ದಾನೆ, ಫಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ. ಅವನಿಗೆ ಜಾಬ್ ಸಿಕ್ಕಿತ್ತು, ಜಾಬಿಗೆ ಹೋಗಬೇಕಿತ್ತು. ಈ ಸಾಹಿತ್ಯ ಸಮ್ಮೇಳನದ ಬಗ್ಗೆ ನನಗೊಂದು ಹೆಮ್ಮೆ ಇದೆ. ಅವರಮ್ಮ ಬಂದಿದ್ದಾರಾ? ಯಾ ಬಂದಿದ್ದರೆ ಅವರ ಅಮ್ಮನ ಎದುರುಗಡೆನೇ ಹೇಳಬೇಕು. ಅವನು ಆ ಜಾಬನ್ನು ಧಿಕ್ಕರಿಸಿದ ಯಾಕೆ ಅಂತಂದರೆ, ನಾನು ಬೆಳಗಾವಿ ಸಾಹಿತ್ಯ ಸಮ್ಮೇಳನ ಆಗುವವರೆಗೂ ಯಾವ ಆಫರ್ನೂ ಒಪ್ಪಿಕೊಳ್ಳಲ್ಲ, ಸಾಹಿತ್ಯ ಸಮ್ಮೇಳನ ಮುಗಿದ ಮೇಲೇ ಅಲ್ಲಿಗೆ ಹೋಗೋದು ಅಂತ. ಭಾಳ ಜನ ನಂಗೆ ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ನಿಮ್ಮ ಜೊತೆ ನಾವು ಕೆಲಸ ಮಾಡಬೇಕು, ಒಂದು 15 ದಿನ ಇರಬೇಕು, 20 ದಿನ ಇರಬೇಕು ಅಂತ. ಯಾರಿಗೆ ನನ್ನ ಜೊತೆ ಇದ್ದು ಗೊತ್ತಿದೆಯೋ ಅವರಿಗೆ ಗೊತ್ತು ನನ್ನ ಜೊತೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ. ನಾನು ಯಾವಾಗ ಬೈತೀನೋ, ಯಾವಾಗ ಪ್ರೀತಿಸ್ತೀನೋ, ಯಾವಾಗ ಜೊತೇಲಿ ಊಟ ಮಾಡಿಸ್ತೀವೋ, ಯಾವಾಗ ಎರಡೆರಡು ದಿನ ತಿರುಗಾಡೋ ಪರಿಸ್ಥಿತಿ ಬರುತ್ತೋ, ಎಲ್ಲವೂ ಜೊತೆಯಲ್ಲಿ ಇದ್ದವರಿಗೆ ಮಾತ್ರ ಗೊತ್ತು. ಇವೆಲ್ಲವನ್ನು ಸಹಿಸಿಕೊಂಡು ಕಳೆದ 3-4 ತಿಂಗಳುಗಳಿಂದ ಚೈನಾ ವಿರುದ್ಧ ನಾವು ತಂದಿರುವಂಥ ಪ್ರತಿಯೊಂದು ವಿಡಿಯೋ ಯಾವುದು ವೈರಲ್ ಆಯಿತೋ ಆ ಎಲ್ಲ ವಿಡಿಯೋಗಳ ಟೋಟಲ್ ಜವಾಬ್ದಾರಿ ವಹಿಸ್ಕೊಂಡು ಮಾಡಿದವನು ಅವನು. ಅಷ್ಟೇ ಅಲ್ಲದೆ ಈ ಟೋಟಲ್ ಕೆಲಸದಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾನೆ ಅಂತಂದರೆ, ಕಳೆದ 4-5 ದಿನಗಳಿಂದ ಬೆಳಗಾವಿಯಲ್ಲಿದ್ದಾನೆ. ಬೆಳಗ್ಗೆ ಎದ್ದು ಆಚೆ ಹೋಗಿ ಕೆಲಸ ಶುರು ಮಾಡಿದರೆ ಇನ್ನು ರಾತ್ರಿ ಯಾವಾಗಲೂ ಬಂದು ಮುಖ ತೋರಿಸುವಂಥ ಪರಿಸ್ಥಿತಿ. ಅವನೊಂದು ಕಂಪ್ಯೂಟರ್ಗಳಲ್ಲಿ ಮುಳುಗು ಹೋಗಿರುವಂಥ ಅಪರೂಪದ ವ್ಯಕ್ತಿತ್ವ. ನಾನು ಇವತ್ತು ಭಾಳ ಹೆಮ್ಮೆಯಿಂದ ನಿಮ್ಗೆ ಅವನನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನಂಗೆ ಭಾಳ ಖುಷಿಯಾಗುತ್ತೆ. ನಾನು ಸ್ವಾಮೀಜಿಯೊಬ್ಬರು ಬಂದು, ಹಾಲಪ್ಪ ಹಾಲ್ವೀರಪ್ಪಜಿಯವರೇ ಆಗ್ಬೋದು, ಯಾರಾದರೂ ಬಂದು ಅವನಿಗೊಂದು ಗೌರವವನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ಕೋತೀನಿ. ಯಾಕೆ ಅಂತಂದರೆ, ಅವನು ತುಂಬ ಅವನು ನಮ್ಮ ಈ ಕೆಲಸದಲ್ಲಿ ಜೊತೆಲಿ ಜೋಡಿಸ್ಕೊಳ್ತಾನೆ. ಅವನಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಇನ್ನೊಂದು ಪುಸ್ತಕ ರಿಲೀಸ್ ಮಾಡ್ತಿದ್ದೀವಿ. ಪುಸ್ತಕದ ಹೆಸರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಲಕ್ಷ್ಮೀಬಾಯಿಗೆ ಬಗ್ಗೆ ಮಾತಾಡ್ತಿದ್ರು. ತಿಲಕರ ಬಗ್ಗೆ ಮಾತನಾಡಿದ ನಂತರ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಹೆಣ್ಮಗಳ ಬಗ್ಗೆ ಪ್ರೆಸೆಂಟ್ ಮಾಡದೆ ಹೋದರೆ ಹೇಗೆ? ಒಬ್ಬ ಬ್ರಿಟಿಷ್ ಅಧಿಕಾರಿಯ ಕತ್ತನ್ನು ಕಡಿದು ತಾನು ಹೆಮ್ಮೆಯಿಂದ ರಕ್ತವನ್ನು ನೋಡ್ಕೊಂಡು ಹೋಗಬಲ್ಲ ಸಾಮರ್ಥ್ಯ ಇದ್ದ ಹೆಣ್ಣು ಮಗಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ತನ್ನದ್ದೇ ಮಗನನ್ನು ತಾನು ಹಿಂದಕ್ಕೆ ಕಟ್ಟಿಕೊಂಡು, ದತ್ತು ತೆಗೆದುಕೊಂಡ ಮಗನನ್ನು ಹಿಂದಕ್ಕೆ ಕಟ್ಟಿಕೊಂಡು ದಿನಗಟ್ಟಲೆ ವಾರ್ ಮಾಡಬಲ್ಲಂಥ ಸಾಮರ್ಥ್ಯ ಇದ್ದ ಹೆಣ್ಣು ಮಗಳು, ಕೊನೆಗೂ ಮೋಸ ಮಾಡಿ ಅವಳನ್ನು ಕೊಲ್ಲಬೇಕಾದ ಸ್ಥಿತಿ ಬಂತು ಅಂತ ಹೆಣ್ಣು ಮಗಳು, ಮೇ ಮೆರಿ ಝಾನ್ಸಿ ನಹೀ ದೂಂಗಿ ಅಂತ ಎದುರಿಗಿವೆಂದ ಡಾಲ್ ಹೌಸಿಗೆ ಮುಖಕ್ಕೆ ಹೊಡೆದಂತೆ ಹೇಳಬಲ್ಲಂಥ ಸಾಮರ್ಥ್ಯ ಇದ್ದ ಹೆಣ್ಣು ಮಗಳು, ಈ ನೆಲದ ಹೆಣ್ಣು ಮಗಳು, ಅವಳು ಕುರಿತಂತೆ ಒಂದು ಪುಸ್ತಕ ಬಿಡುಗಡೆ ಆಗಬೇಕು. ಬಿಡುಗಡೆ ಯಾರು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ನನ್ನ ಕಣ್ಣಿಗೆ ಕಾಣೋದು ನಾಗರತ್ನ ಮಾತ್ರ. ಐ ವುಡ್ ಕಾಲ್ ಹರ್ ನಾಗರತ್ನ. ಒಂದು ಅಪರೂಪದ ಹೆಣ್ಣು ಮಗಳು. ಇವತ್ತು ವೇದಿಕೆಯ ಮುಂದೆ ಭಾಳ ಜನ ನೀವು ಕೂತಿದ್ದೀರಿ, ಬೆಳಗಾವಿಯವರು ಇದ್ದೀರಿ, ನಾಡಿನ ಬೇರೆ ಬೇರೆ ಭಾಗದವರು ಇದ್ದೀರಿ. ಇವಳನ್ನು ಯಾಕೆ ವೇದಿಕೆ ಕರಿತಿದ್ದೀನಿ ಅಂತಂದರೆ, ಇವತ್ತು ಬೆಳಗ್ಗೆ ನಂಗೆ ತರುಣ್ ಭಾಯ್ ಹೇಳಿದರು, ತರುಣ್ ವಿಜಯ್ ಅವರು ಹೇಳಿದರು, ನಿಜವಾಗಲೂ ಬ್ರೇವ್ ಲೇಡಿ ಅವಳು ಅಂತ. ಬ್ರೇವ್ ಲೇಡಿ ಆಗೋದಕ್ಕೆ ಅನೇಕ ಕಾರಣ ಇದೆ. ನಾವು ಮಂಗಳೂರಿನ ಸಾಹಿತ್ಯ ಸಮ್ಮೇಳನದಲ್ಲೂ ಅವಳನ್ನು ಪರಿಚಯಿಸಿದ್ವಿ. ಇಲ್ಲಿ ಬೆಳಗಾವಿಯವರು ಭಾಳ ಜನ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ಪರಿಚಯಿಸ್ತಾ ಇರೋದು. ಆ ಹುಡುಗಿ HIV ಪಾಸಿಟಿವ್ ಅಂತ ನಾಡಿನಲ್ಲಿ ಘೋಷಿಸಿಕೊಂಡಂಥ ಹೆಣ್ಮಗಳು, ಎಲ್ಲರೂ ಮುಚ್ಚಿಟ್ಕೊಂಡು ನನಗಿದೆ ಅಂತ ತೋರಿಸ್ಕೊಳ್ಳಿಕ್ಕೆ, ಈ ಥರದೊಂದು ಸಮಸ್ಯೆ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ಹೆದರಬೇಕಾದಾಗ ಅವಳು ತುಂಬ ಹೆಮ್ಮೆಯಿಂದ ನಾನು HIV ಪಾಸಿಟಿವ್ ಅಂತ ಹೇಳ್ಕೊಂಡ್ಳು. ಯಾಕೆ ಹೇಳ್ಕೊಂಡ್ಳು ಗೊತ್ತಾ? ಪೇಪರಲ್ಲಿ ಪಬ್ಲಿಸಿಟಿ ಪಡ್ಕೊಳ್ಳಿಕ್ಕಲ್ಲ, ಬದಲಿಗೆ ಯಾರ್ಯಾರಿಗೆ HIV ಪಾಸಿಟಿವ್ ಇದ್ದು ಅಕ್ಕಪಕ್ಕದ ಜನ ಬದುಕಲಿಕ್ಕೆ ಬಿಡಲ್ಲ ಅಂತ ಅನಿಸುತ್ತೋ, ನನ್ನ ಜೊತೆ ಬನ್ನಿ, ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಹೇಳಲಿಕ್ಕೋಸ್ಕರ ಘೋಷಣೆ ಮಾಡ್ಕೊಂಡಿದ್ದೆ. ಅವಳ ಜೊತೆ ಇವತ್ತು 30 ಪುಟ್ಟ ಮಕ್ಕಳನ್ನು ಸಾಕ್ಕೊಂಡಿದ್ದಾಳೆ. ನಾನು ಯಾಕೆ ನಿಮ್ಮ ಮುಂದೆ ಪರಿಚಯಿಸ್ತೀನಿ ಅಂತಂದರೆ, ಅವಳಿಗೆ ಉಳ್ಕೊಳ್ಳೋ ಜಾಗದ ಸಮಸ್ಯೆ ಆಗ್ತಿರುವಾಗ ಅವಳು ನಮ್ಗೆ ಫೋನ್ ಮಾಡ್ತಿರ್ತಾಳೆ, ಅಣ್ಣ ಇಲ್ಲಿ ಏನಾದರೂ ಒಂದು ಜಾಗ ಸಿಗ್ಬೋದಾ ನೋಡ್ತಾ ಇರಿ, ಅವ್ರು ಕೊಡ್ಬೋದಾ ಇವ್ರು ಕೊಡ್ಬೋದಾ ಅಂತ. ಬೆಳಗಾವಿಯಲ್ಲಿ 30 ಜನ HIV ಪಾಸಿಟಿವ್ ಮಕ್ಕಳನ್ನು ತನ್ನದೇ ಮಕ್ಕಳಂತೆ ನೋಡಿಕೊಳ್ಳುವಂಥ ಅವಳ ಬದುಕಿದೆಯಲ್ಲ, ಸಾಮಾನ್ಯವಾದ ಬದುಕಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸಮನಾಗಿರುವಂಥ ಬದುಕು.
ನಾನು ಯಾಕೆ ಈ ಬದುಕನ್ನು ಹಾಗೆ ಈಕ್ವೇಟ್ ಮಾಡ್ತೀನಿ ಅಂತಂದರೆ, ಆಶ್ಚರ್ಯ ಪಡಬೇಡಿ ಮಿತ್ರರೆ, ಕಳೆದ 15-20 ದಿನಗಳಿಂದ ನಾನು ಬಂದು ಇಲ್ಲಿಂದ 20 ದಿನ ಆಯಿತು ಬೆಳಗಾವಿಯಲ್ಲೇ ಇದ್ದೀನಿ. ಒಂದೇ ಒಂದು ದಿನ ಆಯಾಸವಾಗಿದೆ ಅಂತ ಹೇಳಿ ಅವಳು ಮಲ್ಕೊಂಡಿದ್ದನ್ನು ನಾನು ನೋಡಲೇ ಇಲ್ಲ. ಅವಳು ಹೆಂಗೆ ಕೆಲಸ ಮಾಡಿದ್ದಾಳೆ ಅಂತಂದರೆ, ನಾನು ಅನೇಕ ಬಾರಿ ಆಶ್ಚರ್ಯಚಕಿತನಾಗ್ತೀನಿ. ನಾನು ಮೀಟಿಂಗಿಗೆ ಕೂತಾಗ ಸಿ ಎಗಳನ್ನು ಭೇಟಿ ಮಾಡಿಬಿಟ್ಟು ಇನ್ವಿಟೇಷನ್ ಕೊಟ್ಟು ಕಾರ್ಯಕ್ರಮಕ್ಕೆ ಕರಿಬೇಕು, ಯಾರು ಕರೀತೀರಾ ಅಂದ್ರೆ ಹೇಳ್ತಾಳೆ, ನಾನು ಹೋಗ್ತೀನಿ, ನಂಗೆ ಸಿ ಎಗಳದೆಲ್ಲ ಪರಿಚಯ ಇದೆ, ಗೊತ್ತು ಅವಳಿಗೆ. ಲಾಯರ್ಸ್ಗಳನ್ನು ಭೇಟಿ ಮಾಡಿ ಲಾಯರ್ಸ್ಗಳಿಗೆ ಕೊಡಬೇಕು, ನಮ್ಮ ಹುಡುಗರೆಲ್ಲ ಯಾರು ಯಾರು ಅಂತ ನೋಡ್ತಿದ್ರೆ, ಅಣ್ಣ ನಾನು ಹೋಗ್ತೀನಿ, ನಂಗೆ ಗೊತ್ತು ಅಂತ. ಲೆಕ್ಚರರ್ಸ್ಗಳನ್ನು ಹೋಗಿ ಭೇಟಿ ಮಾಡು, ನನಗೆ ಗೊತ್ತು, ನಾನು ಹೋಗ್ತೀನಿ ಅಂತ. ಬೆಳಿಗ್ಗೆ ಇವತ್ತು ನಾವೆಲ್ಲರೂ ಪಲ್ಲಕ್ಕಿನ ಹೊರಲಿಕ್ಕೆಲ್ಲ ತಯಾರಿ ನಡೆಸಿದರೆ, ಇವಳು ಸ್ಕೂಟಿ ಮೇಲೆ ಒಳದೆ ಗಾಡಿ ಮೇಲೆ ಕೂತಿದ್ಲು, ಹಿಂದೆ ಒಬ್ಬ ಹುಡುಗ ಕೂತಿದ್ದಾನೆ, ಕೈಯಲ್ಲಿ ಒಂದು ಬಾಟ್ಲು, ಎಲ್ಲಿಗೆ ಹೋಗ್ತಿದ್ಯಾ ಅಂತಂದರೆ ಆ ದೊಡ್ಡ ಹಲಿಗೆಯನ್ನು ಕಾಯಿಸ್ಲಿಕ್ಕೆ ಕಟ್ಟಿಗೆ ಇದೆ, ಪೆಟ್ರೋಲ್ ತರೋದು ಮರ್ತೋಗಿದ್ದಾರೆ, ನಾನು ಈಗ ಪೆಟ್ರೋಲ್ ತೊಗೊಂಡು ಬರ್ತೀನಿ ಅಂತ. ಅವಳು ಹೆಣ್ಣು ಅಂತ ನಿಮಗೆ ಯಾವ ದೃಷ್ಟಿಯಿಂದಲೂ ಕೂಡ ಅನ್ನಿಸ್ಲಿಕ್ಕೆ ಸಾಧ್ಯವಿಲ್ಲದಂಥ ಅಪರೂಪದ ಸಮರ್ಥಳು ಅವಳು. ಇವತ್ತು ಅವಳು ಕೈಯಲ್ಲಿ ಧ್ವಜ ಕೊಡಲಾಯಿತು, ಇವತ್ತಿನ ಧ್ವಜ ಅವಳೇ ತೊಗೊಂಡು ಬಂದಿರೋದು. ಇದೇನು ಧ್ವಜ ಇಲ್ಲಿ ಹಾರಾಡ್ತಾ ಇದೆಯಲ್ಲ, ನಿವೇದಿತ ಮಾಡಿದ ಧ್ವಜವನ್ನು ಕೈಯಲ್ಲಿ ಹಿಡ್ಕೊಂಡು ಬಂದವಳು ಅವಳು. ಇವತ್ತು ಹಾಗೆ ಬರಬೇಕಾದಾಗ ನಾನು ಹೇಳಿದ್ದೆ, ತುಂಬ ದೂರ ಇದೆ, ಸುಸ್ತಾದರೆ ನಿನ್ನ ಪಕ್ಕದಲ್ಲಿರೋರು ಯಾರಿಗಾದರೂ ಕೈ ಕೊಡು ಅದನ್ನು ಅಂತ. 2.5 ಕಿಲೋಮೀಟರು ಯಾರಿಗಾದರೂ ಕೊಟ್ಟಿದ್ರೆ ಕೇಳಿ ಅವಳು. ಹಾಂ, ಮಾತಾಜಿ ಎದ್ದು ನಿಂತ್ಕೊಂಡು ಹೇಳ್ತಿದ್ದಾರೆ, ನಾನು ಕೇಳಿದ್ರೂ ಕೊಡಲಿಲ್ಲ ಅವಳು ಅಂತ. ನಾನು ಕೇಳಿದೆ, ನೀನು ಯಾಕೆ ಯಾರಿಗೂ ಕೊಡಲಿಲ್ಲ ಅಂತಂದರೆ, ನೀವು ಹೇಳಿದ್ರಲ್ಲ ಸುಸ್ತಾದರೆ ಕೊಡು ಅಂತ, ಆಗಲೇ ಇಲ್ಲ ನಾನು ಯಾಕೆ ಕೊಡಬೇಕು ಅಂತ ಅಂದ್ಕೊಂಡೆ ಅಂತ. ಅವಳು ನಂಗೆ ಮಧ್ಯಾಹ್ನ ಊಟಕ್ಕೆ ಕೂತಾಗ ತಮಾಷೆ ಮಾಡ್ತಿದ್ದೆ ನಾನು, ಹಾಗೆ ತಾನು ಸುಸ್ತೇ ಆಗಲಿಲ್ಲ, ಯಾರಿಗೂ ಕೊಡಲಿಲ್ಲ ಅಂತ ಹೇಳುವಂತ ನಾವು ಹಿಂದೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ರಿಲೀಸ್ ಯಾರ ಹತ್ರ ಮಾಡಿಸ್ಬೇಕು. ನಂಗೆ ಅನಿಸಿದ ಒಂದೇ ಒಂದು ಹೆಸರು, ಅವಳೇ ಆ ಪುಸ್ತಕನ ರಿಲೀಸ್ ಮಾಡಬೇಕು, ಅವಳೇ ಅದನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಬೇಕು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವತ್ತು ಹೇಗೆ ಬದುಕಿದ್ಲೋ, ಎಲ್ಲ ಆಡ್ಸ್ಗಳೊಂದಿಗೆ ಇವತ್ತಿಗೂ ಬದುಕಬಲ್ಲೆ ಅಂತ ತೋರಿಸಿಕೊಡಬಲ್ಲಂತ ಅಷ್ಟೇ ಅಲ್ಲ, ಕೊರಗದೆ ತನ್ನ ತ್ಯಾಗ ಮಾಡ್ತಾ ಇತರರಿಗೋಸ್ಕರ ಬದುಕ್ತಾ 30 ಜನ ಮಕ್ಕಳನ್ನು ಜೋಡಿಸಿಕೊಳ್ಳೋದಿದೆಯಲ್ಲ, ಅದು ಸಾಮಾನ್ಯವಾದ ಕೆಲಸ ಅಲ್ಲ ಮಿತ್ರರೇ. ಆ ಕೆಲಸವನ್ನು ಮಾಡ್ತಾ ಇರುವಂತ ಸೋದರಿ ನಾಗರತ್ನಾಗೆ ಐ ಆಮ್ ವೆರಿ ಪ್ರೌಡ್. ಅನೇಕ ಬಾರಿ ಅವಳಿಗೆ ಹೇಳ್ತಿರ್ತೀನಿ, ಭಾಳ ಜನ ಇನ್ಸ್ಪಿರೇಷನ್ ತಗೋತೀವಿ ಇನ್ಸ್ಪಿರೇಷನ್ ತಗೋತೀವಿ ಅಂತಾರೆ, ತುಂಬ ಸುಸ್ತಾಗತ್ತೆ ಅಂತ ಅನ್ನಿಸಿದಾಗ ಒಮ್ಮೆ ಅವಳನ್ನು ನೋಡಿದರೆ ಎನರ್ಜಿ ಸಿಗುತ್ತೆ. ಎಸ್, ನಾಗರತ್ನ ಹಿಂಗೆ ಬದುಕಿರಬೇಕಾದ್ರೆ ನಾವಿನ್ನೂ ಹಿಂಗಿರೋದು ಹೆಂಗೆ, ಇನ್ನೂ ಕೆಲಸ ಮಾಡಬೇಕಾಗಿದೆ ಅನ್ನುವಂಥ ಎನರ್ಜಿ ತುಂಬಬಲ್ಲಂಥ ಹೆಣ್ಮಗಳು ಈ ಪುಸ್ತಕವನ್ನು ಅವಳು ರಿಲೀಸ್ ಮಾಡಬೇಕು ಅಂತ ನಾನು ಅವಳ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನೋಡು, ಪುಸ್ತಕವನ್ನು ಬರೆದ ಉಷಕ್ಕ, ಉಷಾ ಜಗದೀಶ್, ಅವರಿಗೆ ಮಿತ್ರರೇ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ತ್ಯಾಗದ ಅತ್ಯಂತ ಶ್ರೇಷ್ಠ ಆದರ್ಶವನ್ನು ಈ ದೇಶದಲ್ಲಿ ತೋರಿಸಿಕೊಟ್ಟವರು ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು. ನಾನು ಬಹಳ ಬಾರಿ ನೆನಪಿಸ್ಕೊಳ್ಳುವಂಥ ಒಂದು ಹೆಸರು, ಅದನ್ನು ಬೆಳಗ್ಗೆ ಸಮ್ಮೇಳನದ ಅಧ್ಯಕ್ಷರು ನೆನಪಿಸ್ಕೊಂಡರು. ಒಬ್ಬ ಹುಡುಗ 23ನೇ ವಯಸ್ಸಿಗೆ ನೇಣುಗಂಬಕ್ಕೆ ಏರಲಿಕ್ಕೆ ಅಂತ ಪ್ರೀತಿಯಿಂದ ಹೊರಡ್ತಾನೆ. ಹಾಗೆ ಹೊರಡಬೇಕಾದಾಗ ಅವನ ಕಣ್ಣಲ್ಲಿ ಒಂದು ಹನಿ ನೀರಿಲ್ಲ. ಅವನ ತಾಯಿ ಬಂದು ಅವನನ್ನು ಮಾತನಾಡಿಸಬೇಕಾದಾಗ ತಾಯಿ ಕಣ್ಣಲ್ಲಿ ನೀರನ್ನು ನೋಡಿ ಮಗ ಏನು ಹೇಳ್ತಾನೆ ಗೊತ್ತಾ, ಅಮ್ಮ ನೀನು ಹೀಗೆ ಅಳತಾ ಇದ್ದರೆ ನಾನು ನಾಳೆ ಬೆಳಗ್ಗೆ ನೇಣುಗಂಬಕ್ಕೆ ಇರಬೇಕಾದ್ರೆ ನಿನ್ನ ನೆನಪಾಗಿ ನನ್ನ ಕಣ್ಣಲ್ಲಿ ನೀರು ಬಂದುಬಿಡತ್ತೆ. ನನ್ನ ಕಣ್ಣಲ್ಲಿ ನೀರು ನೋಡಿದ ಬ್ರಿಟಿಷರು ಭಾಳ ಖುಷಿಯಾಗ್ಬಿಡ್ತಾರೆ, ಇಷ್ಟು ದಿನ ಹೀರೋ ಥರ ಇದ್ದ ಭಗತ್ ಸಿಂಗ್ ಈ ಕ್ಷಣಕ್ಕೆ ಅಳಕ್ಕೆ ಶುರು ಮಾಡಿಬಿಟ್ಟ, ಸಾವಿಗೆ ಹೆದರ್ಬಿಟ್ಟ ಅಂತ ತುಂಬ ನೊಂದು ಖುಷಿ ಪಡ್ತಾರೆ. ನಿನ್ನ ಮಗ ಸಾವಿಗೆ ಅಂಜಿ ಕಣ್ಣೀರು ಹಾಕದ ಅಂತ ಹೆಸರು ತಗೊಳ್ಳೋದನ್ನು ಇಷ್ಟಪಡ್ತೀಯಾ ಅಂತ ಕೇಳಿದರೆ ತಾಯಿ ತಕ್ಷಣಕ್ಕೆ ಕಣ್ಣೀರು ಒರೆಸ್ಕೊಂಡು ಮಗನ ಗಡ್ಡ ಹಿಡಿದು ಹೇಳಿದಂತೆ, ವಾಹ್ ಭಾರಿ ದೊಡ್ಡವನಾಗ್ಬಿಟ್ಟಿದೆಯಲ್ಲ, ನಿನ್ನನ್ನು ಹೆತ್ತ ತಾಯಿ ನಾನು ಅನ್ನೋದನ್ನು ಮರಿಬೇಡ, ನನಗೊಂದು ಮಾತು ನಡೆಸ್ಕೊಡು ಅಂತ. ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಾಳೆ, ನಾಳೆ ನೀನು ನೇಣುಗಂಬವನ್ನು ಅಂದರೆ ಉರುಳನ್ನು ಚುಂಬಿಸಿ ಕೊರಳಿಗೆ ಹಾಕ್ಕೊಳ್ಳುವ ಕೊನೆ ಕ್ಷಣದಲ್ಲಿ ನಿನ್ನ ಬಾಯಿಂದ ವಂದೇ ಮಾತರಂ ಅನ್ನೋ ಘೋಷಣೆ ಬರಬೇಕು, ಮಾತು ಕೊಡು ನನಗೆ ಅಂತ ಕೇಳಿದ್ಲು. ಮಗ ಭಾಳ ಹೆಮ್ಮೆಯಿಂದ ಹೂ ಅಂದ. ಹಂಗಂದಾಗ ಮಗ ಕೇಳ್ದ, ಒಂದೇ ಮಾತ್ರಮ್ಮೆ ಯಾಕೆ ಅಂದಾಗ ಅವಳು ಹೇಳ್ತಾಳೆ, ನೀನು ಒಂದೇ ಮಾತ್ರಮ್ಮ ಅಂತ ಜೋರಾಗಿ 3 ಸಲ ಘೋಷಣೆಗೆ ಹೋಗುವಾಗ ಬ್ರಿಟಿಷ್ ಪೊಲೀಸರು ಅಂದ್ಕೊಳ್ತಾರೆ, ಎಂಥ ಮಗನಪ್ಪ ಇವನು, ಸಾಯಬೇಕಾದಾಗಲೂ ಈ ತಾಯಿ ನೆನಪಿಸ್ಕೊಳ್ಳಿಲ್ಲ, ತಾಯಿ ಭಾರತೀಯ ನೆನಪಿಸ್ಕೊಂಡಲ್ಲ ಅಂತ ಭಾಳ ಹೆಮ್ಮೆ ಪಡ್ತಾನೆ ಮಿತ್ರರೇ. ಹಂಗಂದಾಗ ಅವನಿಗೆ ಭಾಳ ಖುಷಿಯಾಯಿತು,
ಆ ತಾಯಿ ಹೇಳ್ತಾಳೆ, ಇಷ್ಟಕ್ಕೆ ಖುಷಿ ಪಡಬೇಡ, ಇನ್ನೊಂದು ಮಾತು ಕೊಡ್ತೀನಿ ನಾನು. ಆ ಮಾತು ಏನು ಅಂತಂದರೆ, ನೀನು ಹಾಗೆ ತೀರ್ಕೊಳ್ತೀಯ ಅಂತ ಗೊತ್ತಾದಾಗಲೂ ಕೂಡ ಒಂದು ಹನಿ ನಾನು ಕಣ್ಣೀರು ಸುರಿಸಲ್ಲ, ನೋಡಿಕೊಂಡಿರು, ನಾನು ಪ್ರೀತಿಯಿಂದ ನಗನಗ್ತಾ ನಿನ್ನನ್ನು ಬೀಳ್ಕೊಡ್ತೀನಿ ಅಂತ ತಾಯಿ ಹೇಳಿದ್ದಲ್ಲ, ಹಾಗೆ ಹೇಳಿದಾಗ ಭಗತ್ ಸಿಂಗ್ ಹಾಡ್ಕೊಂಡು ಬಂದಂಥ ಒಂದು ಗೀತೆ ಇತ್ತಲ್ಲ, ಮೇರ ರಂಗದ ಬಸಂತಿ ಚೋಲ ಅಂತ. ನನ್ನ ಬಟ್ಟೆಗೆ ಬಣ್ಣ ಹಾಕು, ಯಾವ ಬಣ್ಣ ಹಾಕು ಅಂತಂದರೆ ರಕ್ತದ ಬಣ್ಣವನ್ನು ಎರಚು. ಯಾವ ರಕ್ತದ ಬಣ್ಣ? ಶತ್ರುಗಳ ರಕ್ತದ ಬಣ್ಣವನ್ನು ಬಟ್ಟೆಗೆ ಹಾಕೋಬೇಕು ಅನ್ನೋ ಕಲ್ಪನೆಯನ್ನು ಭಗತ್ ಸಿಂಗ್ ಏನು ಹಾಡ್ಕೊಳ್ತಿದ್ನೋ, ನಮ್ಮ ಟೀಮ್ ಹುಡುಗ ತುಂಬ ಚೆನ್ನಾಗಿ ಆ ಗೀತೆಯನ್ನು ಹಾಡ್ತಾನೆ. ಆ ಗೀತೆಯನ್ನು ಕೇಳದೆ ಹೋದರೆ ನಮಗೆಲ್ಲ ಆನಂದವೇ ಅಲ್ಲ. ಯಾವ್ಯಾವ ಹುಡುಗರಿಗೆ ಈ ಗೀತೆ ಆನಂದ ಅನಿಸುತ್ತೋ ಒಂದು ಸಲ ಚಪ್ಪಾಳೆ ತಟ್ಟುತ್ತಾ ಈ ಗೀತೆಯಲ್ಲಿ ಭಾಗವಹಿಸೋಣ. ರೋಮಾಂಚನಕಾರಿ ಗೀತೆ. ಆರ್ ಯು ರೆಡಿ? ಯಾವುದ್ಯಾವುದೋ ಗೀತೆಯನ್ನು ಕೇಳ್ತಾ ಯೌವನವನ್ನು ಹಾಳು ಮಾಡ್ಕೊಳ್ಳೋದಲ್ಲ, ಯಾವ ಗೀತೆ ನಮ್ಮೊಳಗೆ ರಾಜಸಿಕತೆಯನ್ನು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಉತ್ಪಾದನೆ ಮಾಡ್ತಾ ಕೆಲಸಕ್ಕೆ ಪ್ರೇರಣೆ ಕೊಡುತ್ತೋ ಅಂಥ ಗೀತೆಯನ್ನು ಕೇಳ್ತಾ ರಾಷ್ಟ್ರದ ಕೆಲಸಕ್ಕೆ ಧುಮುಕುವ ಪ್ರೇರಣೆಗೋಸ್ಕರ ಈ ಗೀತೆ. ಮೇರ ರಂಗದ ಬಸಂತಿ ಚೋಲ, ಮೇರ ರಂಗದ ಬಸಂತಿ ಚೋಲ. ಚೇತನ್ ಹರಕ್ಬಾಳ್. ಫೈನ್.
बेताब हमारे दिल में एक मस्ती सी छाई है, ऐ देश अलविदा तुझको कहने की घड़ी आई है। बहकेंगे तेरी फिजा में हम बन के हवा का जोगा, किस्मत वालों को मिलता से मरने का मौका। निकली है बारात सजा है इंकलाब का गोला, मेरा रंग दे मेरा रंग दे मेरा रंग दे, बसंती चला रंग दे 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 बसंती चला रंग दे रंग दे, बसंती चला माहे रंग दे। हेलो भारत माता की, हेलो भारत माता की, वंदे वंदे भारत माता की, भारत माता की, वंदे वंदे। साहित्य सम्मेलन ಈಗ ಸಾರ್ಥಕ ಆಯ್ತು। ಈಗೊಂದು ಸತ್ಯ ಹೇಳ್ತೀನಿ, ಅವನು ಹಾಡಿದ್ದಲ್ಲ ಅದು ಕ್ಯಾಸೆಟ್ ಹಾಕಿದ್ದು, ಎಸ್ ಅವನು ಹಾಡಿದರೆ ಅದು ಕ್ಯಾಸೆಟ್ನಲ್ಲಿ ಕೇಳಿದಾಗ ಹೆಂಗಿರುತ್ತೋ ಹಾಗೆ ಅವನು ಹೇಳ್ತಿದ್ದ, ರೀ ರೆಕಾರ್ಡಿಂಗ್ ಮಾಡ್ಬಿಡ್ಬೋದು ಈ ಟೈಮಲ್ಲಿ ಹಾಡ್ತಿರುವಾಗ ಅಂತ, ಅಷ್ಟು ಸುಂದರವಾಗಿ ಹಾಡ್ತಾನೆ. ಮತ್ತು ಇದು ಕೇಳಿದಾಗಲೆಲ್ಲ ಒಂದ್ಸಲ ಹುಚ್ಚಿ ಏರುತ್ತೆ, ಭಗತ್ ಸಿಂಗ್ ಒಂದ್ಸಲ ಕಣ್ಣೆದುರಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮಿತ್ರರೇ, ಯಾವಾಗ ಯಾವಾಗ ಭಾರತ ಮಾತೆಗೆ ಜೈಕಾರ ಕೇಳಿ ಬರುತ್ತಲ್ಲ ಆಗೆಲ್ಲ ಇವರಿಬ್ಬರಿಗೂ ಬಹಳವಾದ ಆನಂದ ಆಗುತ್ತೆ. ಸ್ವಾಮಿ ವಿವೇಕಾನಂದ ಮತ್ತು ನಿವೇದಿತೆಯರ ಅತ್ಯಂತ ದೊಡ್ಡ ಕನಸು ಏನಿತ್ತು ಅಂತಂದರೆ, ಭಾರತ ಮತ್ತೆ ಹಳೆಯ ವೈಭವವನ್ನು ಮರುಕಳಿಸುವಂತೆ ಎತ್ತರಕ್ಕೆ ಹೋಗಿ ನಿಲ್ಲಬೇಕು ಅನ್ನುವಂಥ ಏನು ಕನಸಿತ್ತು ಅದನ್ನು ಸಾಕಾರ ಮಾಡುವುದಷ್ಟೇ ನಮ್ಮ ಜವಾಬ್ದಾರಿ. ಒಂದೇ ಒಂದು ಮಾತನ್ನು ಹೇಳಿ ಇನ್ನೊಂದು ಅದ್ಭುತವಾದ ಟೀಮನ್ನು ಕರೆದು ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಬೇಕು ಅಂತ ಇಚ್ಛೆ ನನ್ನದು. ಆ ಇಚ್ಛೆ ಏನು ಅಂತಂದರೆ, ನಿವೇದಿತ, ಯಾವಾಗ ಸ್ವಾತಂತ್ರ್ಯದ ಹೋರಾಟ ತೀವ್ರಗತಿಯಲ್ಲಿತ್ತೋ ಎಲ್ಲ ಶಾಲೆಗಳಲ್ಲೂ ವಂದೇ ಮಾತರಂ ಬ್ಯಾನ್ ಆದಾಗಲೂ ಕೂಡ ನಿವೇದಿತ ಸ್ಕೂಲ್ನಲ್ಲಿ ವಂದೇ ಮಾತರಂ ವಾಸ್ ಕಂಪಲ್ಸರಿ ಆ್ಯಂಡ್ ಇಟ್ ವಾಸ್ ಪ್ರೇಯರ್. ಅದು ನಿವೇದಿತ ಮಾಡಿದಂಥ ಸಾಧನೆ ಅಂತ. ಮಿತ್ರರೇ, ನಾನು ಬೆಳಗಾವಿಯ ಮಹೇಶ್ವರಿ ಅಂಧ ಮಕ್ಕಳನ್ನು ವೇದಿಕೆ ಕರೀಲಿಕ್ಕೆ ಇಚ್ಛೆಪಡ್ತೀನಿ. ಅವರು ಹಾಡುವ ವಂದೇ ಮಾತರಂ, ಈ ಹಾಡು ನಿಮಗೆ ಎಷ್ಟು ರೋಮಾಂಚನ ಉಂಟು ಮಾಡಿತ್ತೋ ಅಷ್ಟೇ ರೋಮಾಂಚನವನ್ನು ಉಂಟು ಮಾಡಬಲ್ಲಂಥ ಅಪರೂಪದ ಗೀತೆಯನ್ನು ಹಾಡಬಲ್ಲರು. ಆ ಕಾರ್ಯಕ್ರಮಕ್ಕೆ ಮೊನ್ನೆ ಅಂಧ ಮಕ್ಕಳ ಸಮಾವೇಶಕ್ಕೆ ಹೋದಾಗ ಅವ್ರು ಕೇಳಿದ ತಕ್ಷಣ ನಿಶ್ಚಯ ಮಾಡಿದ್ವಿ, ಇಡೀ ಬೆಳಗಾವಿಯ ಜನತೆ, ಇಡೀ ರಾಜ್ಯದ ಜನತೆ ಅವ್ರು ಹೇಳುವ ವಂದೇ ಮಾತರಂ ಗೀತೆಯನ್ನು ಕೇಳಬೇಕು. ಆ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯ ಮಕ್ಕಳು, ಅಂಧ ಶಾಲೆಯ ಆ ಮಕ್ಕಳು ವೇದಿಕೆ ಮೇಲೆ ಬರ್ತಿದ್ದಾರೆ. ಅವ್ರಿಗೆ ಅತ್ಯಂತ ಪ್ರೀತಿಯ ಕರತಾಡನವನ್ನು ನಾವೆಲ್ಲರೂ ಈ ಸಂದರ್ಭದಲ್ಲಿ ಕೊಡಬೇಕು ಅಂತ ವಿನಂತಿಸ್ಕೋತೀನಿ. ಇನ್ನೊಂದು ನಿಮಿಷ ಕೂತ್ಕೊಳ್ಳಿ, ಅವ್ರು ಶುರು ಮಾಡ್ಕೊಂಡಾಗ ಹೇಳ್ತೀನಿ ನಾನು. ಆತ್ಮೀಯ ಮಿತ್ರರೇ, ಒಂದೇ ಮಾತ್ರ ಶುರುವಾಗುತ್ತೆ. ನಾವೆಲ್ಲರೂ ಈ ರಾಷ್ಟ್ರ ಗೀತೆಯನ್ನು ಗೌರವಿಸೋಣ.
ವಂದೇ ಮಾತರಂ ವಂದೇ ಮಾತರಂ ಅರ್ಪಿಸಬೇಕು ಅಂತ ನಾನು ಭಕ್ತಿಪೂರ್ವಕವಾಗಿ ಅವರಲ್ಲಿ ಕೇಳಿಕೊಳ್ತೀನಿ. ಬನ್ನಿ ಮಾತಾಜಿ, ಮಾತಾಜಿ ಟೀಚರ್ ಇಟ್ಕೊಂಡ್ಬಿಟ್ಟು. ಮಿತ್ರರೇ, ಒಮ್ಮೆ ಸುದೀರ್ಘ ಕರತಾಡನದ ಮೂಲಕ ಅವರಿಗೊಂದು ಗೌರವವನ್ನು ಸಮರ್ಪಿಸೋಣ. ಧನ್ಯವಾದ, ಧನ್ಯವಾದ. ಇಲ್ಲೊಂದು ಧನ್ಯವಾದ ಮಾತಾಜಿ. ಇಲ್ಲೊಂದು ವಿಶೇಷವಾದ ಬ್ಯಾಗನ್ನು ಪ್ರತಿಯೊಬ್ಬ ಅತಿಥಿಗೆ ಕೊಡ್ತಿದ್ದೀವಿ, ಎಲ್ರಿಗೂ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ. ಈ ಬ್ಯಾಗನ್ನು ಯುವ ಬ್ರಿಗೇಡ್ ಸಂಕಲ್ಪ ಮಾಡಿದ ನಂತರ ಕಲ್ಲೋಳಿ ಅಂತ ಒಂದು ಹಳ್ಳಿ ಬೆಳಗಾವಿಯಲ್ಲಿ, ಅಲ್ಲಿನ ಹೆಣ್ಣು ಮಕ್ಕಳಿಗೆ ಎಂಪವರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮೆಷಿನ್ಸನ್ನು ಕೊಡಿಸಿ ಅವರಿಗೆ ಟ್ರೈನ್ ಮಾಡಿ ಅವ್ರ ಹತ್ರ ಪ್ಲಾಸ್ಟಿಕ್ ಬ್ಯಾಗಿನ ಬದಲು ಈ ಥರದ ಬ್ಯಾಗ್ಗಳನ್ನು ಬಳಸಲಿಕ್ಕೆ ಬೇಕಾಗಿರುವಂಥ ಬ್ಯಾಗ್ಗಳನ್ನು ತಯಾರು ಮಾಡ್ತಾ ಇದ್ದೀವಿ. ತರುಣ ಶಕ್ತಿ, ಎದೆಯಲ್ಲಿ ರಾಷ್ಟ್ರಭಕ್ತಿ ಅಂತ ಪ್ರಿಂಟ್ ಆಗಿರೋ ಥರದ ಅನೇಕ ಬ್ಯಾಗುಗಳಿವೆ. ಈ ಥರದ ಬೇರೆ ಬೇರೆ ಮೆಸೇಜ್ಗಳನ್ನು ಹೊಂದಿರುವಂಥ ಈ ಬ್ಯಾಗನ್ನು ಸುಂದರವಾಗಿ ಒಂದು ಬ್ಯಾಗಲ್ಲಿಟ್ಟು ಎಲ್ಲ ಅತಿಥಿಗಳಿಗೂ ಕೊಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಬಳಸೋದನ್ನು ಬಿಡಿ ಅಂತ ಹೇಳೋದಕ್ಕೆ ಒಂದು ಉದ್ದೇಶ ಆದರೆ, ಹೆಣ್ಮಕ್ಳ ಕೈಯಲ್ಲಿ ಮೆಷಿನ್ ಕೊಟ್ಟರೆ ಅವರು ಈ ನಾಡಿನಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ಸಾಲ್ವ್ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ತೋರಿಸುವ ದೃಷ್ಟಿಯಿಂದ ಈ ಸುಂದರವಾದ ಬ್ಯಾಗನ್ನು ಪ್ರತಿಯೊಬ್ಬ ಅತಿಥಿಗಳಿಗೂ ನಾವು ಕೊಡ್ತಾ ಇದ್ದೀವಿ. ಅದರ ಉದ್ದೇಶ,
ಈ ಬ್ಯಾಗ್ಗಳನ್ನು ಬಳಸುವಂಥ ರೂಢಿಯಾಗಲಿ ಅಂತ. ಎರಡನೇದು, ಇದರ ಸ್ಟಾಲು ಹೊರಗಡೆ ಇದೆ, ಯಾರಾದರೂ ಹೋಗಬೇಕಾದಾಗ ಆ ಸ್ಟಾಲನ್ನು ನೋಡ್ಕೊಂಡು ಹೋಗಿ ಅಲ್ಲಿರೋ ಬ್ಯಾಗನ್ನು ತೊಗೊಂಡ್ರೆ ಇನ್ನೂ ನೂರಾರು ಹೆಣ್ಣು ಮಕ್ಕಳಿಗೆ ಉದ್ಯೋಗ ಕೊಡುವಂಥ ಧೈರ್ಯವನ್ನು ಯುವ ಬ್ರಿಗೇಡ್ಗೆ ನೀವು ತುಂಬುತ್ತೀರಾ ಅನ್ನೋ ದೃಷ್ಟಿಯಿಂದ ಈ ವಿಚಾರವನ್ನು ನಿಮಗೆ ಬಿತ್ತುತ್ತಾ, ಮಿತ್ರರೇ, ನಾಳೆ ಬೆಳಿಗ್ಗೆ ಸಮ್ಮೇಳನ ಹೀಗೆ ಮುಂದುವರಿಯುತ್ತೆ. ನಾಳೆಯ ತುಂಬ ವಿಶೇಷವಾದ ಕಾರ್ಯಕ್ರಮ ಒಂದಿದೆ, ಅದೇನು ಅಂತಂದರೆ ವಿವೇಕಾನಂದ ಮತ್ತು ನಿವೇದಿತೆಯರೊಂದಿಗೆ ಸಂಪರ್ಕವಿದ್ದ ಇವತ್ತು ತಿಲಕರ ಪುಸ್ತಕ ರಿಲೀಸ್ ಆಯಿತು. ತಿಲಕರ ಮೊಮ್ಮಗ ಶೈಲೇಶ್ ತಿಲಕ್ ಬರಬೇಕು. ಚಾಫೇಕರ್ ಸಹೋದರರ, ಯಾವ ಚಾಫೇಕರ್ ಸಹೋದರರ ತಾಯಿಯನ್ನು ನಿವೇದಿತ ಭೇಟಿಯಾದಾಗ ಚಾಫೇಕರ್ ಸಹೋದರರ ತಾಯಿ ಹೇಳಿದ್ಲಂತೆ, ನನಗೆ ನನ್ನ ಮಕ್ಕಳು ತೀರ್ಕೊಂಡಾಗ ಕಣ್ಣಲ್ಲಿ ನೀರು ಬರಲಿಲ್ಲ, ಆದರೆ ದೇಶಕ್ಕೆ ಸಮರ್ಪಣೆ ಮಾಡಲಿಕ್ಕೆ ನಾಲ್ಕನೇ ಮಗ ಇಲ್ಲವಲ್ಲ ಅಂತ ನೋವಾದಾಗ ನಾನು ತುಂಬ ಅತ್ತಿದ್ದೀನಿ, ದೇವ್ರು ಯಾಕೆ ಅನ್ಯಾಯ ಮಾಡ್ದ ಅಂತ ನಿವೇದಿತಾಗ ಹೇಳಿದ್ರಂತೆ. ಆ ಮನೆತನದ ಇಂದಿನ ಪೀಳಿಗೆ ನಮ್ಮ ಜೊತೆಗಿದ್ದಾರೆ. ಆ್ಯಂಡ್ ಎಲ್ಲಕ್ಕಿಂತ ವಿಶೇಷವಾಗಿ ಸುಭಾಷ್ ಚಂದ್ರ ಬೋಸರ ಮೊಮ್ಮಗಳು ರಾಜ್ಯಶ್ರೀ ಚೌಧರಿ ನಾಳೆ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಇಟ್ ಈಸ್ ಅ ನೆವರ್ ಟು ಬಿ ಮಿಸ್ಡ್ ಪ್ರೋಗ್ರಾಮ್. ನೀವು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿಕ್ಕೆ ನಾಳೆ ಕಾರಣವೇ ಇಲ್ಲ. ಹೀಗಾಗಿ ನಾಳೆ ಬೆಳಗ್ಗೆಯಿಂದ ನಡೆಯುವಂಥ ಎಲ್ಲ ಗೋಷ್ಠಿಗಳಲ್ಲೂ ಮತ್ತೆ ಪಾಲ್ಗೊಳ್ಳೋಣ. ನಾಳೆ ಸಮಾರೋಪದಲ್ಲಿ ಅಧ್ಯಕ್ಷರಾಗಿರುವಂಥ ತರುಣ್ ವಿಜಯವರ ಭಾಷಣ ಕೇಳಲಿಕ್ಕೆ ಬಾಕಿ ಇದೆ. ಇವತ್ತೇನು ನಾವು ಟ್ರೈಲರ್ ನೋಡಿದ್ದೀವಿ ಅದರ ಪೂರ್ಣ ಪ್ರಮಾಣದ ಭಾಷಣ ನಾಳೆ. ಹಾಂ, ಐ ಆಮ್ ಸಾರಿ, ನಾನು ಹೇಳೋದು ಮರೆತೆ. ಸುಬ್ರಹ್ಮಣ್ಯ ಭಾರತಿಯವರು, ದಕ್ಷಿಣದ ಕ್ರಾಂತಿಕಾರಿ, ನಿವೇದಿತಾಳಿಂದ ಅಪಾರ ಸ್ಫೂರ್ತಿ ಪಡ್ಕೊಂಡಂಥವರು. ಸುಬ್ರಹ್ಮಣ್ಯ ಭಾರತಿಯವರ ಮರಿಮಗ ನಮ್ಮ ಜೊತೆಗಿದ್ದಾರೆ, ನಿರಂಜನ ಭಾರತಿಯವರು. ದಂಪತಿಗಳು ಆಗಲೇ ಬಂದು ಕೂತಿದ್ದಾರೆ. ಇವತ್ತೇ ನೋಡಬೇಡಿ, ನಾಳೆ ಬನ್ನಿ ಅಂತ. ನಾಳೆ ಬನ್ನಿ, ಇವರೆಲ್ಲರೂ ಮಾತಾಡ್ತಾರೆ. ಈ ಪರಂಪರೆಯನ್ನು ಮುಂದುವರೆಸಿರುವಂಥ ಅಪರೂಪದ ಶಕ್ತಿಗಳ ಸಂಗಮ ಆಗುವಂಥ ವಿಶೇಷ ಕಾರ್ಯಕ್ರಮ ನಾಳೆ ನಡೆಯುತ್ತೆ. ನಾಳೆ ಬೆಳಗ್ಗಿಂದ ಸಂಜೆಯವರೆಗೆ ನಾವೆಲ್ಲರೂ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ, ಶುಭರಾತ್ರಿ. ಒಮ್ಮೆ ನನ್ನ ಜೊತೆಗೆ ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ, ಒಂದೇ ಒಂದೇ ಶುಭರಾತ್ರಿ.